ವಾಟ್ಸ್ ಇನ್ ಇಟ್ ಫಾರ್ ಮೀ. ಇವಾಗ ಇದರಲ್ಲಿ ನಿಮಗೋಸ್ಕರ ಏನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ನೋಡೋಣ. ಫಸ್ಟ್ ಆಫ್ ಆಲ್ ವಿಲ್ ಅಂಡರ್ಸ್ಟ್ಯಾಂಡ್ ಟ್ರೆಡಿಷನಲ್ ವರ್ಸಸ್ ಡಿಜಿಟಲ್ ಮಾರ್ಕೆಟಿಂಗ್, ಡಿಫ್ರೆನ್ಸಸ್ ಏನಾಗುತ್ತೆ. ನಾವು ಟ್ರೆಡಿಷನಲಿ ಮಾರ್ಕೆಟಿಂಗ್ ಮಾಡಿದ್ರೆ ಏನಾಗುತ್ತೆ, ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ನ ಯೂಸ್ ಮಾಡ್ಕೊಂಡ್ರೆ ಯಾವ ತರ ನಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋತೀವಿ. ಸೆಕೆಂಡ್, ಹೂ ಶುಡ್ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್, ಇದನ್ನ ಯಾರು ಕಲಿಬಹುದು ಮತ್ತೆ ಕಲ್ತ್ರೆ ಅವ್ರಿಗೆ ಯಾವ ತರ ಹೆಲ್ಪ್ ಆಗುತ್ತೆ ಅನ್ನೋದು ಇದರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಬಂದು ಟ್ರೆಡಿಷನಲ್ ವೇ ಆಫ್ ಕರಿಯರ್, ನಮ್ ಕರಿಯರ್ ನ ಚೂಸ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಇವಾಗ ನಾವು ಮಾಡ್ತಾ ಇರೋ ಕೆಲಸ ಆಗಿರ್ಬೋದು, ಅದನ್ನ ಯಾವ ತರ ನಾವು ಚೂಸ್ ಮಾಡ್ಕೊಂಡ್ವಿ. ಇದೇ ರೀತಿ ನಾವು ಮುಂದೆ ಹೋದ್ರೆ, ಅಂದ್ರೆ ಇವಾಗ ಸದ್ಯಕ್ಕೆ ಯಾವುದೇ ಕರಿಯರ್ ಅಂತ ತಗೊಂಡಾಗ ಅದು ಸೇಫ್ ಆಗಿಲ್ಲ. ಸೊ ಸೇಫ್ ಆಗಿಲ್ಲ ಅಂದ್ ಮಾತ್ರಕ್ಕೆ ನಾವು ಸುಮ್ನೆ ಕೂಡಕ್ ಆಗಲ್ಲ. ಸೊ ಹೌ ಟು ಸ್ಟೆಬಿಲೈಸ್ ಅವರ್ ಕರಿಯರ್, ನಮ್ಮ ಕರಿಯರ್ ನಾವು ಹೇಗೆ ಸುಭದ್ರ ಪಡಿಸ್ಕೋಬಹುದು, ನಮ್ಮ ಭವಿಷ್ಯನ ಹೇಗೆ ನಮ್ಮ ಕಂಟ್ರೋಲ್ ಅಲ್ಲಿ ತಗೋಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೊ ಹೌ ಇಟ್ ಹೆಲ್ಪ್ ಸ್ಟೂಡೆಂಟ್ಸ್ ಅಂಡ್ ಪ್ರೊಫೆಷನಲ್ಸ್, ಸ್ಟೂಡೆಂಟ್ ಆಗಿರ್ಬೋದು ಅಥವಾ ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಅವ್ರಿಗೆ ಈ ಒಂದು ಫೀಲ್ಡ್ ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ನೆಕ್ಸ್ಟ್ ಪಾಯಿಂಟ್ ಬಂದು ಫ್ಯೂಚರ್ ಆಫ್ ಬಿಸ್ನೆಸ್, ಇನ್ ಮುಂದೆ ಬಿಸ್ನೆಸ್ ಗಳು ಯಾವ ಲೆವೆಲ್ ಗೆ ನಡೆಯುತ್ತೆ, ಅಂದ್ರೆ ಹೇಗೆ ನಡೆಯುತ್ತೆ ಬಿಸ್ನೆಸ್. ಜನರಲಿ ಬಿಸ್ನೆಸ್ ನಡೀತಾ ಇದೆ ಇವಾಗ ಆಲ್ರೆಡಿ, ಇನ್ ಮುಂದೆ ಬಿಸ್ನೆಸ್ ಇಂಡಿಯಾದಲ್ಲಿ ಯಾವ ತರ ಡ್ರೈವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೋತೀವಿ. ಅದಷ್ಟೇ ಅಲ್ಲದೆ ನೆಕ್ಸ್ಟ್ ಪಾಯಿಂಟ್ ಬಂದು ಅರ್ನ್ ವ್ಯಾಲ್ಯೂ ಲರ್ನ್, ಇದಕ್ಕೆ ನನ್ನಿಂದ ಯಾವ ತರ ಹೆಲ್ಪ್ ಆಗ್ಬಹುದು, ಆಮೇಲೆ ನಾನ್ ನಿಮಗೆ ಹೇಗೆ ಸಹಾಯ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಇಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಬಗ್ಗೆ ಡೀಟೇಲ್ ಆಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ನನ್ನ ಪೂರ್ತಿ ಹೆಸರು ವೀರೇಶ್ ಬಸವರಾಜ್ ಅಂತ. ನಾನೊಬ್ಬ ಸರ್ಟಿಫೈಡ್ ಕರಿಯರ್ ಬ್ರೇಕ್ ಥ್ರೂ ಎಕ್ಸ್ಪರ್ಟ್, ಅಂದ್ರೆ ಕರಿಯರ್ ಕೋಚ್ ಆಗಿದ್ದೀನಿ. ಆಮೇಲೆ ನಾನೊಬ್ಬ ರಿಲೇಶನ್ಶಿಪ್ ಕೋಚ್ ಕೂಡ ಹೌದು. ನನ್ನದೇ ಆದಂತ ನನಗಿರೋ ಜಾಬ್ ನ ಬಿಟ್ಬಿಟ್ಟು ನನ್ನದೇ ಆದಂತ ಮೂರು ಕಂಪನಿಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನನಗೆ ನಾನು ಎಂಟರ್ಪ್ರಿನರ್ ಕೂಡ ಅಂತ ಹೇಳ್ಕೋಬಹುದು. ಆಮೇಲೆ ಯೂಟ್ಯೂಬರ್, ಬ್ಲಾಗರ್ ಅಂಡ್ ಮೋಟಿವೇಶನಲ್ ಸ್ಪೀಕರ್ ಆಲ್ಸೋ. ಯಾಕಂದ್ರೆ ನಾನು ನನಗೆ ಸಿಗದೇ ಇರುವಂತ ಕ್ಲಾರಿಟಿನ ಇವತ್ತಿನ ನೆಕ್ಸ್ಟ್ ಪೀಳಿಗೆಗೆ ಹೇಳ್ಕೊಡ್ಬೇಕು ಅಂತ ನಾನು ಕಾಲೇಜಿಂದ ಸ್ಕೂಲ್ಸ್ ಗಳಿಂದ ಏನಾದ್ರು ಇನ್ವಿಟೇಷನ್ಸ್ ಬಂದ್ರೆ ಡೆಫಿನೆಟ್ಲಿ ಅಲ್ಲಿ ಹೋಗಿ ನಾನು ಆ ಮೋಟಿವೇಶನಲ್ ಟಾಕ್ಸ್ ಗಳನ್ನ ಕೊಡ್ತಾ ಇರ್ತೇನೆ. ನನ್ನ ಬುಕ್ ನ ಬರೆಯೋದಕ್ಕೆ ಶುರು ಮಾಡಿದೀನಿ, ವಿಚ್ ವೇ ಅಂತ ಹೇಳ್ಬಿಟ್ಟು. ಸೊ ಸೂನ್ ಐ ಪಬ್ಲಿಷ್ ದಿಸ್ ಬುಕ್ ಆಲ್ಸೋ. ಇಲ್ಲಿ ಕೊಟ್ಟಿರುವಂತ ಲಿಂಕ್ಸ್ ಗಳಿದೆ, ನನ್ನ ಫೋನ್ ನಂಬರ್ ಕೂಡ ಇದೆ. ಇನ್ ಕೇಸ್ ನಿಮಗೆ ಏನಾದ್ರು ಹೇಳ್ಬೇಕು ಅಂದ್ರೆ ಯು ಕ್ಯಾನ್ ಕನೆಕ್ಟ್ ಬ್ಯಾಕ್ ಆನ್ ದೀಸ್ ವೆಬ್ಸೈಟ್ಸ್ ಆಲ್ಸೋ ಎನಿ ಟೈಮ್ ಯು ವಾಂಟ್. ಓಕೆ, ಇವಾಗ ಟ್ರೆಡಿಷನಲ್ ವರ್ಸಸ್ ಆನ್ಲೈನ್. ಫಸ್ಟ್ ಆಫ್ ಆಲ್ ಲೆಟ್ ಮಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಡಿಫರೆಂಟ್ ವೇಸ್. ಇಲ್ಲಿವರೆಗೂ ನಾವು ಯಾರಿಗಾದ್ರೂ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಅಥವಾ ಮಾರ್ಕೆಟಿಂಗ್ ಮಾಡಬೇಕು, ನಮ್ಮ ಹತ್ರ ರಿಕ್ವೈರ್ಮೆಂಟ್ ಇದೆ ಅಥವಾ ನನ್ನ ಹತ್ರ ಬಿಸ್ನೆಸ್ ಇದೆ, ನನ್ನ ಹತ್ರ ಈ ಪ್ರಾಡಕ್ಟ್ ಇದೆ, ಈ ಪ್ರಾಡಕ್ಟ್ ಬಗ್ಗೆ ಹೇಳ್ಕೋಬೇಕು ಅಂದ್ರೆ ಯಾವ ತರ ಹೇಳ್ಕೊತಾ ಇದ್ವಿ. ದ ಮೇಜರ್ ರಿಸೋರ್ಸಸ್ ಅಂದ್ರೆ ದಾರಿಗಳು ನಮಗೆ ಕಾಣಿಸೋದು ಯಾವ್ದು ಅಂದ್ರೆ ನ್ಯೂಸ್ ಪೇಪರ್. ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಗೊತ್ತಿರೋದು ನ್ಯೂಸ್ ಪೇಪರ್ ಇತ್ತು. ಓಕೆ, ನ್ಯೂಸ್ ಪೇಪರ್ ಅಲ್ಲಿ ಏನ್ ಮಾಡ್ಬೋದು, ಒಂದು ನ್ಯೂಸ್ ಪೇಪರ್ ಅಲ್ಲಿ ಡೈರೆಕ್ಟ್ ಆಗಿ ನಾವು ಆಡ್ ನ ಕೊಡ್ಬೋದು, ಇಲ್ಲ ಅಂದ್ರೆ ನ್ಯೂಸ್ ಪಾಂಪ್ಲೆಟ್ ನ ಪ್ರಿಂಟ್ ಮಾಡಿಸಿ ನ್ಯೂಸ್ ಪೇಪರ್ ಅಲ್ಲಿ ಇಡ್ಬೋದು. ಇದು ಒಂದು ದಾರಿ ಆಗಿತ್ತು. ಇದು ಬಿಟ್ರೆ ನೆಕ್ಸ್ಟ್ ಬರೋದು ಟೆಲಿವಿಷನ್. ಟೆಲಿವಿಷನ್ ಅಲ್ಲಿ ಏನಾಗ್ತಾ ಇತ್ತು, ಯಾರ ಹತ್ರ ಬಜೆಟ್ ತುಂಬಾನೇ ಜಾಸ್ತಿ ಇರುತ್ತೆ, ಮಾರ್ಕೆಟಿಂಗ್ ಬಜೆಟ್ ಅಂತ ತುಂಬಾ ಜಾಸ್ತಿ ಇರುತ್ತೆ, ಇದರಲ್ಲಿ ಅವ್ರು ಆಡ್ ಕೊಡ್ತಾ ಇದ್ರು. ಅದನ್ನ ಬಿಟ್ರೆ ನೆಕ್ಸ್ಟ್ ಬರೋದು ಬ್ಯಾನರ್ಸ್ ಗಳು, ಊರಲ್ಲಿ ಪ್ರಾಮಿನೆಂಟ್ ಪ್ಲೇಸಸ್ ಗಳಲ್ಲೆಲ್ಲ ಬ್ಯಾನರ್ಸ್ ಗಳನ್ನೆಲ್ಲ ಹಾಕೋತಾ ಇದ್ರು. ಓಕೆ, ಸೊ ಅದು ಒಂದು ಮೋಡ್ ಆಗುತ್ತೆ. ಅದನ್ನ ಬಿಟ್ರೆ ಕೊನೆದಾಗಿ ಬರೋದು ವರ್ಡ್ ಆಫ್ ಮೌತ್. ವರ್ಡ್ ಆಫ್ ಮೌತ್ ಅಂದ್ರೆ ಹೆಂಗೆ, ಯೂಸ್ ಮಾಡಿರೋರು ಅಂದ್ರೆ ಗ್ರಾಹಕರು ಅದನ್ನ ಯೂಸ್ ಮಾಡಿ ಅವ್ರಿಗೆ ಒಳ್ಳೇದು ಅಂತ ಅನ್ಸಿದ್ರೆ ಅದನ್ನ ಬೇರೆಯವ್ರ ಮುಂದೆ ಹೇಳ್ತಾರೆ, ಆತರ ವರ್ಡ್ ಆಫ್ ಮೌತ್ ಆಗುತ್ತೆ. ಇನ್ನೊಂದು ವರ್ಡ್ ಆಫ್ ಮೌತ್ ಅಂದ್ರೆ ಏನು, ಕಂಪನಿಯವರೇ ಡೈರೆಕ್ಟ್ ಆಗಿ ಸೇಲ್ಸ್ ಗೈಸ್ ನ ಅಪಾಯಿಂಟ್ ಮಾಡಿರ್ತಾರೆ, ಅದನ್ನ ವರ್ಡ್ ಆಫ್ ಮೌತ್ ಅಂತ ಅನ್ಬೋದು. ಓಕೆ, ಸೊ ಅವರು ಡೈರೆಕ್ಟ್ ಆಗಿ ಮಾರ್ಕೆಟಿಂಗ್ ಮಾಡ್ತಾರೆ. ದಿಸ್ ಆಲ್ ದೀಸ್ ಫೋರ್ ಫಾರ್ಮ್ಸ್, ನ್ಯೂಸ್ ಪೇಪರ್, ಟೆಲಿವಿಷನ್, ವರ್ಡ್ ಆಫ್ ಮೌತ್, ಆಮೇಲೆ ಬ್ಯಾನರ್ಸ್, ಇದೆಲ್ಲ ಬರೋದು ಟ್ರೆಡಿಷನಲ್ ವೇ ನಲ್ಲಿ ಬರುತ್ತೆ. ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇದೆ. ಟಿವಿ ಒಂದು ಡಿಜಿಟಲ್ ಪ್ರಾಡಕ್ಟ್ ಆದ್ರೂ ಕೂಡ ಇದಕ್ಕೆ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನಲ್ಲ ಅಂತ ಯೋಚನೆ ಮಾಡ್ತಾರೆ. ಕ್ವಶನ್ ವ್ಯಾಲಿಡ್, ಇದಕ್ಕಿರೋ ಒಂದೇ ಸಿಂಪಲ್ ಆನ್ಸರ್, ನಿಮ್ಮ ಮನೆಯಲ್ಲಿ ಒಬ್ಬ 5 ವರ್ಷದ ಮಗು ಇದೆ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇದಾರೆ, ಅವ್ರಿಗೂ ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೇಕು ಅಂದ್ರೆ ಮಾರ್ಕೆಟಿಂಗ್ ಬಗ್ಗೆ, ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಆಮೇಲೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ವ್ಯತ್ಯಾಸನ ತಿಳಿಸ್ಬೇಕು ಅಂದ್ರೆ ದ ಓನ್ಲಿ ವೇ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಾಗ ಇಂಟರ್ನೆಟ್ ನ ಬಳಕೆ ಆಗುತ್ತೆ. ತುಂಬಾ ಸಿಂಪಲ್ ಆಗಿದೆ. ಓಕೆ, ಟಿವಿ ಕೂಡ ಡಿಜಿಟಲ್ ಪ್ರಾಡಕ್ಟ್, ಆದ್ರೆ ಟಿವಿ ನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟಾಗ ಅದನ್ನ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳೋದಕ್ಕೆ ಆಗಲ್ಲ. ಓಕೆ, ಸೊ ಹಾಗಾಗಿ ಯಾವ ಮಾರ್ಕೆಟಿಂಗ್ ಅಲ್ಲಿ ಇಂಟರ್ನೆಟ್ ನ ಬಳಕೆ ಆಗುತ್ತೋ ಆ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ಬಹುದು ಅಂತ ತುಂಬಾ ಸಿಂಪಲ್ ಆಗಿ ಇದನ್ನ ಕವರ್ ಮಾಡ್ಬೋದು. ಓಕೆ, ಸೊ ಡಿಫ್ರೆನ್ಸ್ ಏನಾಗುತ್ತೆ, ಡಿಫ್ರೆನ್ಸ್ ಅಂತ ಬಂದಾಗ ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಒಳ್ಳೇದು, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಇರುವಂತ ಫ್ಲಾಸ್ ಗಳೇನು, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸ್ವಲ್ಪ ಟ್ರೈ ಮಾಡೋಣ. ಫಸ್ಟ್ ಆಫ್ ಆಲ್,
ಎರಡರಲ್ಲೂ ದುಡ್ಡು ಹಾಕ್ತೀವಿ. ಓಕೆ, ಇವಾಗ ನ್ಯೂಸ್ ಪೇಪರ್ ಅಲ್ಲಿ ನಾನು ಆಡ್ ಕೊಡ್ಬೇಕು ಅಂದ್ರೆ ಡೆಫಿನೆಟ್ಲಿ ನಾನು ಒಂದ್ ಸಣ್ಣ ಆಡ್ ಕೊಡಕು, ಒಂದ್ ಸಣ್ಣ ಕಾಲಮ್ ಅಲ್ಲಿ ಆಡ್ ಕೊಡಕು 10-15 ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದು ಜನರಿಗೆ ಕಾಣಿಸೋದು ಬರೀ ಒಂದ್ ದಿನ. ಆ ಅಡ್ವರ್ಟೈಸ್ಮೆಂಟ್ ನ ಎಷ್ಟ್ ಜನ ನೋಡಿದ್ರು ನಮಗ್ ಗೊತ್ತಿರಲ್ಲ, ಯಾರು ನೋಡಿದ್ರು ಅನ್ನೋದು ನಮಗ್ ಗೊತ್ತಿರಲ್ಲ. ಅದಷ್ಟೇ ಅಲ್ಲದೆ ಆ ನೋಡಿರೋರಿಗೆ ನಾವು ಕೊಟ್ಟಿರೋ ಆಡ್ ಇಷ್ಟ ಆಯ್ತಾ ಇಲ್ವಾ ಗೊತ್ತಿರಲ್ಲ. ಓಕೆ, ಆಮೇಲೆ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಮ್ಮ ಹತ್ರ ಇರಲ್ಲ, ಮತ್ತೆ ತಿರ್ಗಾ ಅವ್ರಿಗೆ ಟಾರ್ಗೆಟ್ ಮಾಡ್ಬೇಕು ಅಂದ್ರೆ ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಸೊ ಈ ಎಲ್ಲಾ ಪ್ರಾಬ್ಲಮ್ಗಳು ಇಲ್ಲಿ ಕಾಣಿಸ್ತಾ ಇರುವಂತ ಪ್ರತಿಯೊಂದು ಮೋಡ್ ಅಲ್ಲಿ ಸಿಗತ್ತೆ. ಟಿವಿನಲ್ಲಿ ಆಡ್ ಕೊಟ್ಟರು ಅದೇ ಆಗತ್ತೆ, ಬ್ಯಾನರ್ ಅಲ್ಲಿ ಹಚ್ಚಿದ್ರು ಕೂಡ ನೀವು ಯಾವುದೇ ಪ್ರಾಮಿನೆಂಟ್ ಪ್ಲೇಸ್ ಅಲ್ಲಿ ಹಾಕಿ, ಬೆಂಗಳೂರು ಅಂತ ಊರಲ್ಲಿ ಮೆಜೆಸ್ಟಿಕ್ ಅಲ್ಲಿ ಕೂಡ ನಿಮ್ ಬ್ಯಾನರ್ ಹಾಕಿದ್ರೆ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಒಂದು ಬ್ಯಾನರ್ ಗೆ ಎಷ್ಟ್ ಚಾರ್ಜ್ ಮಾಡ್ಬೋದು. ಮಿನಿಮಮ್ 50,000 ಚಾರ್ಜ್ ಮಾಡ್ತಾರೆ, ಬೇರ್ ಮಿನಿಮಮ್ ಪ್ರತಿ ತಿಂಗಳು 50,000 ಚಾರ್ಜ್ ಮಾಡ್ತಾರೆ. ಅದಕ್ಕೆ ಒಂದು ತಿಂಗಳವರೆಗೆ ನಿಮ್ಮ ಬ್ಯಾನರ್ ಆ ಪ್ಲೇಸ್ ಅಲ್ಲಿ ಇರಬೇಕು ಅಂದ್ರೆ 50,000 ರೂಪಾಯಿ ಚಾರ್ಜ್ ಮಾಡ್ತಾರೆ. ಆದ್ರೆ ಅಂತ ಎಷ್ಟು ಬ್ಯಾನರ್ ಗಳನ್ನ ನೀವು ನೋಡ್ತೀರಾ, ನೋಡಿ ಅದ್ರ ಮೇಲೆ ಆಕ್ಷನ್ ತಗೋತೀರಾ, ದಟ್ ಇಸ್ ದ ಬಿಗ್ಗೆಸ್ಟ್ ಫ್ಲಾ ಹಿಯರ್. ಓಕೆ, ಈ ಒಂದು ಕಾರಣದಿಂದ ಈ ಮಾರ್ಕೆಟಿಂಗ್ ಅಲ್ಲಿ ಆಡಿಯನ್ಸ್ ಏನಿರ್ತಾರೆ ಅಥವಾ ನಮ್ಮ ಕಸ್ಟಮರ್ ಅಂತ ಏನ್ ಅನ್ಕೋಬಹುದು, ನಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಅಂತ ಏನಂತೀವಿ, ಅವ್ರ ಮೇಲೆ ನಮಗ್ ಕಂಟ್ರೋಲ್ ಇರಲ್ಲ. ಅವ್ರು ಯಾರು ಅಂತ ನಮಗ್ ಗೊತ್ತಿರಲ್ಲ, ಅವ್ರು ಆ ಆಡ್ ನ ನೋಡಿ ಬಂದ್ರು ಇಲ್ವೋ ಗೊತ್ತಿರಲ್ಲ, ಅದರಿಂದ ಬಿಸ್ನೆಸ್ ಎಷ್ಟಾಯ್ತು ಅದ್ರದ್ದು ಕ್ಲಾರಿಟಿ ಸಿಗಲ್ಲ. ಸೊ ಹಂಗಾಗಿ ಎಲ್ಲಾ ಬಿಸ್ನೆಸ್ ಗಳು ಇವಾಗ ಡಿಜಿಟಲ್ ಮೋಡ್ ಗೆ ಬರ್ತಾ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಗಮನ ಕೊಡ್ತಾ ಇದೆ. ಯಾಕಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಒಂದು ಅಡ್ವಾಂಟೇಜ್ ಏನಿದೆ ಅಂದ್ರೆ ಒಂದು ಸಿಸ್ಟಮ್ಯಾಟಿಕ್ ಪ್ರೊಸೆಸ್ ನ ಇಲ್ಲಿ ಫಾಲೋ ಮಾಡ್ತಾರೆ. ಏನ್ ಪ್ರೊಸೆಸ್ ಫಾಲೋ ಮಾಡ್ತಾರೆ ಅಂದ್ರೆ, ಇದಕ್ಕೆ ಸೇಲ್ಸ್ ಲ್ಯಾಂಗ್ವೇಜ್ ಅಲ್ಲಿ ಫನಲ್ ಅಂತಾರೆ. ಓಕೆ, ಈ ಫನಲ್ ಅಲ್ಲಿ ಏನಾಗತ್ತೆ, ಫಸ್ಟ್ ಆಫ್ ಆಲ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಡೈರೆಕ್ಟ್ ಸೇಲ್ಸ್ ಗಿಳಿಯಲ್ಲ, ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾರೆ. ನನ್ನ ಹತ್ರ ಪ್ರೊಡಕ್ಟ್ ಏನಿದೆ, ಸರ್ವಿಸ್ ಏನಿದೆ, ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ನನಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿತ್ತು. ನಾನು ಜನವರಿ 2020 December 2020 413 ವೆಬಿನಾರ್ ಗಳನ್ನ ಕಂಡಕ್ಟ್ ಮಾಡಿದ್ದೀನಿ ಬರೀ ಇದ್ರ ಬಗ್ಗೆ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಕ್ಕೆ. ಓಕೆ, ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂತ ನೀವು ಅನ್ಕೋಬಹುದು. ಜನರಿಗೆ ಫಸ್ಟ್ ಆಫ್ ಆಲ್ ಗೊತ್ತಾಗ್ಬೇಕಿದೆ ಏನಿದೆ ಅಂತ, ಗೊತ್ತಾದ್ಮೇಲೆ ಅವರು ಅದನ್ನ ಯೂಸ್ ಮಾಡ್ಬೇಕು ಮಾಡಬಾರ್ದು ಅನ್ನೋದನ್ನ ಅರ್ಥ ಮಾಡ್ಕೋತಾರೆ. ವಾಟ್ ಇಸ್ ದ ಪರ್ಪಸ್ ಆಫ್ ಮಾರ್ಕೆಟಿಂಗ್? ಮಾರ್ಕೆಟಿಂಗ್ ಅಂದ್ರೆ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆನ ಮೂಡಿಸೋದು. ಓಕೆ, ಹಂಗಾದ್ರೆ ಟ್ರೆಡಿಷನಲ್ ಅಲ್ಲೂ ತಿಳುವಳಿಕೆನ ಮೂಡಿಸ್ತಾ ಇದೀವಲ್ಲ ಅಂತ ನೀವು ಅನ್ಕೋಬಹುದು, ಹೇಳ್ಬಹುದು, ಎಸ್ ಡೆಫಿನೆಟ್ಲಿ ಮಾಡ್ತಾ ಇದ್ದೀರಾ. ಆದ್ರೆ ವಾಟ್ ಇಸ್ ಹ್ಯಾಪ್ನಿಂಗ್ ಅಲ್ಲಿ, ಅವ್ರು ಯಾರು ಯಾರು ನೋಡಿದ್ರು ನಿಮಗ್ ಬೇಕಾದವ್ರಿಗೆ ತೋರಿಸ್ತಾ ಇದ್ದೀರಾ? ಯಾರಿಗೆ ಬೇಕು ಅವ್ರಿಗೆ ತೋರಿಸೋದಕ್ಕೆ ಸಾಧ್ಯ ಆಗತ್ತಾ? ಆಗಲ್ಲ. ಅದನ್ನ ಯಾರಾದ್ರೂ ನೋಡ್ಬಿಡ್ಬಹುದು, ನೋಡ್ಲಿಕ್ಕೂ ಇಲ್ಲ. ಓಕೆ, ಬಟ್ ಇಲ್ಲಿ ಹಂಗಾಗಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಏನಾಗುತ್ತೆ, ಡೈರೆಕ್ಟ್ ಆಗಿ ನಿಮಗೆ ಯಾರು ಬೇಕೋ ಅವ್ರಿಗೆ ನಿಮ್ಮ ಆಡ್ ನ ತೋರಿಸಿ ಆರಾಮಾಗಿ ಅವ್ರ ಜೊತೆ ಕನೆಕ್ಷನ್ ನೀವು ಎಸ್ಟಾಬ್ಲಿಷ್ ಮಾಡ್ಕೋಬಹುದು. ಅದಾದ್ಮೇಲೆ ಯಾರೇ ಆಗ್ಲಿ, ನೀವೇ ಸಾಮಾನ್ಯವಾಗಿ ನೀವೇ ಯಾವ್ದಾದ್ರು ಒಂದು ಆಡ್ ನ ನೋಡ್ತೀರಾ, ಅಥವಾ ಟಿವಿನಲ್ಲಿ ನೋಡ್ಬೋದು, ನ್ಯೂಸ್ ಪೇಪರ್ ಅಲ್ಲಿ ನೋಡ್ಬೋದು, ಬ್ಯಾನರ್ ಅಲ್ಲಿ ನೋಡ್ಬೋದು, ಅಥವಾ ಯಾರಿಂದಾದ್ರೂ ಕೇಳ್ಬೋದು, ಫಸ್ಟ್ ಸತಿ ಕೇಳಿದ ತಕ್ಷಣ ನೀವೇನಾದ್ರೂ ಆಕ್ಷನ್ ತಗೋತೀರಾ? ಹೋಗ್ಲಿ, ಈ ತರ ಎಷ್ಟೋ ಡಿಜಿಟಲ್ ಮಾರ್ಕೆಟಿಂಗ್ ಆಡ್ಸ್ ನಿಮ್ ಮುಂದೆ ಬಂದಿರುತ್ತೆ, ಬಟ್ ವೆಬಿನಾರಿಗೆ ಅಟೆಂಡ್ ಆಗಿರ್ತೀರಾ? ಯೋಚನೆ ಮಾಡಿ ನೋಡಿ, ಯಾರು ಫಸ್ಟ್ ಸಲ ನೋಡಿದಾಗ ಆಕ್ಷನ್ ತಗೊಳಲ್ಲ. ಸೊ ಅವೇರ್ನೆಸ್ ಕ್ರಿಯೇಟ್ ಆಗಿ 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 ಆಮೇಲೆ ಒಂದಿನ ಆಕ್ಷನ್ ತಗೋತಾರೆ. ಆ ಆಕ್ಷನ್ ತಗೊಂಡಾಗ ಅವ್ರು ಏನ್ ಮಾಡಿರ್ತಾರೆ, ಅದನ್ನ ಕನ್ಸಿಡರ್ ಮಾಡಿರ್ತಾರೆ, ಅಂದ್ರೆ ನಮ್ಮ ಸರ್ವಿಸ್ ಆಗ್ಲಿ ಆಫರ್ ಆಗ್ಲಿ ಕನ್ಸಿಡರ್ ಮಾಡಿರ್ತಾರೆ. ಕನ್ಸಿಡರ್ ಮಾಡಿದ್ಮೇಲೆ ದೇರ್ ಆರ್ ಮೋರ್ ಚಾನ್ಸಸ್ ದಟ್ ದೇ ಗೆಟ್ ಕನ್ವರ್ಟೆಡ್, ಅಂದ್ರೆ ಪರ್ಚೇಸ್ ಮಾಡ್ತಾರೆ. ಸೊ ಈ ಫನಲ್ ಇರೋದ್ರಿಂದ ಏನಾಗುತ್ತೆ, ಆಟೋಮೆಟಿಕಲಿ ಜನರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾವ ತರ ಅಂದ್ರೆ, ವ್ಯಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗುತ್ತೆ. ವ್ಯಾಲಿಡೇಷನ್ ಅಂದ್ರೆ ಏನು, ಓಕೆ ಇವ್ರ ಹತ್ರ ಈ ಪ್ರಾಡಕ್ಟ್ ಇದೆ, ಸರ್ವಿಸ್ ಇದೆ, ಇದ್ರ ಮಾರ್ಕೆಟ್ ಅಲ್ಲಿ ಬೇಡಿಕೆ ಎಷ್ಟಿದೆ, ಇದನ್ನ ಅಳವಡಿಸ್ಕೊಂಡ್ರೆ ಅಥವಾ ಇದನ್ನ ತಗೊಂಡ್ರೆ ನಮ್ಮ ಲೈಫ್ ಹೇಗೆ ಇಂಪ್ರೂವ್ ಆಗ್ಬೋದು, ಅಥವಾ ನಮ್ಮ ಬಿಸ್ನೆಸ್ ಹೆಂಗ್ ಗ್ರೋ ಆಗ್ಬೋದು, ನಮ್ಮ ಲೈಫ್ ಅಲ್ಲಿ ನಾವು ಏನ್ ಮಾಡ್ಕೋಬಹುದು. ಸೊ ಈ ಅವೇರ್ನೆಸ್ ಕನ್ಸಿಡರ್ ಆಗ್ತಾ ಆಗ್ತಾ ಅವ್ರ ಅದನ್ನ ತಗೊಳ್ಳಬಹುದು, ಬಿಡ್ಲಬಹುದು. ಎಲ್ಲರ ಲೈಫ್ ಅಲ್ಲೂ ಅವ್ರವ್ರದೇ ಆದಂತ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರವ್ರದೇ ಆದಂತ ನೀಡ್ಸ್ ಇರುತ್ತೆ, ಆಮೇಲೆ ಅರ್ಜೆನ್ಸಿನೂ ಇರುತ್ತೆ. ಓಕೆ, ಎಷ್ಟು ಅವ್ರ ಪ್ರಯಾರಿಟಿ ಎಷ್ಟಿದೆ ಇವಾಗ, ಎಷ್ಟು ಬೇಗ ಅದು ಬೇಕಾಗಿದೆ ಅನ್ನೋದ್ರ ಮೇಲೆ ಅವ್ರ ಡಿಸಿಷನ್ ಡಿಸೈಡ್ ಆಗುತ್ತೆ. ಓಕೆ, ಸೊ ಹಾಗಾಗಿ ಇಲ್ಲಿ ಕನ್ವರ್ಟ್ ಆದ ಜನರು, ಇಲ್ಲಿ ಕನ್ವರ್ಟ್ ಆದ ಜನರು ಟ್ರೆಡಿಷನಲ್ ವೇ ನಲ್ಲಿ ಯಾರಾದ್ರೂ ಏನಾದ್ರು ಪರ್ಚೇಸ್ ಮಾಡಿದ್ರೆ ಅಲ್ಲಿಗೆ ಟ್ರಾನ್ಸಾಕ್ಷನ್ ಮುಗೀತು. ಅಲ್ಲಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಪರ್ಚೇಸ್ ಮಾಡಿ ಆದ್ಮೇಲೆ ಎಂಗೇಜ್ಮೆಂಟ್ ಶುರು ಆಗುತ್ತೆ. ಆಕ್ಚುಲಿ ಇಲ್ಲಿ ಎಂಗೇಜ್ಮೆಂಟ್ ಯಾವ ತರ ಮಾಡ್ಕೋಬಹುದು ಅಂದ್ರೆ, ಇಲ್ಲಿ ಡೈರೆಕ್ಟ್ ಮೆಸೇಜ್ ಮೂಲಕ ನೀವು ಕನೆಕ್ಟ್ ಆಗ್ಬೋದು, ವಾಟ್ಸ್ಆಪ್ ಮೂಲಕ ಕನೆಕ್ಟ್ ಮಾಡ್ಕೋಬಹುದು. ನೀವು ಯಾವ್ದೇ ಬಿಸ್ನೆಸ್ ಮಾಡಿ ಅಥವಾ ಯಾವ್ದೇ ಒಂದು ಪ್ರಾಡಕ್ಟ್ ಇರ್ಲಿ ಸರ್ವಿಸ್ ಇರ್ಲಿ, ಅದ್ರ ಬಗ್ಗೆ ಜನರನ್ನ ತಿಳಿಸ್ಬೇಕು ಅಂದ್ರೆ, ನಿಮ್ಮ ಹತ್ರ 1,000 ಕಾಂಟ್ಯಾಕ್ಟ್ಸ್ ಇದೆ ಅಂತ ಅನ್ಕೊಳ್ಳೋಣ, ಆ 1,000 ಕಾಂಟ್ಯಾಕ್ಟ್ಸ್ ಗಳಿಗೆ ಡೈರೆಕ್ಟ್ ಆಗಿ ಒಂದೇ ಶಾರ್ಟ್ ಅಲ್ಲಿ ಹೆಂಗ್ ಕನೆಕ್ಟ್ ಆಗ್ತೀರಾ? 1,000 ಜನರಿಗೆ ಮೆಸೇಜ್ ಮಾಡ್ಬೇಕಂದ್ರೆ ಟೈಮ್ ಎಷ್ಟು ಬೇಕು? ತುಂಬಾ ಟಫ್ ಆಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಜಸ್ಟ್ ಒನ್ ಕ್ಲಿಕ್, ಒಂದೇ ಕ್ಲಿಕ್ ಇಂದ ನಾನು ನಿಮ್ಗೆ ಎಲ್ರಿಗೂ ಮೆಸೇಜ್ ಕಳಿಸಿದ್ದೇನೆ, 377 ಜನಕ್ಕೆ ಒಟ್ಟಿಗೆ ಮೆಸೇಜ್ ಕಳಿಸಿದ್ದೀನಿ. ಆದ್ರೆ ಮೆಸೇಜ್ ಹೆಂಗ್ ಬಂದಿದೆ? ಇಂಡಿವಿಜುವಲ್ ಆಗಿ ಬಂದಿದೆ. ಸೊ ದಟ್ ಇಸ್ ದ ಪವರ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್.
ನಿಮ್ಮ ಟೈಮ್ನ ಸಾಕಷ್ಟು ಸೇವ್ ಮಾಡುತ್ತೆ ಅದು ಓಕೆ ಹಾಗಾಗಿ ನಿಮ್ಮ ಬಿಸ್ನೆಸ್ ನ ಗ್ರೋ ಮಾಡ್ಕೊಳ್ಳೋದಾಗ್ಲಿ ಅಥವಾ ನಿಮ್ಮ ಕರಿಯರ್ ಅಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಕಲಿತು ಮುಂದೆ ಬೆಳೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಓಕೆ ಸೊ ಅಡ್ವಾಂಟೇಜಸ್ ಸಾಕಷ್ಟು ಇದೆ ಓವರ್ ಓವರ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ನೆಕ್ಸ್ಟ್ ಹೂ ಶುಡ್ ಲರ್ನ್ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬಂದಾಗ ವರ್ಕಿಂಗ್ ಪ್ರೊಫೆಷನಲ್ ನೀವು ಆಲ್ರೆಡಿ ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು ಅಥವಾ ಇವಾಗ ಕರಿಯರ್ಗೆ ಎಂಟ್ರಿ ಆಗ್ತಾ ಇರ್ಬೋದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಜಾಬ್ ಅಪರ್ಚುನಿಟಿ ಸಾಕಷ್ಟು ಇದೆ ಯಾಕಂದ್ರೆ ಎಲ್ಲಾ ಬಿಸ್ನೆಸ್ ಗಳು ಡಿಜಿಟಲ್ ಮಾರ್ಕೆಟಿಂಗ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಸೊ ಇನ್ವೆಸ್ಟ್ಮೆಂಟ್ ಆಗ್ತಾ ಇದೆ ಅಂದ್ರೆ ಅದನ್ನ ಕೆಲಸ ಮಾಡೋದಕ್ಕೂ ಜನ ಬೇಕು ರೈಟ್ ಅನ್ಫಾರ್ಚುನೇಟ್ಲಿ ಸ್ಕಿಲ್ಡ್ ಡಿಜಿಟಲ್ ಮಾರ್ಕೆಟರ್ಸ್ ಇಲ್ಲ ಮಾರ್ಕೆಟ್ ಅಲ್ಲಿ ಸೊ ಹಂಗಾಗಿ ಇದ್ರ ಬೇಡಿಕೆ ತುಂಬಾನೇ ಜಾಸ್ತಿ ಇದೆ ನೀವು ಯಾವುದೇ ಫೀಲ್ಡ್ ಅಲ್ಲಿ ಇದ್ರು ಕೂಡ ನಿಮ್ಮ ಒಂದು ಇಂಟ್ರೆಸ್ಟ್ ನ ಬಿಡದೆ ಇವಾಗ ವರ್ಕಿಂಗ್ ಪ್ರೊಫೆಷನಲ್ಸ್ ಏನಂತಾರೆ ಹಂಗಾದ್ರೆ ನಾನು ಇಲ್ಲಿವರೆಗೂ ಕಲ್ತಿರೋದು ಅಥವಾ ನಾನು ಕೆಲಸ ಮಾಡಿರೋದು ವೇಸ್ಟ್ ಆಯ್ತಲ್ಲ ಅಂತ ಅನ್ಕೋಬಹುದು ಅದ್ರ ಅವಶ್ಯಕತೆ ಇಲ್ಲ ನೀವ್ ಏನ್ ಕೆಲಸ ಮಾಡ್ತಾ ಇದ್ರು ಅಥವಾ ಏನ್ ಕಲ್ತಿದ್ರು ನಿಮ್ಗೆ ಇಂಟ್ರೆಸ್ಟ್ ಏನಿದನೋ ಅದನ್ನೇ ಯೂಸ್ ಮಾಡ್ಕೊಂಡು ಇದರಿಂದ ದುಡ್ಡು ಮಾಡ್ಬೋದು ನೀವು ಮಾಡ್ತಾ ಇರೋ ಕೆಲಸನ ಬಿಡದೇನೆ ಇದನ್ನ ಆಸ್ ಅ ಸೈಡ್ ಇನ್ಕಮ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಬೋದು ಸೈಡ್ ಬಿಸ್ನೆಸ್ ಅಂತ ಸ್ಟಾರ್ಟ್ ಮಾಡ್ಬೋದು ಯಾಕಂದ್ರೆ ಸಾಕಷ್ಟು ಜನಕ್ಕೆ ಆ ಒಂದು ಕನ್ಸರ್ನ್ ಇರುತ್ತೆ ನನಗೂ ಕೂಡ ಇತ್ತು ಹಾಗಾಗಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತ ಮೇಲೆ ನಾನು ಜಾಬ್ ಮಾಡ್ತಾ ಮಾಡ್ತಾನೆ ಈ ಕೆಲಸ ಶುರು ಮಾಡಿ ಒಂದು ಸಸ್ಟೈನಬಲ್ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೊಂಡು ಆದ್ಮೇಲೆ ನಾನು ಜಾಬ್ ಬಿಟ್ಟಿದ್ದು ಓಕೆ ಯಾರಿಗೆ ಅವ್ರ ಜಾಬ್ ನ ಬಿಡೋದಕ್ಕೆ ಒಂದು ಮೇನ್ ರೀಸನ್ ಬಿಡೋದಕ್ಕೆ ಆಗದೆ ಇರೋದಕ್ಕೆ ಮೇನ್ ರೀಸನ್ ಏನಂದ್ರೆ ನಾನು ಜಾಬ್ ಬಿಟ್ಬಿಟ್ರೆ ನನ್ನ ಬಿಲ್ಸ್ ಗಳನ್ನೆಲ್ಲ ಯಾರು ಪೇ ಮಾಡ್ತಾರೆ ನನ್ನ ಮನೆ ಬಾಡಿಗೆ ಯಾರು ಕಟ್ತಾರೆ ನನ್ನ EMIs ನ ಯಾರು ನೋಡ್ಕೋತಾರೆ ಓಕೆ ನನ್ನ ರೆಸ್ಪಾನ್ಸಿಬಿಲಿಟೀಸ್ ನ ಯಾರು ನಿಭಾಯಿಸ್ತಾರೆ ರೈಟ್ ಸೊ ಈ ಒಂದು ಕನ್ಸರ್ನ್ ನ ಅಡ್ರೆಸ್ ಮಾಡ್ಬೇಕು ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ದ ರೈಟ್ ಆಪ್ಷನ್ ಯಾಕಂದ್ರೆ ಇಲ್ಲಿ ಏನಾಗುತ್ತೆ ನಿಮ್ಮ ಒಂದ್ ನೀವು ಮಾಡ್ತಾ ಇರೋ ಕೆಲಸ ಅಂತ ಮಾಡ್ತಾ ಇರ್ತೀರಾ ಸೈಡ್ ಅಲ್ಲಿ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು ನೀವು ಮಾಡ್ತಾ ಇರೋ ಕೆಲಸದ ಮೇಲೆ ಓಕೆ ಸೊ ದಟ್ಸ್ ಹೌ ಇಟ್ ಕ್ಯಾನ್ ಹೆಲ್ಪ್ ಯು ನೆಕ್ಸ್ಟ್ ಇವಾಗ ನಿಮ್ ಹತ್ರ ಸಾಕಷ್ಟು ನಾಲೆಜ್ ಇದೆ ಯಾರ ಹತ್ರ ಕೆಲಸ ಮಾಡೋದ್ ನಿಮಗ್ ಮನಸ್ಸಿಲ್ಲ ನನ್ನಂತವ್ರು ಬೇಸಿಕಲಿ ಹೇಳ್ಬೇಕಂದ್ರೆ ನನಗೆ ಬೇರೆಯವ್ರ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟ ಇಲ್ಲ ಯಾಕಂದ್ರೆ ನಾನು ಯಾವುದೇ ಕಂಪ್ನಿಯಲ್ಲಿ ಇರಲಿ ಕೆಲಸನೂ ಮಾಡ್ಬೇಕು ಕೆಲಸ ಏನ್ ಮಾಡಿದೀನಿ ಅಂತಾನು ಹೇಳ್ಬೇಕು ಆಮೇಲೆ ಅದ್ ಹೇಳಾದ್ಮೇಲೆ ಅವ್ರಿಗೆ ರಿಪೋರ್ಟ್ ಕೊಡ್ಬೇಕು ಎಲ್ಲ ಆದ್ಮೇಲೂ ಕೂಡ ರಿಸಲ್ಟ್ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಕೆಲಸ ಅವರೇ ಹೇಳಿರ್ತಾರೆ ಅವ್ರು ಹೇಳಿದ ತರಾನೇ ಮಾಡಿರ್ತೀವಿ ಆದ್ರೂ ಕೂಡ ರಿಸಲ್ಟ್ ಬಂದಿಲ್ಲ ಅಂದ್ರೆ ಓಕೆ ದರ್ ಇಸ್ ಸಮ್ ಪ್ರಾಬ್ಲಮ್ ಎಲ್ಲಾ ಮೇಜರ್ ಮಾಡಿದ್ಮೇಲೂ ಕೆಲಸ ಮಾಡಿಲ್ಲ ಅಂತ ಅನ್ಸ್ಕೊಳ್ಳೋದು ನನ್ನ ಕಡೆಯಿಂದ ಆಗಲ್ಲ ಓಕೆ ಸೊ ಈ ತರ ಯೋಚನೆ ಕೂಡ ಇದರಲ್ಲಿ ಆಸ್ ಅ ಫ್ರೀ ಲ್ಯಾನ್ಸರ್ ಆಗಿ ತಮ್ಮ ಕರಿಯರ್ ನ ಕಂಡ್ಕೋಬಹುದು ಮನೇಲೆ ಕೂತ್ಕೊಂಡು ಕೆಲಸ ಮಾಡ್ಬೋದು ನನಗಿರೋ ಜಾಬ್ ನ ಬಿಟ್ಬಿಟ್ಟು ನಾನು ಇವಾಗ ಮನೇಲಿ ಕೂತ್ಕೊಂಡೆ ಕೆಲಸ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ಏನ್ ಬರುತ್ತೆ ನಿಮ್ಮ ಹತ್ರ ಸಾಕಷ್ಟು ನಾಲೆಜ್ ಇದೆ ಯಾವುದೋ ಒಂದು ಡೊಮೈನ್ ನಾಲೆಜ್ ಇದೆ ಫಾರ್ ಎಕ್ಸಾಂಪಲ್ LIC ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಸಾಕಷ್ಟು ಗೊತ್ತಿದೆ ಇವಾಗ ನಿಮ್ಮ ಹತ್ರ ನಾಲೆಜ್ ಎಷ್ಟಿದೆ ಅಂದ್ರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋರಿಗೆ ಸಾಕಷ್ಟು ಇನ್ಫಾರ್ಮೇಶನ್ ನೀವು ಶೇರ್ ಮಾಡ್ಬೋದು ನೀವು ಸುಮ್ಮನೆ ಶೇರ್ ಮಾಡಿದ್ರೆ ಅದು ಟೈಮ್ ವೇಸ್ಟ್ ಆಗುತ್ತೆ ನೀವು ಇರೋ ಕೆಲಸದಲ್ಲಿ ಕೆಲಸ ಮಾಡ್ತಾನೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಶೇರ್ ಮಾಡಿ ಅದ್ರ ಮೇಲೆ ದುಡ್ಡು ಕಳ್ಸೋದಕ್ಕೆ ಶುರು ಮಾಡಿದ್ರೆ ದುಡ್ಡನ್ನ ನೀವು ಗಳಿಸ್ತಾ ಇರೋದು ಇಲ್ಲಿಗಲ್ ಆಗಲ್ಲ ನೀವು ಮಾಡ್ತಾ ಇರೋ ಕಂಪ್ನಿನಲ್ಲಿ ಆ ಒಂದು ಕೆಲಸದ ಬಗ್ಗೆ ಏನು ಕಾಂಟ್ರಡಿಕ್ಟರಿ ಆಗಿ ಬರಲ್ಲ ಯಾಕಂದ್ರೆ ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆನೇ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಪ್ರಮೋಟ್ ಮಾಡ್ತಾ ಇರ್ತೀರಾ ಓಕೆ ಅಥವಾ ನಿಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ಇರ್ಬೋದು ಯಾವುದೇ ಸರ್ವಿಸ್ ಇರ್ಬೋದು ಅದನ್ನ ಯೂಸ್ ಮಾಡಿಕೊಂಡು ನಿಮ್ಮನ್ನ ನೀವು ಬ್ರ್ಯಾಂಡ್ ಅಂತ ರಿಪ್ರೆಸೆಂಟ್ ಮಾಡ್ಕೋಬಹುದು ಅಥವಾ ನಿಮ್ಮದು ಯಾವುದೇ ಒಂದು ಆರ್ಗನೈಸೇಷನ್ ಇದ್ರೆ ನಿಮ್ಮ ಕಂಪನಿ ರಿಜಿಸ್ಟ್ರೇಷನ್ ಆಗಿದ್ರೆ ಅದನ್ನು ಕೂಡ ನೀವು ಆಸ್ ಅ ಬ್ರ್ಯಾಂಡ್ ಪ್ರಮೋಟ್ ಮಾಡ್ಬೋದು ಇವಾಗ ನಾನೇನ್ ಮಾಡ್ತಾ ಇದ್ದೀನಿ ನಂದು ಕೋಚಿಂಗ್ ಪ್ರೋಗ್ರಾಮ್ಸ್ ಇದೆ ಆ ಕೋಚಿಂಗ್ ಪ್ರೋಗ್ರಾಮ್ ಗಳನ್ನ ನಾನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಸೊ ಐ ಆಮ್ ರಿಪ್ರೆಸೆಂಟಿಂಗ್ ಮೈಸೆಲ್ಫ್ ಆಸ್ ಅ ಬ್ರ್ಯಾಂಡ್ ಫಾರ್ ಒನ್ ಆಫ್ ಮೈ ಕಂಪನೀಸ್ ಇನ್ನೊಂದ್ ಕಡೆ ಲರ್ನರ್ ಝೋನ್ ಅನ್ನೋದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಇದೆ ದಿಸ್ ಇಸ್ ಅನ್ ಆರ್ಗನೈಸೇಷನ್ ಸೊ ಇದನ್ನು ಕೂಡ ನಾನು ಒಂದ್ ಕಡೆ ಪ್ರಮೋಟ್ ಮಾಡ್ತೀನಿ ಅಪರ್ಚುನಿಟೀಸ್ ಇದರಲ್ಲಿ ಹೇರಳವಾಗಿದೆ ಎಷ್ಟೊಂದಿದೆ ಅಂದ್ರೆ ನೀವು ಏನ್ ಬೇಕಾದ್ರೂ ಸಾಧಿಸ್ಬೋದು ಇದರಲ್ಲಿ ಯಾಕಂದ್ರೆ ಲಿಮಿಟ್ ಅನ್ನೋದು ಇದರಲ್ಲಿ ಇರಲ್ಲ ಇವಾಗ ಟ್ರೆಡಿಷನಲ್ ವೇ ಆಫ್ ಚೂಸಿಂಗ್ ದ ಕರಿಯರ್ ಯಾರೇ ಆಗ್ಲಿ ತಮ್ಮ ಕರಿಯರ್ ಆಗ್ಲಿ ಅಥವಾ ಯಾವುದೇ ಒಂದು ಬಿಸ್ನೆಸ್ ಆಗ್ಲಿ ಹೆಂಗ್ ಚೂಸ್ ಮಾಡ್ಕೊಂಡಿರ್ತಾರೆ ಎರಡೇ ಆಪ್ಷನ್ ಇದೆ ಒಂದು ರೆಫರೆನ್ಸ್ ಮೇಲೆ ಇಲ್ಲಾಂದ್ರೆ ಟ್ರೆಂಡ್ ಮೇಲೆ ರೆಫರೆನ್ಸ್ ಅಂತ ಬಂದಾಗ ಮನೇಲಿ ಇವಾಗ ಓಕೆ ಅಕ್ಕ MBA ಮಾಡ್ತಿದ್ದಾಳೆ ನೀನು MBA ಮಾಡ್ಕೋ ಅಣ್ಣ ಮೆಡಿಕಲ್ ಇಂಜಿನಿಯರಿಂಗ್ ಮಾಡ್ತಿದ್ದಾರೆ ನೀನು ಇಂಜಿನಿಯರಿಂಗ್ ಓದ್ಕೋ ಮನೇಲಿ ರೆಫರೆನ್ಸ್ ಇದೆ ಇದ್ರೆ ಅಕ್ಕ ಪಕ್ಕದವ್ರು ಏನ್ ಮಾಡ್ತಿದ್ದಾರೆ ನಮ್ಮ ರಿಲೇಟಿವ್ಸ್ ಅಲ್ಲಿ ಯಾರು ಏನ್ ಮಾಡಿದ್ದಾರೆ ಅವ್ರಿಗೆ ಅದರಿಂದ ಒಳ್ಳೇದಾಗ್ತದೆ ನಮಗೂ ಆಗುತ್ತೆ ಅಂತ ಒಂದು ಭಾವನೆ ಇರುತ್ತೆ ನಂಬಿಕೆ ಇರುತ್ತೆ ಓಕೆ ತುಂಬಾ ಜನ ಮಾಡೋ ಮಿಸ್ಟೇಕ್ ಇದೆ ನಾನು ಕೂಡ ಇದನ್ನೇ ಮಾಡಿದ್ದೆ ಹಂಗಾಗಿ ನನ್ನ ಲೈಫ್ ಅಲ್ಲಿ ಒಂದು 12 ವರ್ಷ ನಾನು ಸಫರ್ ಆಗ್ಬೇಕಾಯ್ತು ಯಾಕಂದ್ರೆ ನನಗೆ ಕ್ಲಾರಿಟಿ ಇರಲಿಲ್ಲ ನಾನು ಏನ್ ಮಾಡ್ಬೇಕು ಅಂತ ಸಾಕಷ್ಟು ಜನಕ್ಕೆ ಈ ಕ್ಲಾರಿಟಿ ಇರಲ್ಲ ಓಕೆ ಸೊ ಅದರಿಂದ ಜನ ಬಳಲೋದು ಗ್ಯಾರಂಟಿ 98% ಆಫ್ ದ ವರ್ಕಿಂಗ್ ಪ್ರೊಫೆಷನಲ್ಸ್ ಆರ್ ನಾಟ್ ಸ್ಯಾಟಿಸ್ಫೈಡ್ ಇನ್ ದರ್ ಜಾಬ್ಸ್ ಜಸ್ಟ್ ಬಿಕಾಸ್ ಆಫ್ ದಿಸ್ ರೀಸನ್ ಓಕೆ ಕೆಲಸ ಆಲ್ರೆಡಿ ಜಾಬ್ ಅಲ್ಲಿ ಇರೋರಿಗೆ ತೃಪ್ತಿ ಇರಲ್ಲ ಯಾಕೆ ಮಂಡೆ ಯಾಕಾದ್ರೂ ಆಗುತ್ತೆ ಅಂತ ಯೋಚನೆ ಮಾಡ್ತಾರೆ ಈ ತರಾನು ಕೆಲಸ ಮಾಡ್ಬೇಕಾ ಸೊ ಈ ತರ ಕೆಲಸ ಮಾಡ್ಬೇಕು ಅಂದ್ರೆ ನಮ್ಗೆ ಆ ಕೆಲಸ ಇಷ್ಟ ಆಗ್ತಾ ಇಲ್ಲ ಅಂತಾನೆ ಅರ್ಥ ಓಕೆ ಸೊ
ಈ ತರ ಆಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು? ಸಾಕಷ್ಟು ಜನ ಈ ತರ ತಮ್ಮ ಕರಿಯರ್ ನ ಚೂಸ್ ಮಾಡ್ಕೊಂಡು ಅಥವಾ ಬಿಸ್ನೆಸ್ ನ ಚೂಸ್ ಮಾಡ್ಕೊಂಡು ಸಫರ್ ಆಗ್ತಾ ಇರ್ತಾರೆ. ನಂದು ನನ್ನ ಲೈಫ್ ಅಲ್ಲೂ ಕೂಡ ಇದೇ ತರ ಆಗಿತ್ತು. ನಮ್ ಚಿಕ್ಕಪ್ಪ ಒಬ್ರು ಎಂಜಿನಿಯರ್ ಆಗಿ ತುಂಬಾನೇ ಸಕ್ಸಸ್ಫುಲ್ ಲೈಫ್ ನ ಲೀಡ್ ಮಾಡ್ತಾ ಇದ್ರು. ಸೊ ನನಗೂ ಕೂಡ ಅದೇ ಸಜೆಷನ್ ಬಂತು, ನಾನು ಅದನ್ನೇ ಚೂಸ್ ಮಾಡಿದೆ. ಈ ತರ ಚೂಸ್ ಮಾಡಿ ಆದ್ಮೇಲೆ, ನನ್ನ ಕರಿಯರ್ ನ ಚೂಸ್ ಮಾಡಿ ಆದ್ಮೇಲೆ, ನನಗೆ 30 ವರ್ಷ ಆದಾಗ ನನಗೆ ನಾನು ಒಂದ್ ಕಡೆ ನಿಂತ್ಕೊಂಡು ನೋಡೋದ, ಹಿಂದ್ಗಡೆ ತಿರ್ಕೊಂಡು ನೋಡಿದಾಗ ಎಕ್ಸಾಕ್ಟ್ಲಿ ಐ ಫೌಂಡ್ ಮೈಸೆಲ್ಫ್ ಲೈಕ್ ದಿಸ್. ಇದೇ ತರ ನನಗೆ ನಾನು ನೋಡ್ಕೋತಾ ಇದ್ದೆ. ನಿಮ್ ಲೈಫ್ ಅಲ್ಲಿ ನೀವು ಯಾವುದೇ ಸ್ಟೇಜ್ ಅಲ್ಲಿ ಇರ್ಬೋದು, ನಿಮಗೂ ಕೂಡ ಒಂದ್ 10 ಸೆಕೆಂಡ್ ಕಣ್ ಮುಚ್ಕೊಂಡು ತಿರುಗಿ ನಿಮ್ ಲೈಫ್ ನ ರಿವೈಂಡ್ ಮಾಡ್ಕೊಂಡು ನೋಡಿದ್ರೆ ಈ ತರ ಕಾಣಿಸ್ತಾ ಇತ್ತು ಅಂದ್ರೆ ಡೆಫಿನೆಟ್ಲಿ ಕನ್ಫ್ಯೂಷನ್ ಅಲ್ಲಿ ಇದೀರಾ ಅಂತ ಅರ್ಥ. ಓಕೆ, ಯಾಕಂದ್ರೆ ಲೈಫ್ ಅಲ್ಲಿ ಕಲ್ತಿರೋದೇನೋ ಒಂದಿರುತ್ತೆ, ಕೆಲಸನೂ ಬೇರೆ ಯಾವ್ದ್ರ ಮೇಲೂ ಮಾಡಿರ್ತೀವಿ, ಇನ್ ಮುಂದೆ ಏನು ಅನ್ನೋ ಕ್ಲಾರಿಟಿ ಇರಲ್ಲ. ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಕ್ವಶನ್ ಆಫ್ ಮೈ ಲೈಫ್. ಅದು ನನಗೆ ಬೇಡವಾಗಿತ್ತು. ಸೊ ಈ ಲೈಫ್ ನನಗೆ ಇಷ್ಟ ಆಗ್ಲಿಲ್ಲ. ಸಾಕಷ್ಟು ಜನಕ್ಕೆ ರಿಟೈರ್ಮೆಂಟ್ ಏಜ್ ಬಂದ್ರೂ ಕೂಡ ಈ ಕ್ವಶನ್ ಬರಲ್ಲ. ಫಾರ್ಚುನೇಟ್ಲಿ ನನಗೆ ಈ ಕ್ವಶನ್ ಬಂತು. ಸೊ ಅದಕ್ಕೆ ನಾನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ, ನನ್ನ ಲೈಫ್ ಅಲ್ಲಿ ನಾನು ಏನ್ ಮಾಡ್ಬೇಕು ಅಂತ, ನನ್ನ ಲೈಫ್ ಮೇಲೆ ಕಂಟ್ರೋಲ್ ಹೆಂಗ್ ತಗೋಬೇಕು ಅಂತ ನಾನು ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ. ನಮ್ ಲೈಫ್ ಅಲ್ಲಿ ನಾವು ಎಷ್ಟೇ ಕನ್ಫ್ಯೂಸ್ಡ್ ಆಗಿರ್ಲಿ, ನಮ್ಗೆ ಏನೇ ಪ್ರಾಬ್ಲಮ್ ಇರ್ಲಿ, ಜನರಿಗೆ ಏನ್ ಅನ್ಸುತ್ತೆ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ರಿಲೇಟಿವ್ಸ್ಗೆಲ್ಲ ಏನ್ ಅನ್ಸುತ್ತೆ, ಹೋಗ್ಲಿ ಇವಾಗ ನನ್ನ ಸಿಚುವೇಶನ್ ಏನಿತ್ತು ಅದನ್ನ ಹೇಳ್ತೀನಿ. ನಾನ್ ಆ ಸಿಚುವೇಶನ್ ಅಲ್ಲಿ ಇದೆ, ಆದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ, ನನ್ನ ಫ್ರೆಂಡ್ಸ್ಗೆ, ಎಲ್ರಿಗೂ ರಿಲೇಟಿವ್ಸ್ಗಳಿಗೆ ಈ ತರ ಅನಿಸುತ್ತೆ. ವೀರೇಶ್ ಮಾತ್ರ, ವೀರೇಶನ್ ಲೈಫ್ ಈ ತರ ಇದೆ ಅಂತ ಅನಿಸುತ್ತೆ. ತುಂಬಾ ಸಿಂಪಲ್ ಆಗಿದೆ. ಯಾಕಂದ್ರೆ ನಾನು ಜಾಬ್ ಅಲ್ಲಿ ಇದ್ದಾಗ ನನಗೆ 1 ಲಕ್ಷ ಸ್ಯಾಲ್ರಿ ಇತ್ತು. ಅವ್ರಿಗೆ ಏನಿಸ್ತು, 1 ಲಕ್ಷ ಸ್ಯಾಲ್ರಿ ಅಂದ್ರೆ ಇಂಡಿಯಾದಲ್ಲಿ ಆರಾಮಾಗಿ ಯಾರಾದ್ರೂ ಕಂಫರ್ಟಬಲ್ ಆಗಿ ಲೈಫ್ ನ ಲೀಡ್ ಮಾಡ್ಬೋದು, ಅದು ನಿಮಗೂ ಗೊತ್ತಿದೆ. ಸೊ ಅವನಿಗೆ ಟೆನ್ಷನ್ ಇಲ್ಲ, ಬೆಳಗ್ಗೆ 9 ಗಂಟೆಗೆ ಆಫೀಸ್ಗೆ ಹೋಗ್ತಾನೆ, 5:30 ಮನೆಗೆ ಬರ್ತಾನೆ, ಕಾರ್ ಅಲ್ಲಿ ಹೋಗ್ತಾನೆ, AC ಕ್ಯಾಬಿನ್ ಅಲ್ಲಿ ಕೂತ್ಕೋತಾನೆ, ಸೇಲ್ಸ್ ಮ್ಯಾನೇಜರ್ ಬೇರೆ ಇದಾನೆ, ಹಾಗಾಗಿ ಲೈಫ್ ಅಲ್ಲಿ ಟೆನ್ಷನ್ ಅನ್ನೋದೇ ಇಲ್ಲ ಅಂತ ಅವ್ರಿಗೆ ಅನಿಸ್ತಾ ಇತ್ತು. ಬಟ್ ಅವ್ರಿಗೇನ್ ಗೊತ್ತು ನನ್ನ ಕಂಡೀಷನ್ ಹೆಂಗಿತ್ತು ಅಂತ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಕಂಡೀಷನ್ ಹಿಂಗಿತ್ತು. ಓಕೆ, ಇಟ್ಸ್ ನಾಟ್ ಓನ್ಲಿ ಅಬೌಟ್ ದ ಮನಿ, ಬರೀ ದುಡ್ಡು ಒಂದೇ ನಮ್ಮ ಲೈಫ್ ನ, ನಮ್ಮ ಲೈಫ್ ಅಲ್ಲಿ ನಮ್ಮನ್ನ ಖುಷಿಯಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅನ್ನೋದು ಸುಳ್ಳು. ಓಕೆ, ಅದನ್ನ ಮರ್ತುಬೇಡಿ, ಅದ ಆಗದೆ ಇರೋದು. ಯಾಕಂದ್ರೆ ಒಂದ್ ಲೆವೆಲ್ ವರ್ಗೂ ಹೊಟ್ಟೆ ತುಂಬಿ ನಮ್ಮ ನೀಡ್ಸ್ ಎಲ್ಲ ಫುಲ್ಫಿಲ್ ಆದ್ರೆ ದುಡ್ಡು ಅಲ್ಲಿ ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡಲ್ಲ ನಮ್ಮ ಖುಷಿಗೆ. ನನಗೆ ದುಡ್ಡಿನ ವ್ಯಾಮೋಹ ಜಾಸ್ತಿ ಇರಲಿಲ್ಲ, ಯಾಕಂದ್ರೆ ನನಗೆ ದುಡ್ಡು ಜಾಸ್ತಿ ಬೇಕಾಗಿರಲಿಲ್ಲ. ಯಾಕಂದ್ರೆ ನನ್ ಎಲ್ರ ಲೈಫ್ ಅಲ್ಲೂ ಕೋರ್ ವ್ಯಾಲ್ಯೂಸ್ ಅಂತ ಬೇರೆ ಬೇರೆ ಇರುತ್ತೆ. ನಿಮ್ ಲೈಫ್ ಅಲ್ಲಿ ನೀವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಿರ್ತೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನೀವು ಅದನ್ನ ಎಂಜಾಯ್ ಮಾಡ್ತಾ ಇದ್ರು ಇಲ್ವೋ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಗೆ ರೆಸ್ಪೆಕ್ಟ್ ಅನ್ನೋದು ಜಾಸ್ತಿ ಇದ್ರೆ, ರೆಸ್ಪೆಕ್ಟ್ ನಿಮ್ ಲೈಫ್ ಅಲ್ಲಿ ನಿಮ್ಗೆ ಏನೋ ಸಿಗದೆ ಇದ್ರೂ ಪರವಾಗಿಲ್ಲ, ರೆಸ್ಪೆಕ್ಟ್ ಸಿಗ್ಬೇಕು. ನೀವು ಕ್ರಿಯೇಟಿವ್ ಪರ್ಸನ್ ಆಗಿದ್ರೆ ನಿಮ್ ಲೈಫ್ ಅಲ್ಲಿ ನಿಮಗೆ ಬೇರೆ ಏನು ಸಿಗದೆ ಇದ್ರೂ ಪರವಾಗಿಲ್ಲ, ನೀವು ಕ್ರಿಯೇಟಿವ್ ಆಗಿ ಇರುವಂತ ಕೆಲಸ, ನಿಮ್ಮ ಕ್ರಿಯೇಟಿವಿಟಿನ ಹೊರಗೆ ತರುವಂತ ಕೆಲಸ ನಿಮ್ಗೆ ಸಿಕ್ಕರೆ ಡೆಫಿನೆಟ್ ಆಗಿ ನೀವು ಖುಷಿಯಾಗಿರ್ತೀರ. ತುಂಬಾನೇ ಅಡ್ವೆಂಚರಸ್ ಪರ್ಸನ್ ಆಗಿರ್ತೀರ, ನಿಮ್ಮನ್ನ ಕರ್ಕೊಂಡೋಗಿ ಪೋಸ್ಟ್ ಆಫೀಸ್ ಅಲ್ಲಿ ಕೂರಿಸಿ ಬರೀ ಡೈಲಿ ಒಂದು ಸ್ಟ್ಯಾಂಪ್ ಹಾಕ್ಬೇಕು ಅಂದ್ರೆ ಹೆಂಗ್ ಎಂಜಾಯ್ ಮಾಡ್ತೀರಾ ಆ ಕೆಲಸನ? ಓಕೆ, ನನ್ನ ಕೋರ್ ವ್ಯಾಲ್ಯೂಸ್, ಟಾಪ್ ಮೋಸ್ಟ್ ಕೋರ್ ವ್ಯಾಲ್ಯೂಸ್ ಏನಿದೆ ಅಂದ್ರೆ ಫ್ಯಾಮಿಲಿ ನನ್ಗೆ ಎಲ್ರಿಗಿಂತ ಇಂಪಾರ್ಟೆಂಟ್, ಏನ್ ಕೊಟ್ರೆ ನಾನು ಫ್ಯಾಮಿಲಿನ ಸೈಡ್ಗಿಡಲ್ಲ. ಸೆಕೆಂಡ್ ಟಾಪ್ ಮೋಸ್ಟ್ ಕೋರ್ ವ್ಯಾಲ್ಯೂ ಏನ್ ಬರುತ್ತೆ? ಕಾಂಟ್ರಿಬ್ಯೂಷನ್. ಬೇರೆಯವ್ರ ಲೈಫ್ ಅಲ್ಲಿ ನಾನು ಕಾಂಟ್ರಿಬ್ಯೂಟ್ ಮಾಡಿದ್ರೆ ನನಗೆ ಖುಷಿ ಆಗತ್ತೆ, ಎಲ್ರಿಗೂ ಖುಷಿ ಆಗುತ್ತೆ, ಬೇರೆಯವ್ರಿಗೆ ಹೆಲ್ಪ್ ಮಾಡಿದಾಗ ಎಲ್ರಿಗೂ ಖುಷಿ ಆಗುತ್ತೆ. ಆದ್ರೆ ಲೆವೆಲ್, ಅಮೌಂಟ್ ಆಫ್ ಹ್ಯಾಪಿನೆಸ್ ಬೇರೆ ಬೇರೆ ಇರುತ್ತೆ ಅಷ್ಟೇ, ಆ ವ್ಯತ್ಯಾಸ ಇರುತ್ತೆ. ನನಗೆ ಆ ಅವಕಾಶನೇ ಸಿಗ್ತಾ ಇರಲಿಲ್ಲ. ನನ್ನ ಜಾಬ್ ಅಲ್ಲಿ ಸೇಲ್ಸ್ ಅಲ್ಲಿದ್ದೆ, 1 ಲಕ್ಷ ಸ್ಯಾಲ್ರಿ ಇತ್ತು, ಸಿಕ್ಕಾಪಟ್ಟೆ ತಿರುಗಾಡೋದಿತ್ತು, ಮನೆಗೆ ಬಂದು ಮಲಗಿದ್ರೆ ಸಾಕು ಅನ್ನೋ ಕಂಡೀಷನ್ ಅಲ್ಲಿ ನಾನು ಇರ್ತಾ ಇದ್ದೆ. ಓಕೆ, ಈ ತರ ಇರ್ಬೇಕಾದ್ರೆ ನನಗೆ ಏನ್ ಬೇಕೋ ಅದನ್ನೇ ಸಿಗ್ತಾ ಇಲ್ಲ. ಇವಾಗ ಇದನ್ನ ತುಂಬಾ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಒಬ್ಬ ಹೆಣ್ಮಗಳಿಗೆ ಅವಳಿಗೆ ಏನ್ ಬೇಕೋ ಸಿಂಗಾರ ಮಾಡ್ಕೊಳ್ಳೋಕೆ ಎಲ್ಲಾ ಕೊಟ್ಬಿಡಿ, ಎಲ್ಲಾ ಕೊಟ್ಬಿಟ್ಟು ಆಮೇಲೆ ಕರಟಿನ ತೆಗೆದ್ಬಿಡಿ. ಓಕೆ, ಸಿಚುವೇಶನ್ ಹೆಂಗಿರುತ್ತೆ? ಫ್ರಸ್ಟ್ರೇಷನ್ ಲೆವೆಲ್ ತುಂಬಾ ಪೀಕ್ ಅಲ್ಲಿ ಇರುತ್ತೆ ಅವಾಗ. ಲೈಫ್ ಅಲ್ಲಿ ಜಾಬ್ ಕೂಡ ಅನ್ನೋದು ಅದೇ ತರ, ಅಥವಾ ನಾವು ಮಾಡ್ತಾ ಇರೋ ಕೆಲಸನೂ ಅದೇ ತರ. ನಿಮಗೆ ಏನ್ ಬೇಕೋ ಅದು ಸಿಗ್ಲಿಲ್ಲ ಅಂದ್ರೆ ನೀವು ಖುಷಿಯಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ನನ್ನ ಲೈಫ್ ಅಲ್ಲಿ ಆ ಸಿಚುವೇಶನ್ ಅಲ್ಲಿ 1 ಲಕ್ಷ ಸಂಬಳ ತಗೊಂಡ್ರು ಕೂಡ ನಾನು ಈ ತರ ಫೀಲ್ ಮಾಡ್ತಾ ಇದ್ದೆ. ಬಟ್ ಹೊರಗಿನವ್ರಿಗೆ ನಾವು ಯಾವತ್ತೂ ಅದನ್ನ ತೋರಿಸಲ್ಲ. ನಾವು ಬಂದವರೆಲ್ಲ, ಓಕೆ ನಿಮ್ ಮಗ ಏನ್ರಿ ಇಂಜಿನಿಯರ್ ಇದ್ದಾನೆ, ಸಾಕಷ್ಟು ಸಂಬಳ ಇದೆ, ಹೌದು ಇಂಜಿನಿಯರ್ ಇದ್ದಾನೆ, ವೈಟ್ ಕಲರ್ ಜಾಬ್, ಅದನ್ನೇ ತೋರಿಸ್ಕೊತೀವಿ ಅಲ್ವಾ. ಸೊ ಅದು ಒಂದು ಬೆಟರ್ ಟ್ರೂತ್ ಅಂದ್ರೆ, ಐರನಿಕಲಿ ಹಂಗೆ ಏನ್ ನಡೀತಾ ಇರುತ್ತೆ ಎಲ್ಲರ ಲೈಫ್ ಅಲ್ಲೂ. ನನ್ನ ಜರ್ನಿ ನೋಡ್ಬೇಕು ಅಂದ್ರೆ, ನನ್ನ ಲೈಫ್ ಅಲ್ಲಿ ಪ್ರತಿಯೊಂದು ಹಂತದಲ್ಲೂ ಮುಂದೆ ಏನು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿತ್ತು ನನಗೆ. ಈ ಪ್ರಶ್ನೆ, ನಾನು ಡಿಜಿಟಲ್ ಮಾರ್ಕೆಟಿಂಗ್ ಸ್ವಿಚ್ ಆಗ್ಬೇಕು ಅಂದ್ರೆ ಒಂದೇ ಸಲಕ್ಕೆ ಸ್ವಿಚ್ ಆಗಿಲ್ಲ, ಸಾಕಷ್ಟು ಸಲ ನನಗೆ ಈ ಪ್ರಶ್ನೆ ಬಂದಿದೆ. ಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ನೆಕ್ಸ್ಟ್ ಕಾಲೇಜಲ್ಲಿ ಯಾವ ಒಂದು ಸಬ್ಜೆಕ್ಟ್ ನ ತಗೋಬೇಕು, ಕಾಲೇಜ್ಗೆ ಹೋದ್ಮೇಲೆ
ಮುಂದೆ ಯಾವ ತರ ಯಾವೊಂದು ಪರ್ಟಿಕ್ಯುಲರ್ ಡೊಮೈನ್ ಚೂಸ್ ಮಾಡ್ಕೋಬೇಕು, ಅಲ್ಲಿಂದ ಆದ್ಮೇಲೆ ಮುಂದೆ ಜಾಬ್ಗೆ ಯಾವ್ದು ಸೇರ್ಬೇಕು, ಜಾಬ್ಗೆ ಸೇರಿದ್ಮೇಲೆ ಕೆಲಸದಲ್ಲಿ ಯಾವ ಡೊಮೈನ್ ತಗೋಬೇಕು, ಸಾಕಷ್ಟು ಪ್ರಶ್ನೆಗಳು, ಏನು ಕ್ಲಾರಿಟಿ ಇರಲಿಲ್ಲ. ಈ ಕ್ಲಾರಿಟಿ, ಈ ಒಂದು ಕ್ವಶನ್ ಯಾರ ಲೈಫಲ್ಲಿ ಎಷ್ಟು ಬೇಗ ಬರುತ್ತೆ ಅವ್ರ ಲೈಫ್ ಅಷ್ಟು ಬೇಗ ಚೇಂಜ್ ಆಗುತ್ತೆ. ಈ ಪ್ರಶ್ನೆನ ದಯವಿಟ್ಟು ನಿಮಗ್ ನೀವು ಕೇಳ್ಕೊಂಡು ನೋಡಿ, ಆರ್ ಯು ಹ್ಯಾಪಿ ಇನ್ ಯುವರ್ ಲೈಫ್, ಇಫ್ ನಾಟ್ ವೈ? ಅದು ತುಂಬಾನೇ ಇಂಪಾರ್ಟೆಂಟ್. ನಾನು ತುಂಬಾನೇ ಹಾರ್ಡ್ ವರ್ಕರ್ ಇದ್ದೆ, ಎಷ್ಟೇ ಹಾರ್ಡ್ ವರ್ಕ್ ಮಾಡಿದ್ರು ಕೂಡ ನನ್ನ ಕಂಪ್ನಿ ನನಗೆ ಇದೇ ತರ ನೋಡ್ಕೋತಾ ಇತ್ತು, ಇದೇ ತರ ನಡೆಸ್ಕೋತಾ ಇತ್ತು. ಸಾಕಷ್ಟು ನನ್ಗೆ ಡೌಟ್ ಬಂದಿತ್ತು, ನಮ್ ಬಾಸ್ಗೆ ನನ್ನ ಮೇಲೆ ಏನಾದ್ರೂ ಪರ್ಸ್ನಲಿ ಪ್ರಾಬ್ಲಮ್ ಇದೆ ಅಂತ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದೆ. ಬಟ್ ನಾನು ಕರಿಯರ್ ಕೋಚ್ ಆದ್ಮೇಲೆ ನನಗೆ ಗೊತ್ತಾಯ್ತು, ನಮ್ ಬಾಸ್ ಅವ್ರ ಡ್ಯೂಟಿನ ಸರಿಯಾಗಿ ಮಾಡ್ತಾ ಇದ್ರು, ಅದ್ ನನಗೆ ಅರ್ಥ ಆಗ್ತಿರ್ಲಿಲ್ಲ. ಅವ್ರ ಕೆಲಸ ಏನು, ಯಾರು ಕೆಲಸ ಮಾಡ್ತಿದ್ರೆ ಅವ್ರ ಕಡೆಯಿಂದ ಜಾಸ್ತಿ ಕೆಲಸನ ತೆಗೆದು, ಯಾವ ಕತ್ತೆ ಹೊರತ್ತೆ ಅದಕ್ಕೆ ಇನ್ನೊಂದು ಸ್ವಲ್ಪ ಹೊರಸಿ ಅಂತ ಹೇಳಿರ್ತಾರೆ. ಯಾವ ಕತ್ತೆ ಹೊರಕ್ ಆಗಲ್ವೋ ಆ ಕತ್ತೆ ಮೇಲೆ ಟೈಮ್ ವೇಸ್ಟ್ ಮಾಡ್ಬೇಡಿ ಅಂತ ಅವ್ರಿಗೆ ಟ್ರೈನ್ ಮಾಡಿರ್ತಾರೆ. ಅವ್ರು ಎಕ್ಸಾಕ್ಟ್ಲಿ ಅದನ್ನೇ ಮಾಡ್ತಾ ಇದ್ರು. ಬಟ್ ಐ ವಾಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್, ಯಾಕಂದ್ರೆ ಅವ್ರಿಗೆ ಅವ್ರಿಗೋಸ್ಕರ ಆ ಹೊರೋ ಕತ್ತೆ ನಾನಾಗಿದ್ದೆ, ಕತ್ತೆ ತರ ದುಡಿತಾ ಇದ್ದೆ. ಓಕೆ, ತುಂಬಾ ಜನಕ್ಕೆ ಇದು ಅರ್ಥ ಆಗಲ್ಲ, ಹಾಗಾಗಿ ಅದರಲ್ಲೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅದಕ್ಕೆ ಹೇಳ್ತಾರೆ, ಯಾರು ಮಾಡ್ತಾರೆ ಅವ್ರಿಗೆ ಇನ್ನು ಜಾಸ್ತಿನೇ ಮಾಡ್ಬೇಕಾಗತ್ತೆ, ಯಾರು ಮಾಡಲ್ಲ ಅವ್ರಿಗೆ ಯಾರು ಕೇಳಲ್ಲ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ, ಯಾರು ಮಾಡಲ್ವಲ್ಲ ಅವ್ರ ಮೇಲೆ ಎಷ್ಟು ಟೈಮ್ ಇನ್ವೆಸ್ಟ್ ಮಾಡಿದ್ರು ರಿಸಲ್ಟ್ ಬರಲ್ಲ ಅಂತ ಗೊತ್ತಿರುತ್ತೆ. ಓಕೆ, ಸೊ ನನಗೆ ಆ ಲೈಫ್ ಬೇಡವಾಗಿರೋದ್ರಿಂದ ನಾನು ಜಾಬ್ನ ಬಿಟ್ಬಿಟ್ಟೆ, ನನ್ನ ದಾರಿನ ಕಂಡ್ಕೊಂಡೆ. ಆ ಕ್ಲಾರಿಟಿ ನನಗೆ ಸಿಕ್ತು, ನಾನು ಜಾಬ್ ಬಿಟ್ಟರು ಕೂಡ ಮನೇಲೆ ಕೂತ್ಕೊಂಡೆ ನನ್ನ ಲೈಫ್ನ ಹೇಗ್ ನಡೆಸ್ಬಹುದು, ಜಾಬ್ ಅಲ್ಲಿ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀನೋ ಆ ಸಂಪಾದನೆ ನಾನು ಮನೆಯಲ್ಲೇ ಕೂತ್ಕೊಂಡು ಫ್ಯಾಮಿಲಿ ಜೊತೆ ಇದ್ಕೊಂಡು ಬೇರೆಯವ್ರ ಲೈಫ್ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಾ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ತಾ ಹೇಗ್ ಮಾಡ್ಬೋದು ಅನ್ನೋ ಕ್ಲಾರಿಟಿ ನನಗೆ ಸಿಕ್ತು. ಸೊ ಆ ಕ್ಲಾರಿಟಿ ಸಿಕ್ಮೇಲೆ ಜಾಬ್ ಬಿಟ್ಬಿಟ್ಟೆ, ಐ ಬಿಕಮ್ ಅ ಫ್ರೀ ಬಾಯ್ ನೌ. ಇವಾಗ ವಾರಕ್ಕೆ 3 ದಿನ ಕೆಲಸ ಮಾಡ್ತೀನಿ, 1 ದಿನಕ್ಕೆ 3 ಗಂಟೆ ಕೆಲಸ ಮಾಡ್ತೀನಿ. ಈ ಗೋಲ್ ನಾನು 4 ವರ್ಷದ ಹಿಂದೆ ಬರೆದಿಟ್ಟಿದ್ದೆ, ಸೊ ಇವಾಗ ಅದು ನನಸಾಗಿದೆ, ತುಂಬಾ ಖುಷಿ ಆಗ್ತದೆ. ಓಕೆ, ನನಗೆ ಸಿಕ್ಕಿರೋ ಕ್ಲಾರಿಟಿನೇ ಬೇರೆಯವ್ರಿಗೂ ಸಿಕ್ಕರೆ ಡೆಫಿನೆಟ್ಲಿ ಅವ್ರ ಲೈಫ್ ಅಲ್ಲೂ ಚೇಂಜಸ್ ಕಾಣಿಸುತ್ತೆ ಅಂತ ನನಗೆ ಭರವಸೆ ಇದ್ದು ಈ ತರದ ವೆಬಿನಾರ್ಸ್ ಗಳನ್ನ ಕಂಡಕ್ಟ್ ಮಾಡೋದಕ್ಕೆ ಶುರು ಮಾಡಿದ್ದೆ. ಇವಾಗ ನನ್ನ ಲೈಫ್ನ ಒಂದು ಗುರಿ ಏನಂದ್ರೆ, ನಾನು ಇರೋವರೆಗೂ ಅಟ್ ಲೀಸ್ಟ್ 1,00,000 ಜನಕ್ಕಾದ್ರೂ ಹೆಲ್ಪ್ ಮಾಡ್ಬೇಕು ಅನ್ನೋದೇ ನನ್ನ ಲೈಫಿನ ಗುರಿ. ದಟ್ಸ್ ಮೈ ಮಿಷನ್. ನಾವು ಅದನ್ನ ಸ್ಟಾರ್ಟ್ ಮಾಡಿದ್ದು, ಮಾಡೋದಕ್ಕೆ ಹೆಂಗ್ ಶುರು ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಐ ಎಸ್ಟಾಬ್ಲಿಷ್ ಮೈ ಕಂಪನಿ ಕಾಲ್ ರೆಡಿಸ್, ರಿಲಯಬಲ್ ಡಿಜಿಟಲ್ ಸೊಲ್ಯೂಷನ್ಸ್ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿನ ಎಸ್ಟಾಬ್ಲಿಷ್ ಮಾಡಿದೆ. ಇದರಲ್ಲಿ ಬೇರೆ ಬೇರೆ ಕಂಪನಿಗಳಿಂದ ಡಿಜಿಟಲ್ ಮಾರ್ಕೆಟಿಂಗ್ ಆರ್ಡರ್ಸ್ ನ ತಗೊಳ್ಳೋದಕ್ಕೆ ಶುರು ಮಾಡಿದೆ. ಅದಾದ್ಮೇಲೆ 6 ಜನ ಹೌಸ್ ವೈಫ್ಸ್ ಗೆ ಟ್ರೈನ್ ಮಾಡಿದೆ. ಟ್ರೈನ್ ಮಾಡಿ ಅವರು ನಮಗೂ ಕೂಡ ಇವಾಗ ಪ್ರೊಜೆಕ್ಟ್ ಬೇಕು ಅಂದಾಗ ಅವ್ರಿಗೆ ಆ ಪ್ರೊಜೆಕ್ಟ್ ಕೊಡೋದಕ್ಕೆ ಶುರು ಮಾಡಿದೆ. ನನಗೆ ಯಾವಾಗ ಅರ್ಥ ಆಯ್ತು, ಈವನ್ ಹೌಸ್ ವೈಫ್ಸ್ ಕೂಡ BA BSc ಬಿಕಾಮ್ ಮಾಡಿರುವಂತ ಮಾಡಿ ಅವ್ರ ಲೈಫ್ ಅಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪಾರ್ಟ್ ಟೈಮ್ ಕೆಲಸ ಮಾಡಿ ಕೂಡ ಅವ್ರಿಗೆ ಫೈನಾನ್ಷಿಯಲಿ ಫ್ರೀಡಮ್ ಸಿಗ್ತಾ, ಫೈನಾನ್ಷಿಯಲ್ ಫ್ರೀಡಮ್ ಸಿಗ್ತಾ ಇದೆ, ಅವ್ರ ಲೈಫ್ನ ಸಕ್ಸಸ್ಫುಲ್ ಆಗಿ ಲೀಡ್ ಮಾಡ್ತಾ ಇದಾರೆ ಅಂತ ಅರ್ಥ ಆಯ್ತು. ಆವಾಗ ನಾನು ಇಂಟರ್ನ್ಶಿಪ್ ಪ್ರೋಗ್ರಾಮ್ ನ ಫುಲ್ ಟೈಮ್ ಮಾಡಿದೆ, ಇದನ್ನ ಕಂಡಕ್ಟ್ ಮಾಡೋದಕ್ಕೆ ಶುರು ಮಾಡಿದೆ. ಯಾಕಂದ್ರೆ 6 ಜನಕ್ಕೆ ಹೆಲ್ಪ್ ಆಗಿದೆ ಅಂದ್ರೆ ಮುಂದೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಯ್ತು. ಸೊ ಐ ಫೌಂಡ್ ದಿಸ್ ಪ್ಲಾಟ್ಫಾರ್ಮ್ ಆಸ್ ದ ಮೋಸ್ಟ್ ಈಸಿಯೆಸ್ಟ್ ವೇ ಟು ಹೆಲ್ಪ್ ಪೀಪಲ್, ಜನರಿಗೆ ಇದರಿಂದ ಸಹಾಯ ಆಗೇ ಆಗುತ್ತೆ ಅನ್ನೋದೊಂದು ಗೊತ್ತಾಗಿ ನಾನು ಇದನ್ನ ಶುರು ಮಾಡ್ಕೊಂಡೆ. ಸೊ ಅವತ್ತಿಂದ ನಾನು ತಿರುಗಿ ನೋಡ್ಲೇ ಇಲ್ಲ. ಸೊ ಇವಾಗ ವಿಷನರಿ ಯು ಅನ್ನೋ ಒಂದು ಬ್ಯಾನರ್ ಅಡಿಯಲ್ಲಿ ನಾನು ಕರಿಯರ್ ಕೋಚಿಂಗ್ ಪ್ರೋಗ್ರಾಮ್ಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಮತ್ತೆ ರಿಲೇಷನ್ಶಿಪ್ ಕೋಚಿಂಗ್ ಇದರಲ್ಲಿ ಕಂಡಕ್ಟ್ ಮಾಡ್ತಾ ಇರ್ತೇನೆ. ಇದಷ್ಟೇ ಅಲ್ಲದೆ ಸಾಕಷ್ಟು ಜನಕ್ಕೆ ಇವಾಗ ಒಂದು ಲಿಮಿಟೇಷನ್ ಇರುತ್ತೆ, ಟ್ರಾವೆಲಿಂಗ್ ಲಿಮಿಟೇಷನ್, ಅಥವಾ ಇವಾಗ ನಾನು ನಮ್ಮ ಊರಲ್ಲೇ ಕೂತ್ಕೊಂಡು ಎಷ್ಟು ಜನಕ್ಕೆ ಹೇಳಕ್ಕೆ ಅಂತ ಸಾಧ್ಯ ಆಗಲ್ಲ. ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಬೆಂಗಳೂರಲ್ಲಿ ಅಲ್ಲಿರೋ ಸುತ್ತಮುತ್ತ ಜನಕ್ಕೆ ನನ್ನ ಫ್ರೆಂಡ್ಸ್ ವೈಫ್ಸ್ ಏನಿದ್ರು ಅವ್ರಿಗೆ ಹೇಳ್ತಾ ಇದ್ದೆ. ಬಟ್ ರೀಚ್ ಹೆಂಗ್ ಬೆಳೆಸ್ಬೇಕು, ಬೇರೆ ಬೇರೆ ಜಾಗದಲ್ಲಿ ಇರೋರ್ಗೆ ಸಹಾಯ ಮಾಡ್ಬೇಕು ಅಂದ್ರೆ ಹೆಂಗ್ ಸಾಧ್ಯ ಆಗುತ್ತೆ? 10,00,000 ಜನರಿಗೆ ಸಹಾಯ ಮಾಡ್ಬೇಕು ಅಂದ್ರೆ ಇಟ್ ಇಸ್ ನಾಟ್ ದಟ್ ಈಸಿ, ರೈಟ್? ಸೊ ಅದಕ್ಕೆ ನಾನು ಏನ್ ಮಾಡಿದೆ, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ತಗೊಂಡ್ ಬಂದ್ರೆ ಇದನ್ನ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ ಅಂತ ಡಿಸೈಡ್ ಮಾಡಿ ಕಂಪ್ಲೀಟ್ಲಿ ನಾನು ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸ್ವಿಚ್ ಆದೆ. ಇನ್ನು ರೀಜನಲ್ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಯಾತ ಕಲಿಸ್ತಾ ಇದ್ದೀನಿ ಅಂದ್ರೆ, ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ, ಯಾರಾದ್ರೂ ಕಲಿಬಹುದು, ಯಾವ್ದಾದ್ರೂ ಏಜ್ ಅಲ್ಲಿ ಇದ್ರು ಕಲಿಬಹುದು. ಇವಾಗ ಸದ್ಯಕ್ಕೆ ಒಬ್ಬ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಮತ್ತೆ ಒಬ್ಬ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಕೂಡ ನನ್ನ ಕಡೆಯಿಂದ ಕಲಿತಾ ಇದ್ದಾರೆ. ಓಕೆ, ಅವ್ರು ಕಲಿತಾ ಇದಾರೆ ಅಂದ್ರೆ ಯಾರಾದ್ರೂ ಕಲಿಬಹುದು, ಆರಾಮಾಗಿ ಕಲಿಬಹುದು. ಓಕೆ, ಆಮೇಲೆ ಇದಕ್ಕೆ ಯಾವುದೇ ತರಹದ ನಿಮ್ಗೆ ಲಿಮಿಟೇಷನ್ಸ್ ಇಲ್ಲ, ಡಿಗ್ರೀಸ್ ಕೇಳಲ್ಲ, ಎಜುಕೇಶನಲ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ, ಆಮೇಲೆ ನಿಮಗೆ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರುತ್ತೆ ಅಂದ್ರೆ ಸಾಕು. ಇಂಗ್ಲಿಷ್ ಬಗ್ಗೆ ಭಯ ಇದೆ, ಇಂಗ್ಲಿಷ್ ನಿಮ್ಗೆ ಅರ್ಥ ಆಗಲ್ವಾ? ನೋ ಪ್ರಾಬ್ಲಮ್, ಕಲಿಯೋದಕ್ಕೆ ಕನ್ನಡ ಸಾಕು. ಯೂಸ್ ಮಾಡ್ತಾ ಇಂಗ್ಲಿಷ್ ನೀವು ಆರಾಮಾಗಿ ಯೂಸ್ ಮಾಡ್ತೀರಾ, ಆಮೇಲೆ ಅದನ್ನ ಕಲ್ತು ಬಿಡ್ತೀರಾ. ಇವಾಗ ಫೋನ್ ಅಲ್ಲಿ ಎಲ್ಲರೂ ಕನ್ನಡ ಯೂಸ್ ಮಾಡಲ್ಲ, ಫೋನ್ ಅಲ್ಲೂ ಕೂಡ ಸಾಕಷ್ಟು ಇಂಗ್ಲಿಷ್ ಅಲ್ಲೇ ಯೂಸ್ ಮಾಡ್ತಿರ್ತಾರೆ. ಎಲ್ಲಾ ಕನ್ನಡಿಗರು ಫೋನ್ ಅಲ್ಲಿ ಕನ್ನಡ ಟೆಕ್ಸ್ಟ್ ನ ಯೂಸ್ ಮಾಡಲ್ಲ, ಇಂಗ್ಲಿಷ್ ಟೆಕ್ಸ್ಟ್ ನ ಯೂಸ್ ಮಾಡ್ತಾರೆ. ಆದ್ರೆ
ಅದನ್ನ ಬಳಸೋದನ್ನ ಕಲ್ತು ಬಿಟ್ಟಿರ್ತಾರ. ಇಟ್ಸ್ ಇಟ್ಸ್ ವೆರಿ ಈಸಿ, ಇಟ್ಸ್ ಸಮಥಿಂಗ್ ಸಿಮಿಲರ್ ಟು ದಟ್. ಅದಕ್ಕೆ ನಾನು ಏನ್ ಮಾಡಿದೆ, ಲರ್ನರ್ ಝೋನ್ ಅಂತ ನನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ ನ ಶುರು ಮಾಡಿ ಕರಿಯರ್ ಬ್ರೇಕ್ ಥ್ರೂ ಫಾರ್ಮುಲಾ ಅನ್ನೋ ಒಂದು ಕೋರ್ಸ್ ಇಂದ ಶುರು ಮಾಡ್ಕೊಂಡೆ ಸ್ಟಾರ್ಟಿಂಗ್ ಅಲ್ಲಿ. ಓಕೆ, ಇವಾಗ ಇದರಲ್ಲಿ ಸಾಕಷ್ಟು ಕೋರ್ಸ್ ಗಳನ್ನ ನಾನು ಲಾಂಚ್ ಮಾಡಿದ್ದೇನೆ. ಸ್ಟೂಡೆಂಟ್ಸ್ ಗಳಿಗೆ ಇದು ಹೆಂಗೆ ಹೆಲ್ಪ್ ಮಾಡುತ್ತೆ ಅಂದ್ರೆ, ಸ್ಟೂಡೆಂಟ್ಸ್ ಆಗ್ಲಿ ವರ್ಕಿಂಗ್ ಪ್ರೊಫೆಷನಲ್ ಆಗ್ಲಿ, ತಮ್ಮ ಲೈಫ್ ಅಲ್ಲಿ ಯಾವ ದಿಕ್ಕಲ್ಲಿ ಅವ್ರ ಲೈಫ್ ನ ಲೀಡ್ ಮಾಡ್ಬೇಕು, ತಮಗೆ ಇಂಟ್ರೆಸ್ಟ್ ಇರೋ ಫೀಲ್ಡ್ ಅಲ್ಲಿ ಯಾವ ತರ ತಮ್ಮ ಜೀವನ ರೂಪಿಸ್ಕೋಬೇಕು ಅನ್ನೋದು ಇದು ಹೇಳ್ಕೊಡುತ್ತೆ. ಇವಾಗ ಎಲ್ರಿಗೂ ಗೊತ್ತಿರೋ ಪ್ರಕಾರ ವರ್ಕ್ ಪ್ರೆಷರ್ ಸಿಕ್ಕಾಪಡೆ ಜಾಸ್ತಿ ಇರುತ್ತೆ. 10 ಜನ ಮಾಡೋ ಕೆಲಸನ ಇವಾಗ ಇಬ್ಬರಿಗೆ ಕೊಡ್ತಿದ್ದಾರೆ. ಎಷ್ಟೋ ಜನ ಎಕ್ಸ್ಪೀರಿಯನ್ಸ್ ಇರೋರು ಈ ಮೀಟಿಂಗ್ ಅಲ್ಲಿ ಇದಾರೆ, ಅವ್ರಿಗೆ ಗೊತ್ತಿರುತ್ತೆ ಇವಾಗ ವರ್ಕ್ ಪ್ರೆಷರ್ ಮೊದ್ಲು ಹೆಂಗಿತ್ತು ಅವ್ರು ಜಾಯ್ನ್ ಆದಾಗ ಇವಾಗ ಹೆಂಗಿರುತ್ತೆ ಅಂತ. ಈ ವರ್ಕ್ ಪ್ರೆಷರ್ ಅನ್ನೋದು ಯಾವ ಲೆವೆಲ್ ಬೆಳೆದ್ ಬಿಟ್ಟಿದೆ ಅಂದ್ರೆ, ಕಂಟಿನ್ಯೂಸ್ ಆಗಿ ಇರಿಟೇಷನ್ ಅನ್ನೋದು ಹಾಗೆ ಆಗುತ್ತೆ. ಈ ಇರಿಟೇಷನ್ ಒಂದ್ ದಿನದಲ್ಲ, 2 ದಿನದಲ್ಲ, ಡೈಲಿ ಇರೋದ್ರಿಂದ ಇರಿಟೇಷನ್ ಇದ್ರಕ್ ತಲೆನೋವು ಆಗೋದು ಗ್ಯಾರಂಟಿ. ಇದು ಡೈಲಿ ಇರೋದ್ರಿಂದ ಇವಾಗ ಯಾರು ಕೂಡ ತಲೆನೋವನ್ನ ಒಂದು ರೋಗ ಅಂತ ಕನ್ಸಿಡರ್ ಮಾಡಲ್ಲ, ಯಾಕಂದ್ರೆ ಇಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಲೈಫ್. ತಲೆನೋವು ಅದು ಮಲಗಿದ್ರೆ ಆಯ್ತು ಸಾಕು ಹೋಗ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ. ಈ ತರ ಇರ್ಬೇಕಾದ್ರೆ ಲೈಫ್ ಅಲ್ಲಿ ಪರ್ಸನಲ್ ಲೈಫ್ ಮತ್ತೆ ಪ್ರೊಫೆಷನಲ್ ಲೈಫ್ ನ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನನಗೆ ಆಗಿತ್ತು. ಓಕೆ, ಐ ಸಫರ್ಡ್ ಅ ಲಾಟ್ ಇನ್ ಮೈ ಡ್ಯೂರಿಂಗ್ ಮೈ ಜಾಬ್. ಯಾಕಂದ್ರೆ ಜಾಬ್ ಅಲ್ಲಿ ಬರೀ ಜಾಬ್ ನ ಜಾಬ್ ಅಂತ ಒಂದೇ ಇರುತ್ತೆ, ಬಾಸ್ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ, ಕಂಪನಿ ಎಕ್ಸ್ಪೆಕ್ಟೇಷನ್ ಮಾತ್ರ ಇರುತ್ತೆ. ಆದ್ರೆ ಪರ್ಸನಲ್ ಲೈಫ್ ಅಲ್ಲಿ ಸಾಕಷ್ಟು ರಿಲೇಷನ್ಸ್ ಗಳಿರುತ್ತೆ, ಫ್ರೆಂಡ್ಸ್ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಸೊ ಇಟ್ಸ್ ನಾಟ್ ದಾಟ್ ಈಸಿ. ನಮ್ತನ ಕಳ್ಕೊಂಡ್ ಬಿಟ್ಟಿರ್ತೀವಿ, ಆಕ್ಚುಲಿ ನಮ್ತನ ಅನ್ನೋದು ಹೋಗ್ಬಿಟ್ಟಿರುತ್ತೆ. ಓಕೆ, ಸೊ ಹಂಗಾದಾಗ ಈ ಮೆಂಟಲ್ ಸ್ಟ್ರೆಸ್ ಏನಿರುತ್ತಲ್ಲ ಅದೇ ಫಿಸಿಕಲ್ ಎಲಿಮೆಂಟ್ ಆಗಿ ಕನ್ವರ್ಟ್ ಆಗುತ್ತೆ. ನನಗೆ ಸ್ಪೈನಲ್ ಕಾರ್ಡ್ ನಂದು ಶಿಫ್ಟ್ ಸರ್ವಿಕಲ್ ಕಾರ್ಡ್ ಶಿಫ್ಟ್ ಆಗಿಬಿಟ್ಟಿತ್ತು ಸ್ಟ್ರೆಸ್ ಇಂದ. ಜಾಬ್ ಬಿಟ್ಟ ಮೇಲೆ ಮನೇಲಿ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಮೆಡಿಸಿನ್ಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಯಾವ್ದು ಮೆಡಿಸಿನ್ಸ್ ತಗೋತಾ ಇಲ್ಲ. ಆ ಸ್ಟ್ರೆಸ್ ಕಡಿಮೆ ಆಗಿರೋದಕ್ಕೆ ನನ್ನ ನೋವು ಕೂಡ ಕಡಿಮೆ ಆಗಿದೆ. ಬೆಂಗಳೂರಲ್ಲಿ ಇದ್ದಾಗ ನಾನು 6 ತಿಂಗಳವರೆಗೆ ಫಿಸಿಯೋಥೆರಪಿ ತಗೊಂಡಿದ್ದೀನಿ, ಆವಾಗೂ ಕೂಡ ಕಡಿಮೆ ಆಗಿರಲಿಲ್ಲ. ಕಡಿಮೆ ಫಿಸಿಯೋಥೆರಪಿ ಎಕ್ಸಸೈಸ್ ಮಾಡ್ತಿರ್ಬೇಕಾದ್ರೆ ಅದು ಸ್ವಲ್ಪ ರಿಲೀಫ್ ಆಗೋದು, ಮತ್ತೆ ಸ್ಟ್ರೆಸ್ ಲೆವೆಲ್ ಇದ್ದಿದೆ, ಮತ್ತೆ ಆ ಪೇನ್ ಮತ್ತೆ ಇನ್ಕ್ರೀಸ್ ಆಗ್ತಾ ಇತ್ತು. ಸೊ ಇವಾಗ ಆ ಪೇನ್ ಮತ್ತೆ ಬಂದಿಲ್ಲ, ಆಲ್ಮೋಸ್ಟ್ 1 ವರ್ಷ ಆಗಿದೆ. ಓಕೆ, ದಟ್ ಇಸ್ ದ ಸ್ಟೈಲ್ ಆಫ್ ಲಿವಿಂಗ್. ನಮ್ಮ ಲಿವಿಂಗ್ ಸ್ಟೈಲ್ ಹಂಗ ಆಗ್ಬಿಟ್ಟಿದೆ ಇವಾಗ. ನೀವು ಎಷ್ಟು ಸ್ಟ್ರೆಸ್ಫುಲ್ ಆಗಿರ್ತೀರಾ ಅಷ್ಟು ಫಿಸಿಕಲ್ ಎಲಿಮೆಂಟ್ಸ್ ಗ್ಯಾರಂಟಿ ಬರುತ್ತೆ. ಬಹುಶಃ ನಿಮಗೆ ಗೊತ್ತಿದೆನೋ ಇಲ್ವೋ ಗೊತ್ತಿಲ್ಲ, 79% ಆಫ್ ದ ಡಿಸೀಸಸ್ ಕಮ್ಸ್ ಫ್ರಮ್ ದ ಮೆಂಟಲ್ ಪ್ರೆಷರ್. ಓಕೆ, ನಮ್ಮ ಮೆಂಟಲ್ ಪ್ರೆಷರ್ ಎಷ್ಟಿರುತ್ತೆ ಅದರಿಂದ 79% ರೋಗಗಳು ನಮಗೆ ಬರುತ್ತೆ. ನಮ್ಗೆ ಬರುವಂತ ಎಲ್ಲಾ ರೋಗಗಳಲ್ಲಿ 79% ಮೆಂಟಲ್ ಸ್ಟ್ರೆಸ್ ಇಂದಾನೆ ಬರೋದು. ಸೊ ಈ ತರ ನಾವೇ ಫಿಸಿಕಲಿ ಫಿಟ್ ಇಲ್ಲ ಅಂದ್ರೆ, ಫ್ಯಾಮಿಲಿ ಜೊತೆ ಸ್ವಲ್ಪ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ, ನಾವು ತುಂಬಾ ಚೆನ್ನಾಗಿ ಅವ್ರ ಜೊತೆ ಕಾಲ ಕಳಿತೀವಿ ಅಂದ್ರೆ ಆಗಲ್ಲ. ಫ್ಯಾಮಿಲಿ ಜೊತೆ ಕಾಲ ಕಳೆಯೋಕೆ ಸಮಯ ಇಲ್ಲ ಅಂದ್ಮೇಲೆ ನನ್ನ ಹತ್ರ ಏನಾದ್ರೂ ನನ್ನ ಪ್ಯಾಷನ್ ಇದೆ, ನಾನು ಡಾನ್ಸ್ ಮಾಡ್ತೀನಿ, ಗಿಟಾರ್ ಬಾರಿಸ್ತೀನಿ, ಪೇಂಟಿಂಗ್ ಮಾಡ್ತೀನಿ, ಅಥವಾ ಫ್ರೆಂಡ್ಸ್ ಜೊತೆ ಸುತ್ತಾಡಕ್ ಹೋಗ್ತೀನಿ ಅಂದ್ರೆ ಯಾರೇ ಕೇಳಿದ್ರು ಕೂಡ ಲೀವ್ ಇಲ್ಲ, ಟೈಮ್ ಇಲ್ಲ, ಇದನ್ನೇ ಮಾತಾಡ್ತಾರೆ. ಓಕೆ, ಸೊ ದಟ್ ಶುಡ್ಂಟ್ ಬಿ ದ ಕೇಸ್, ರೈಟ್. ಇದರಲ್ಲಿ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಜಾಬ್ ಅಪರ್ಚುನಿಟೀಸ್ ಸಾಕಷ್ಟು ಇದೆ. ಯಾಕಂದ್ರೆ 2021 ಇದೇ ವರ್ಷ ಕಡಿಮೆ ಅಂದ್ರೆ 800 ಕೋಟಿ ಇನ್ವೆಸ್ಟ್ಮೆಂಟ್ ಆಗೋದಿದೆ ಇಂಡಿಯಾದಲ್ಲೇ. ಸೊ 800 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗ್ತಿದೆ ಅಂದ್ರೆ ಅದನ್ನ ನಡೆಸ್ಕೊಡೋದಕ್ಕೆ, ಆ ಕೆಲಸ ಮಾಡೋದಕ್ಕೆ ಕೆಲಸಗಾರರು ಬೇಕು ತಾನೆ. ಸೊ ಆಬ್ವಿಯಸ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನ ಯಾರು ಕಲ್ತಿರ್ತಾರೆ ಅವ್ರಿಗೆ ಜಾಬ್ ಅಪರ್ಚುನಿಟೀಸ್ ಗ್ಯಾರಂಟಿ ಇದೆ. ಆಮೇಲೆ ದುಡ್ಡು ಎಷ್ಟು ಮಾಡ್ಬೋದು ಅಂತ ನೀವು ಕೇಳಿದ್ರೆ ಅದಕ್ಕೆ ಲಿಮಿಟೇ ಇಲ್ಲ. ಅದು ಎಷ್ಟು ಅಂತ ನಿಮಗೆ ತೋರಿಸ್ತೀನಿ, ನಾನು ಪ್ರೂಫ್ ತೋರಿಸ್ತೀನಿ ಅದಕ್ಕೆ. ಓಕೆ, ಯು ನಾಟ್ ಹ್ಯಾವ್ ಟು ವರಿ ಅಬೌಟ್ ದ ವೇಗ್ ನಂಬರ್ಸ್. ನಾನು ಯಾವುದೇ ತರಹದ ವೇಗ್ ನಂಬರ್ಸ್ ನ ಹೇಳಲ್ಲ, ಸುಮ್ಮನೆ ಗಾಳಿಲಿ ಮಾತಾಡಿದ್ರೆ ಯಾರಿಗೂ ನಂಬಿಕೆ ಆಗಲ್ಲ. ಯಾಕಂದ್ರೆ ಎಲ್ರಿಗೂ ಗೊತ್ತಿದೆ ಇವಾಗ ಇಂಟರ್ನೆಟ್ ತುಂಬಾನೇ ಈಸಿಯಾಗಿ ಎಲ್ರಿಗೂ ಸರ್ಚ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಯಾರೇ ಸುಳ್ಳು ಹೇಳಿದ್ರು ಕೂಡ ಅದು ಇಮಿಡಿಯೇಟ್ ಆಗಿ ಹಿಡಿದು ಬಿಡ್ಬೋದು. ಓಕೆ, ಸೊ ಹಂಗಾಗಿ ನನ್ನ ಕಡೆಯಿಂದ ನಾನು ಏನು ಹೇಳಲ್ಲ, ನಿಮ್ಗೆ ತೋರಿಸ್ತೀನಿ ಅದನ್ನ ಎಷ್ಟು ಸಂಪಾದನೆ ಮಾಡ್ಬೋದು, ಯಾವ ಏಜ್ ಇಂದ ಸಂಪಾದನೆ ಮಾಡೋದಕ್ಕೆ ಶುರು ಮಾಡ್ಬೋದು ಅನ್ನೋದನ್ನ. ಇನ್ನು ಬಿಸ್ನೆಸ್ ಮನ್ ಗಳಿಗೆ ಮತ್ತೆ ಹೌಸ್ ವೈಫ್ ಗಳಿಗೆ ಹೆಂಗ್ ಹೆಲ್ಪ್ ಮಾಡುತ್ತೆ ಅಂದ್ರೆ, ಎಲ್ಲಾ ಬಿಸ್ನೆಸ್ ಗಳು ಗ್ರೋ ಆಗ್ತಾ ಇದೆ. ಎಷ್ಟು ಗ್ರೋ ಆಗ್ತಾ ಇದೆ, ತುಂಬಾನೇ ಒಂದು ಲೀನಿಯರ್ ಗ್ರೋತ್ ಇರುತ್ತೆ. ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಯಾರು ಬರ್ತಾ ಇದಾರೆ ಅವ್ರ ಬಿಸ್ನೆಸ್ ತುಂಬಾನೇ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. ಇದನ್ನ ನೀವು ನಡೆಸಬೇಕು ಅಂದ್ರೆ, ನೀವು ತುಂಬಾನೇ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇರೋದ್ರಲ್ಲಿ ಎಕ್ಸ್ಪರ್ಟ್ ಆಗ್ಬೇಕು ಅಂತೇನಿಲ್ಲ. ನೀವು ಯಾವ ಒಂದು ಡೊಮೈನ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತ ನಿಮಗೆ ಇಷ್ಟ ಆಗುತ್ತೋ ಆ ಡೊಮೈನ್ ಅಲ್ಲಿ ನೀವು ತುಂಬಾ ಚೆನ್ನಾಗಿ ಕಲ್ತು ಎಕ್ಸ್ಪರ್ಟ್ ಆದ್ರೆ ಸಾಕು. ಹಂಗಂತ ಒಂದೇ ಡೊಮೈನ್ ಕಲಿತೀನಿ ಅಂದ್ರೆ ಆಗಲ್ಲ, ಎಲ್ಲಾ ಡೊಮೈನ್ ಗಳ ನಾಲೆಜ್ ಇರಬೇಕು. ಯಾಕಂದ್ರೆ ಎಲ್ಲಾ ಒಂದಕ್ಕೊಂದು ಲಿಂಕ್ಡ್ ಇದೆ. ಓಕೆ, ಎಲ್ಲಾ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಫಸ್ಟ್ ಆಫ್ ಆಲ್ ಎಲ್ಲಾ ಕಲಿಬೇಕು, ಆಮೇಲೆ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದರಲ್ಲಿ ನೀವು ತುಂಬಾನೇ ಒಳಗಿಳಿಬೇಕು. ಗ್ರೋತ್ ಅನ್ನೋದು ನೀವು ಟಿ ಶೇಪ್ ಅಲ್ಲಿ ಒಳಗಿಳಿದಾಗ ಬರುತ್ತೆ. ಟಿ ಶೇಪ್ ಅಂದ್ರೆ ಏನು, ಈ ತರ
ವಿಡ್ತ್ ವೈಸ್ ಬ್ರೆಡ್ತ್ ವೈಸ್ ನಿಮಗೆ ಪ್ರತಿಯೊಂದು ಡೊಮೈನ್ ಗಳ ನಾಲೆಜ್ ಇರಬೇಕು, ಆಮೇಲೆ ಡೆಪ್ತ್ ವೈಸ್ ಒಂದರಲ್ಲಿ ನೀವು ಡೆಪ್ತ್ ಅಲ್ಲಿ ಇಳಿಬೇಕು, ಆವಾಗ ನಿಮ್ ಗ್ರೋತ್ ಡೆಫಿನೆಟ್ಲಿ ಆಗತ್ತೆ. ಓಕೆ, ಇದರಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಒಂದ್ ಆದಂತ ಒಂದು ವಿಷಯ ಏನಂದ್ರೆ, ನಿಮಗೆ ಯಾವುದೇ ಒಂದು ಡೊಮೈನ್ ಅಲ್ಲಿ ಇಷ್ಟ ಇರಲಿ ಅದ್ರ ಮೇಲೆ ನಿಮ್ಗೆ ಜಾಬ್ ಸಿಗುತ್ತೆ. ನೀವು ಕರಿಯರ್ ಅಂತ ತಗೊಂಡಾಗ ನಿಮಗೆ ನಾನು ಬಿ ಎ ಮಾಡಿದ್ದೀನಿ, ಬಿ ಕಾಮ್ ಮಾಡಿದ್ದೀನಿ, ಯಾವ್ದಾದ್ರೂ ಜಾಬ್ ಸಿಗ್ಲಿ, ಆ ಜಾಬ್ ಅಲ್ಲಿ ಏನ್ ಕೆಲಸ ಇರುತ್ತೆ ಅದನ್ನ ಮಾತ್ರ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಹಂಗಾಗಲ್ಲ, ಇಲ್ಲಿ ಡೆಫಿನೆಟ್ ಆಗಿ ನಿಮಗೆ ಏನ್ ಮಾಡ್ಬೇಕು ಅಂತ ಆಸೆ ಆಗುತ್ತೆ ಅದನ್ನ ನೀವು ಮಾಡ್ಬೋದು. ಇನ್ನು ಬಿಸ್ನೆಸ್ ಅಲ್ಲಿ ಎಲ್ಲಾ ಪ್ಲಾಟ್ಫಾರ್ಮ್ ಗಳು ಎಲ್ರಿಗೂ ಹೆಲ್ಪ್ ಮಾಡಲ್ಲ. ಇವಾಗ ಜಾಬ್ ರಿಕ್ರೂಟ್ಮೆಂಟ್ ಮಾಡ್ಬೇಕು ಅಂದ್ರೆ ನಿಮಗೆ ಲಿಂಕ್ಡ್ಇನ್ ಹೆಲ್ಪ್ ಮಾಡುತ್ತೆ, ಟ್ವಿಟರ್ ಹೆಲ್ಪ್ ಮಾಡುತ್ತೆ, ಇನ್ಸ್ಟಾಗ್ರಾಮ್ ಹೆಲ್ಪ್ ಮಾಡುತ್ತೆ, ಅವಾಗ ನಿಮಗೆ ಫೇಸ್ಬುಕ್ ಬೇಕಾಗಲ್ಲ. ಓಕೆ, ಸೊ ಈ ತರ ಇನ್ನು ಕೆಲವೊಂದು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರುತ್ತೆ, ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಇರುತ್ತೆ, ಎಲ್ಲರೂ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಕೆಲಸ ಮಾಡಿದ್ರೆ ಆಗಲ್ಲ, ಎಲ್ಲದಕ್ಕೂ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಇರುತ್ತೆ, ಎಲ್ಲದಕ್ಕೂ ಬೇರೆ ಬೇರೆ ಮೋಡ್ಸ್ ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ನಿಮಗೆ ಯಾವ್ದು ನಿಮ್ಮ ಬಿಸ್ನೆಸ್ ಯಾವ್ದು ಸಪೋರ್ಟ್ ಮಾಡುತ್ತಲ್ಲ ಅದರಲ್ಲಿ ಕೆಲಸ ಮಾಡಿದ್ರೆ ಸಾಕು, ಆ ಒಂದು ಟೂಲ್ ಆ ಒಂದು ಪ್ಲಾಟ್ಫಾರ್ಮ್ ನ ನೀವು ಅರೆದು ಕುಡ್ಕೊಂಡ್ರೆ ಸಾಕು, ಆರಾಮಾಗಿ ಬೆಳಿತೀರ. ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಒಂದು ಸಮುದ್ರ ಇದ್ದಂಗೆ, ಇದರಲ್ಲಿ ಎಲ್ಲಾನು ಕಲಿಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಓಕೆ, ಆದ್ರೆ ಎಲ್ಲದ್ರ ಬಗ್ಗೆ ನಾಲೆಜ್ ತುಂಬಾನೇ ಇಂಪಾರ್ಟೆಂಟ್. ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ನೀವು ಯಾವುದೇ ಒಂದು ಸಣ್ಣ ಬಿಸ್ನೆಸ್ ನ ಇನ್ವೆಸ್ಟ್ ಶುರು ಮಾಡ್ತೀನಿ ಅಂದ್ರೆ ಮಿನಿಮಮ್ 50,000 ಬೇಕು, ಸಣ್ಣ ಬೀಡ ಅಂಗಡಿ ಇಡ್ತೀನಿ ಅಂದ್ರೂ ಕೂಡ ರೈಟ್. ಇದರಲ್ಲಿ ಅಷ್ಟು ಬೇಕಾಗಿಲ್ಲ, ಅಷ್ಟು ಬೇಕು. ನಿಮ್ಮ ಹತ್ರ ಲ್ಯಾಪ್ಟಾಪ್ ಇದೆ, ಆಮೇಲೆ ಒಂದು ಇಂಟರ್ನೆಟ್ ಕನೆಕ್ಷನ್ ಅಂದ್ರೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಲ್ಯಾಪ್ಟಾಪ್ ಕೂಡ ಸೆಕೆಂಡ್ ಹ್ಯಾಂಡ್ ಇದ್ರೆ ಸಾಕು ರೀ, ನಿಮ್ಗೆ ಫಸ್ಟ್ ಹ್ಯಾಂಡ್ ಲ್ಯಾಪ್ಟಾಪ್ ಬೇಕು, ತುಂಬಾ ಹೈ ಹ್ಯಾಂಡ್ ಲ್ಯಾಪ್ಟಾಪ್ ಬೇಕು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಇಲ್ಲಿ ಏನು ಗೇಮಿಂಗ್ ಕ್ರಿಯೇಟ್ ಮಾಡಲ್ಲ, ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ನ ಕಲಿತಾ ಇರ್ತೀರ, ಅದನ್ನ ಇಂಪ್ಲಿಮೆಂಟ್ ಮಾಡ್ಕೋತಾ ಇರ್ತಾರೆ, ನಿಮ್ಮ ಬಿಸ್ನೆಸ್ ನ ಗ್ರೋ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿರ್ತೀರ. ಕೊನೆ ಪಕ್ಷ ನಿಮ್ಮ ಹತ್ರ ಒಂದು ಸ್ಮಾರ್ಟ್ಫೋನ್ ಇದ್ರೆ ನಿಮ್ಮ ಪ್ರಮೋಷನ್ ಮಾರ್ಕೆಟಿಂಗ್ ನ ಆರಾಮಾಗಿ ಸ್ಮಾರ್ಟ್ಫೋನ್ ಇಂದ ಕೂಡ ಮಾಡ್ಕೋಬಹುದು, ಅಷ್ಟೊಂದು ಈಸಿ ಆಗಿದೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಸ್ ವೆರಿ ಹ್ಯೂಜ್, ತುಂಬಾನೇ ಜಾಸ್ತಿ ಇದೆ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ನೀವು 1,000 ಹಾಕಿದ್ರೆ 2,000 ತೆಗಿತಾರೆ, ಇಲ್ಲಿ 1,000 ಹಾಕಿದ್ರೆ 1,00,000 ತೆಗಿತೀರ. ದಟ್ ಇಸ್ ದ ಡಿಫ್ರೆನ್ಸ್. ಓಕೆ, ಹಂಗಾಗಿ ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೂ ಆಗ್ಲಿ ಅಥವಾ ಹೌಸ್ ವೈಫ್ಸ್ ಗಳಿಗಾಗ್ಲಿ ಇದೊಂದು ಒಳ್ಳೆ ಅಪರ್ಚುನಿಟಿ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇದೆ, ರಿಟರ್ನ್ ಬರೋದಂತೂ ಗ್ಯಾರಂಟಿ, ಅದು ತುಂಬಾನೇ ಜಾಸ್ತಿ ಬರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ನಿಮಗೆ ಯಾರಿಗೆ ಬೇಕೋ ಅವ್ರಿಗೆ ಎಕ್ಸಾಕ್ಟ್ ಆಗಿ ಟಾರ್ಗೆಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ನಿಮ್ಮ ಹತ್ರ ಯಾವುದೇ ಪ್ರಾಡಕ್ಟ್ ಇರಲಿ, ಯಾವುದೇ ನಾಲೆಜ್ ಇರಲಿ, ಅಥವಾ ಯಾವುದೇ ಸರ್ವಿಸ್ ಇರಲಿ, ದರ್ ಇಸ್ ನೋ ವೇ ದಟ್ ಯು ಕ್ಯಾನ್ ಮಿಸ್ ಸಂಬಡಿ. ಇವಾಗ ನಾನು ಓಕೆ ಒಂದ್ ಯೋಚನೆ ಮಾಡಿ ನೋಡಿ, ನಾನು ನಿಮ್ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ ಬಗ್ಗೆ ನಿಮಗೆ ಗೊತ್ತಿಲ್ಲ, ಆದ್ರೂ ಕೂಡ ನಾನು ವೆಬಿನಾರ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ, ನೀವು ಈ ವೆಬಿನಾರ್ ಗೆ ಅಟೆಂಡ್ ಆಗ್ತಿದ್ದೀರಾ, ಈ ಆಡ್ ನ ನೋಡಿದ್ದೀರಾ, ನಾನು ಹೆಂಗ್ ಬಂತು ನಿಮಗೆ ಈ ಆಡ್? ನಾನು ಏನ್ ಮಾಡಿದ್ದೆ ಅಂದ್ರೆ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಯಾರಿಗೆ ಇಂಟ್ರೆಸ್ಟ್ ಇದೆ, ಸ್ಮಾಲ್ ಬಿಸ್ನೆಸ್ ಓನರ್ಸ್ ಯಾರಿದ್ದಾರೆ, ಹೌಸ್ ವೈಫ್ಸ್ ಯಾರಿದ್ದಾರೆ, 22 ವರ್ಷದ ಒಳಗಿನವ್ರಿಗೆ ಮಾತ್ರ ಟಾರ್ಗೆಟ್ ಮಾಡಿದ್ದೀನಿ. ನಿಮಗೆ ನೀವು ಕೇಳ್ಕೊಂಡು ನೋಡಿ, ನೀವೇನಾದ್ರೂ ಈ ಕೆಟಗರಿನ ಬಿಟ್ಟು ಬೇರೆ ಯಾರಾದ್ರೂ ಇದ್ದೀರಾ ಅಂತ. ವರ್ಕಿಂಗ್ ಪ್ರೊಫೆಷನಲ್ಸ್ ಯಾರಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದೀನಿ. ನೀವು ಯಾವತ್ತಿದ್ರು ಒಂದ್ಸಲ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಚೆಕ್ ಮಾಡಿರ್ತೀರಾ, ಆ ಇಂಟ್ರೆಸ್ಟ್ ನ ಟಾರ್ಗೆಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಇವತ್ತು ಈ ವೆಬಿನಾರ್ನ ಅಟೆಂಡ್ ಆಗಿ ಕೇಳ್ತಾ ಇದ್ದೀರಾ ರೈಟ್. ಅದೇ ನಾನು ಯಾವ್ದೋ ನ್ಯೂಸ್ ಪೇಪರ್ ಅಲ್ಲಿ ಬ್ಯಾನರ್ ಅಲ್ಲಿ ಆಡ್ ಹಾಕಿದ್ರೆ ಪಾಸಿಬಿಲಿಟಿ ಇತ್ತ ನೀವು ಕನೆಕ್ಟ್ ಆಗೋದಕ್ಕೆ? ಡೆಫಿನೆಟ್ಲಿ ನಾಟ್. ಸೊ ದಿಸ್ ಇಸ್ ದ ಪವರ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್. ನಿಮಗೆ ಯಾರು ಬೇಕೋ ಎಕ್ಸಾಕ್ಟ್ ಆಗಿ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು. ಬರೀ ಹೌಸ್ ವೈಫ್ ಬೇಕಾ? ಬರೀ ಹೌಸ್ ವೈಫ್ ನೇ ಟಾರ್ಗೆಟ್ ಮಾಡ್ಬೋದು. ಬರೀ ಪೇರೆಂಟ್ಸ್ ಮಾಡ್ಬೇಕಾ? ಬರೀ ಪೇರೆಂಟ್ಸ್ ಮಾಡ್ಬೋದು. ನಿಮ್ಮ ಹತ್ರ ಏನ್ ಬಿಸ್ನೆಸ್ ಇದೆ, ಏನ್ ಪ್ರಾಡಕ್ಟ್ ಇದೆ, ಅದ್ರ ಬೇಸಿಸ್ ಮೇಲೆ ನಿಮ್ಮ ಆಡಿಯನ್ಸ್ ನೀವು ಚೂಸ್ ಮಾಡ್ಕೋಬಹುದು. ಅಷ್ಟೊಂದು ಪವರ್ ಇದೆ. ಓಕೆ, ಅದರಿಂದಾನೆ ಅನ್ನೆಸೆಸರಿ ನಿಮ್ ದುಡ್ಡು ವೇಸ್ಟ್ ಆಗಲ್ಲ. ಇವಾಗ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಮಾರ್ಕೆಟಿಂಗ್ ಏನೋ ಮಾಡ್ತೀರಾ, ಆದ್ರೆ ಯಾರಿಗ್ ಬೇಕೋ ಅವ್ರಿಗೆ ತೋರಿಸಲ್ಲ, ಎಲ್ರಿಗೂ ತೋರಿಸ್ತೀರ, ಇಡೀ ಜಗತ್ತೇ ನೋಡುತ್ತೆ. ಆದ್ರೆ ಅದರಿಂದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ? ತುಂಬಾ ಕಡಿಮೆ ಬರುತ್ತೆ. ಇಲ್ಲ ಹಂಗಾಗಲ್ಲ, ಯಾರಿಗ್ ಬೇಕೋ ಅವ್ರಿಗೆ ತೋರಿಸೋದ್ರಿಂದ ನಿಮ್ದು ನಿಮ್ ಕಡೆಯಿಂದ ದುಡ್ಡು ಕಡಿಮೆ ಖರ್ಚಾಗತ್ತೆ, ಆಮೇಲೆ ರಿಟರ್ನ್ ತುಂಬಾನೇ ಜಾಸ್ತಿ ಬರುತ್ತೆ. ಇನ್ನು ನೆಕ್ಸ್ಟ್, ದಿಸ್ ಇಸ್ ಮೈ ಮೋಸ್ಟ್ ಫೇವರೇಟ್. ಇದೇನಂದ್ರೆ ಫ್ರೀಡಮ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಹೇಳಿದ್ನಲ್ಲ, ನಾನು ಜಾಬ್ ಅಲ್ಲಿ ಇರ್ಬೇಕಾದ್ರೆ ತಿಂಗಳಿಗೆ ಒಂದು 15-20 ದಿನ ಹೊರಗಡೆ ಇರ್ತಾ ಇದ್ದೆ. ಯಾಕಂದ್ರೆ ಟ್ರಾವೆಲಿಂಗ್ ಜಾಬ್ ಇತ್ತು, ಆಫೀಸ್ಗೆ ಹೋಗ್ಲೇಬೇಕು, ಟ್ರಾವೆಲ್ ಮಾಡ್ಲೇಬೇಕು. ಇದ್ರಲ್ಲಿ ಹಂಗಲ್ಲ, ಡಿಜಿಟಲ್ ಮಾರ್ಕೆಟಿಂಗ್ ನೀವು ಕಲ್ತಿದ್ರ ಅಂದ್ರೆ ಜಾಬಿಗೆ ಹೋಗ್ತೀನಿ ಅಂದ್ರೆ ಜಾಬಿಗೆ ಹೋಗ್ಬೋದು, ಜಾಬ್ ಅಲ್ಲಿ ಇಲ್ಲ ಅಂದ್ರೆ ಮನೇಲಿ ಕುತ್ಕೊಂಡು ಕೆಲಸ ಮಾಡ್ಬೋದು. ನೀವು ಬಿಸ್ನೆಸ್ ಅಲ್ಲಿ ಇದ್ರೆ ಅಥವಾ ಹೌಸ್ ವೈಫ್ ಇದ್ರೆ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಮಾಡ್ಬೋದು. ನೀವು ಯಾವ ಜಾಗದಲ್ಲಿ ಇದ್ರೂ ಮಾಡ್ಬೋದು. ಫಂಕ್ಷನ್ ಅಟೆಂಡ್ ಆಗಕ್ಕೆ ಹೋಗಿದ್ದೀರಾ, ಅಲ್ಲಿಂದ ಕೂಡ ಫಂಕ್ಷನ್ ಅಟೆಂಡ್ ಮಾಡೋದು ಮುಗಿಸಿ. ಆನ್ ಅನ್ ಅವರೇಜ್ ತುಂಬಾ ಹಾರ್ಡ್ ವರ್ಕಿಂಗ್ ಮಾಡೋ ಒಬ್ಬ ಜಾಬ್ ಹೋಲ್ಡರ್ ಕೂಡ 3-4 ಅವರ್ ಮಾಡ್ತಾನೆ ಅಷ್ಟೇ. ಓಕೆ, ನೀವು ಎಲ್ಲಾ ಫಂಕ್ಷನ್ ಅಟೆಂಡ್ ಆಗಿ ಎಲ್ಲಾ ಮುಗಿದ್ಮೇಲೂ ಕೂಡ ಒಂದು 2-3 ಅವರ್ ಕೂತ್ರೆ ಸಾಕು, ನಿಮ್ ಅವತ್ತಿನ ಕೆಲಸ ಮುಗಿಯುತ್ತೆ.
ಆ ಫ್ರೀಡಮ್ ಸಿಕ್ಕಾಪಟ್ಟೆ ಫ್ರೀಡಮ್ ಇರುತ್ತೆ. ಅಲ್ಲೇ ಕೂತ್ಕೊಂಡು ಕೆಲಸ ಮಾಡಿ, ಇಲ್ಲೇ ಕೂತ್ಕೊಂಡು ಕೆಲಸ ಮಾಡಿ ಅವಶ್ಯಕತೆ ಇಲ್ಲ. ಈಗ ನಾನು ಈ ಕೆಲಸನ ಶುರು ಮಾಡಿದಾಗಿನಿಂದ ನಾನೊಬ್ಬ ಜಾಯಿಂಟ್ ಫ್ಯಾಮಿಲಿನಲ್ಲಿ ಬೆಳೆದಿರೋ ಹುಡುಗ, ಆಲ್ಮೋಸ್ಟ್ ಅರೌಂಡ್ 50 ಜನ ಇದ್ದಾರೆ. ಪ್ರತಿ ತಿಂಗಳು ಮನೆಯಲ್ಲಿ ಏನಾದರೂ ಒಂದು ಫಂಕ್ಷನ್ ಇರುತ್ತೆ. ಜಾಬ್ ಅಲ್ಲಿ ಇರಬೇಕಾದ್ರೆ ನನಗೆ ಯಾವ ಫಂಕ್ಷನ್ ಕೂಡ ಅಟೆಂಡ್ ಮಾಡಕ್ ಆಗಿರ್ಲಿಲ್ಲ, ಬಟ್ ಇವಾಗ ಯಾವ ಫಂಕ್ಷನ್ ಮಿಸ್ ಮಾಡ್ತಾ ಇಲ್ಲ. ಆ ಖುಷಿ ನನಗಿದೆ. ನನ್ನ ಲೈಫ್ ನ ನನಗೆ ಹೆಂಗ್ ಬೇಕು ಹಂಗ್ ಲೀಡ್ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. ಓಕೆ, ಸೊ ಈ ಫ್ರೀಡಮ್ ನನಗೆ ಬೇಕಾಗಿತ್ತು ನನ್ನ ಲೈಫ್ ಅಲ್ಲಿ. ಸೊ ಈ ಫ್ರೀಡಮ್ ನೀವು ಬೇಕು ಅಂದ್ರೆ, ಅಥವಾ ನಿಮ್ಮ ಬಿಸ್ನೆಸ್ ನ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ದಿಸ್ ಇಸ್ ದ ಮೋಸ್ಟ್ ಈಸಿಯಸ್ಟ್ ವೇ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ನಿಮ್ ಪ್ರೊಡಕ್ಟಿವಿಟಿ ಕೂಡ ಹೆಚ್ಚು ಮಾಡುತ್ತೆ. ಅದೆಂಗೆ ಅಂದ್ರೆ, ಇವಾಗ ನಿಮ್ಗೆ ಇಂಟ್ರೆಸ್ಟ್ ಎದರಲ್ಲೂ ಇರುತ್ತೆ, ಅಥವಾ ನಿಮ್ಮ ಹತ್ರ ಪ್ರಾಡಕ್ಟ್ ಏನಿರುತ್ತೆ ಅಥವಾ ಸರ್ವಿಸ್ ಏನಿರುತ್ತೆ, ಆದ್ರೆ ನೀವು ಅದನ್ನ ಯಾರಿಗ್ ಬೇಡವೋ ಅವ್ರ ಹತ್ರನೇ ಹೋಗಿ ಕೇಳ್ತಾ ಇರ್ತಾರ. ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕು ಅಂದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅವ್ರು ಏನ್ ಮಾಡ್ತಾರೆ, ಟಾರ್ಗೆಟ್ ಹೆಂಗ್ ಮಾಡ್ತಾರೆ, ಒನ್ ಆನ್ ಒನ್ ಹೋಗ್ತಾರೆ. ಅವ್ರಿಗೆ ಪರಿಚಯ ಇದ್ದವರು, ಅವ್ರಿಗೆ ಪರಿಚಯ ಇದ್ದವರು, ಅವ್ರಿಗೆ ಎಲ್ರ ಹತ್ರನು ಹೋದ್ರೆ ಅವ್ರಿಗೆ ಇಷ್ಟ ಇದೇನೆ ಅಲ್ವಾ ಅಂತ ನಿಮ್ಗೆ ಹೆಂಗ್ ಗೊತ್ತಿರುತ್ತೆ. ಅಲ್ಲಿ ಹೋಗ್ತೀರಾ, ಟೈಮ್ ಇನ್ವೆಸ್ಟ್ ಮಾಡ್ತೀರಾ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀರಾ, ಆಮೇಲೆ ಅವ್ರು ಇಲ್ಲ ಅಂದ್ರೆ ಎಷ್ಟ್ ಜನ ಕನ್ವರ್ಟ್ ಆಗ್ತಾರೆ? ರೇರ್, ವೆರಿ ರೇರ್, ರೈಟ್? ಇಲ್ಲಂಗಾಗಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಮ ಹತ್ರ ಸ್ಕ್ವೇರ್ ಇದ್ರೆ ಡೈರೆಕ್ಟ್ ಆಗಿ ಸ್ಕ್ವೇರ್ ಅನ್ನೇ ಟಾರ್ಗೆಟ್ ಮಾಡಿ ಅವ್ರಿಗೆ ಅದನ್ನ ಕೊಡ್ಬೋದು. ನಾನು ಇಂಟ್ರೆಸ್ಟ್ ಇಲ್ಲದೆ, ಇವಾಗ ನೀವು ಯಾಕೆ ಕೇಳ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ, ನೀವು ಕೇಳ್ತಾ ಇದ್ರೆ ಯಾಕೆ, ಯಾಕಂದ್ರೆ ನಿಮ್ಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ, ಅದಕ್ಕೆ ಕೇಳ್ತಾ ಇದ್ರೆ. ಇಂಟ್ರೆಸ್ಟ್ ಇಲ್ಲದೆ ಇದ್ರೆ ಹೋಗಿರ್ತಾ ಇದ್ರೆ ಆಲ್ಮೋಸ್ಟ್ ಆವಾಗ್ಲೇ 10 ನಿಮಿಷದಲ್ಲೇ ನೀವು ಬಿಟ್ಟು ಹೋಗಿರ್ತಾ ಇದ್ರೆ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರಿಗೆ ಟಾರ್ಗೆಟ್ ಮಾಡಿರೋದ್ರಿಂದ ನೀವು ಕೇಳ್ತಾ ಇದ್ರೆ ಅಷ್ಟ. ಓಕೆ, ತಿಳ್ಕೋಬೇಕು ಅಂತ ಆಸೆ ಇದೆ, ಆಮೇಲೆ ಅದ್ರ ಬಗ್ಗೆ ಕಲಿಬೇಕು ಅಂತ ಒಂದು ಕ್ವಾಲಿಟಿ ಇದೆ, ನಿಮ್ಮಲ್ಲಿ ಕಲಿಯೋ ಕ್ವಾಲಿಟಿ ಇದೆ, ಲೈಫ್ ಅಲ್ಲಿ ಬೆಳೆಯೋ ಕ್ವಾಲಿಟಿ ಇದೆ, ಅದಕ್ಕೆ ನೀವು ಇದನ್ನ ಕೇಳ್ತಾ ಇದ್ದೀರಿ. ನನ್ನ ಹತ್ರ ಶೇರ್ ಮಾಡೋದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ ಇದೆ, ಅದನ್ನ ನಾನು ಶೇರ್ ಮಾಡ್ತಾ ಇದ್ದೆ. ಸೊ ದಟ್ಸ್ ವೈ ಇಟ್ ಇಸ್ ಹೆಲ್ಪಿಂಗ್ ಮೀ ಟು ಬಿ ಮೋರ್ ಎಫಿಷಿಯಂಟ್. ನೆಕ್ಸ್ಟ್, ಇದರಲ್ಲಿ ಎಲ್ಲಾ ಕೆಲಸನು ನೀವೇ ಮಾಡ್ಬೇಕು ಅಂತಿಲ್ಲ. ಒಂದು ವಾರಕ್ಕೆ ಆಗುವಷ್ಟು ಕೆಲಸನ ಒಂದಿನ ಮಾಡಿಟ್ಟು ಎಲ್ಲಾ ಆಟೋಮೇಷನ್ ಟೂಲ್ಸ್ ನ ಯೂಸ್ ಮಾಡಿ ಬಿಟ್ಬಿಡ್ಬೋದು. ಓಕೆ, ಜನರಿಗೆ ಏನ್ ಅನಿಸ್ತಾ ಇರುತ್ತೆ, ಇವರು ಡೈಲಿ ಬೇಸಿಸ್ ಮೇಲೆ ಪೋಸ್ಟ್ ಮಾಡ್ತಾ ಇದಾರೆ, ಇವರು ಡೈಲಿ ಬೇಸಿಸ್ ಮೇಲೆ ಆಕ್ಟಿವ್ ಇದಾರೆ. ನಾಟ್ ಟ್ರೂ. ನಾನು ಡೈಲಿ ಬೇಸಿಸ್ ಮೇಲೆ ಆಕ್ಟಿವ್ ಇರಲ್ಲ. ಒಂದ್ ತಿಂಗಳಿಗಾಗೋ ಕೆಲಸನ ಒಂದೇ ದಿನ ಮಾಡಿ ಇಟ್ಟಿರ್ತೀನಿ, ಆ ಕೆಲಸ ತಾನಾಗಿ ನಡೀತಾ ಇರತ್ತೆ. ಸೊ ಬೈ ಡೂಯಿಂಗ್ ದಟ್ ವಾಟ್ ಇಸ್ ಹ್ಯಾಪ್ನಿಂಗ್, ನನ್ನ ಲೈಫ್ ಅಲ್ಲಿ 29 ದಿನ ನನಗೆ ಸಿಗ್ತಾ ಇದೆ, ಸೇವ್ ಆಗ್ತಾ ಇದೆ ಒಂದು ಕೆಲಸದ ಬಗ್ಗೆ. ಓಕೆ, ನಾನು ಪ್ರತಿದಿನ ಒಂದ್ ಕೆಲಸದಲ್ಲಿ 2 ಅವರ್ ಸ್ಪೆಂಡ್ ಮಾಡೋದ್ರ ಬದಲು ಒಂದೇ ದಿನ ಒಂದ್ ಕೆಲಸದಲ್ಲಿ 8 ಅವರ್ ಸ್ಪೆಂಡ್ ಮಾಡ್ತೀನಿ. 8 ಅವರ್ ಸ್ಪೆಂಡ್ ಮಾಡಿದಾಗ ಒಂದ್ ತಿಂಗಳ ಕೆಲಸನ ಮುಗಿಸಿ ಬಿಟ್ಬಿಡ್ತೀನಿ. ಸೊ 29 ದಿನ ಉಳಿತ ನನ್ನ ಹತ್ರ. ಸೊ ಆ ಕೆಲಸ ಆ ಟೈಮ್ ನ ನಾನು ಬೇರೆ ನನ್ನ ಗ್ರೋತ್ ಗೆ ಯೂಸ್ ಮಾಡ್ಕೋತೀನಿ. ಸೊ ಹಂಗಾಗಿ ಇದರಲ್ಲಿ ನನ್ನ ಬಿಸ್ನೆಸ್ ನ ಗ್ರೋ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋತೀನಿ. ನನ್ನ ಲೈಫ್ ಅಲ್ಲಿ ಇನ್ನೂ ಏನಾದ್ರು ಕಲಿಬೇಕು ಅಂದ್ರೆ ಆ ಕಲಿಯೋದಕ್ಕೆ ಆ ಟೈಮ್ ನ ಯೂಸ್ ಮಾಡ್ಕೋತೀನಿ. ಹಂಗಾಗಿ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ. ಯಾರಿಗೆ ಕೇಳಿ, ನೀವು ಬಿಸ್ನೆಸ್ ಮನ್ ಆಗಿರ್ಬೋದು ಅಥವಾ ವರ್ಕಿಂಗ್ ಪ್ರೊಫೆಷನಲ್ ಇರ್ಬೋದು, ಸ್ಟೂಡೆಂಟ್ ಆಗಿರ್ಬೋದು, ಅವ್ರ ಲೈಫ್ ಅಲ್ಲಿ ಗ್ರೋ ಯಾತಕ್ಕೆ ಆಗ್ತಾ ಇಲ್ಲ ಅಂತ ಕ್ವಶನ್ ಕೇಳಿದ್ರೆ, ನಿಮಗ್ ನೀವು ಕೇಳ್ಕೊಂಡು ನೋಡಿದ್ರೆ ಆನ್ಸರ್ ಸಿಗೋದಂದೆ, ಟೈಮ್ ಇಲ್ಲ. ಟೈಮ್ ಹೆಂಗ್ರಿ ಸಿಗುತ್ತೆ? ಯಾಕಂದ್ರೆ ಟೈಮ್ ಸಿಗಬೇಕು ಅಂದ್ರೆ ನಾವು ಮಾಡ್ತಾ ಇರೋ ಕೆಲಸದಿಂದ ಸ್ವಲ್ಪ ಹೊರಗಡೆ ಬರ್ಬೇಕು ನಾವು. ಸೊ ದಿಸ್ ಪರ್ಟಿಕ್ಯುಲರ್ ಡೊಮೇನ್, ಡಿಜಿಟಲ್ ಮಾರ್ಕೆಟಿಂಗ್ ಏನ್ ಮಾಡುತ್ತೆ, ಆ ಟೈಮ್ ನಿಮ್ಗೆ ಒದಗಿಸುತ್ತೆ. ಯಾಕಂದ್ರೆ ಇಲ್ಲಿ ಎಲ್ಲಾ ಕೆಲಸನು ಆಟೋಮೇಟ್ ಮಾಡೋ ಪಾಸಿಬಿಲಿಟಿ ಇದೆ, ನಿಮಗೆ ಎಲ್ಲಿಂದ ಬೇಕೋ ಅಲ್ಲಿಂದ ಮಾಡೋ ಪಾಸಿಬಿಲಿಟಿ ಇದೆ. ಹಂಗಾಗಿ ನಿಮ್ ಲೈಫ್ ಅಲ್ಲಿ ಆ ಟೈಮ್ ಸೇವ್ ಮಾಡೋದ್ರಿಂದ ನಿಮ್ ಲೈಫ್ ಅಲ್ಲಿ ಮುಂದೆ ಏನ್ ಮಾಡ್ಬೇಕು, ಏನ್ ಕಲಿಬೇಕು, ನಿಮ್ ಬಿಸ್ನೆಸ್ ನ ಹೆಂಗ್ ಗ್ರೋ ಮಾಡ್ಕೋಬೇಕು, ನೀವು ಮನೇಲೆ ಕೂತ್ಕೊಂಡು ನಿಮ್ ಹತ್ರ ಇರೋ ಟ್ಯಾಲೆಂಟ್ ನ ನೀವು ಮೊನಟೈಸ್ ಹೆಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಮಾಡೋದಕ್ಕೆ ಯೋಚನೆ ಮಾಡೋದಕ್ಕಾದ್ರೂ ಟೈಮ್ ಕೊಡುತ್ತೆ. ನೀವು ಯೋಚನೆ ಮಾಡದೇ ಇದ್ರೆ, ಪ್ಲಾನೇ ಮಾಡದೇ ಇದ್ರೆ ಮುಂದೆ ಹೋಗೋದಕ್ಕೆ ಸಾಧ್ಯ ಇಲ್ಲ, ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ಪಾನ್ಷನ್, ಗ್ರೋತ್ ನಾಟ್ ಪಾಸಿಬಲ್. ಓಕೆ, ನನ್ನ ಹತ್ರ ಈ ಟ್ಯಾಲೆಂಟ್ ಇದೆ, ನನ್ನ ಹತ್ರ ಈ ಪ್ರಾಡಕ್ಟ್ ಇದೆ, ನನ್ನ ಹತ್ರ ಈ ಸರ್ವಿಸ್ ಇದೆ, ಬೇಕಾ 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 ಅಂತ ನೀವು ಎಷ್ಟೇ ಕೂಗಿ ಕೇಳಿದ್ರು ಜನ ರೆಸ್ಪಾನ್ಸ್ ಮಾಡಲ್ಲ, ಬೇಡ ಅಂತ ಅಂತಾರೆ. ಅದಕ್ಕೆ ಸಾಕಷ್ಟು ಜನ ಸೇಲ್ಸ್ ಮನ್ ಗಳನ್ನ ಹೇಟ್ ಮಾಡ್ತಾರೆ. ಬಟ್ ಇದ್ರ ಅಪೋಸಿಟ್ ಮಾಡ್ಕೊಂಡ್ರೆ, ನೀವು ಜನರ ಬೆನ್ನತ್ತೋ ಬದಲು ಜನ ನಿಮ್ಮನ್ನ ಬೆನ್ನತ್ತೋ ಹಾಗೆ ಮಾಡಿದ್ರೆ ಆವಾಗ ಮಜಾ ಬರುತ್ತೆ, ಅದ್ರಲ್ಲೊಂದು ಮಜಾ ಬೇರೆನೇ ಇರುತ್ತೆ. ಓಕೆ, ಸೊ ಜನ ನಿಮ್ಮನ್ನ ಯಾವಾಗ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರಲ್ಲ, ಅವಾಗ ಅದಕ್ಕೊಂದು ಬೆಲೆನೂ ಇರುತ್ತೆ. ನೀವು ಮಾಡ್ತಾ ಇರೋ ಕೆಲಸದ ಬಗ್ಗೆ ನಿಮ್ಗೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಟಿವಿಟಿನೂ ಜಾಸ್ತಿ ಆಗುತ್ತೆ, ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಇದು ಪಾಸಿಬಲ್ ಇದೆ. ಇದನ್ನ ಅಳವಡಿಸ್ಕೊಂಡ್ರೆ ಒಂದ್ ಕೈಯಲ್ಲಿ ನಿಮ್ಮ ಬಿಸ್ನೆಸ್ ಆಗ್ಲಿ, ನಿಮ್ಮ ಲೈಫ್ ಆಗ್ಲಿ, ನಿಮ್ಮ ಕರಿಯರ್ ಆಗ್ಲಿ ಮ್ಯಾನೇಜ್ ಮಾಡ್ಬೋದು, ಇನ್ನೊಂದ್ ಕೈಯಲ್ಲಿ ನಿಮ್ಮ ಪ್ರೋಗ್ರೆಸ್, ನಿಮ್ಮ ಗ್ರೋತ್, ನಿಮ್ಮ ಫ್ಯೂಚರ್ ಬಗ್ಗೆ ನೀವು ಆರಾಮಾಗಿ ಸ್ಟ್ರಾಟಜೀಸ್ ನ ಮಾಡ್ತಾ ಬೆಳೀತಾ ಹೋಗ್ಬೋದು. ಓಕೆ, ಸೊ ಯಾವುದೇ ರೀತಿ ತೊಂದರೆ ಇಲ್ದೇನೆ ನೀವು ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಹೋಗ್ಬೋದು ಲೈಫ್ ಅಲ್ಲಿ. ಪೊಟೆನ್ಶಿಯಲ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಎಷ್ಟು ಗಳಿಸ್ಬೋದು ಅಂತ ಹೇಳಿದ್ನಲ್ಲ, ಪ್ರೂಫ್ ಜೊತೆ ಹೇಳ್ತೀನಿ ಅಂತ ಹೇಳಿದ್ರೆ, ರೈಟ್? ಸೊ ಲೆಟ್ಸ್ ಸೀ. ಇಲ್ಲಿ ಬೇಡ,
ಗೂಗಲ್ ಅಲ್ಲಿ ಹಾಕಿ, ಯಾಕಂದ್ರೆ ಗೂಗಲ್ ಅಂತ ಇದನ್ನ ತೋರಿಸಿದ್ರೆ ನಾನು ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬಹುದು. ಸೊ ಲೆಟ್ಸ್ ಸಿ ಗೂಗಲ್ ಏನ್ ಹೇಳುತ್ತೆ ಅಂತ. ಗೂಗಲ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಬ್ಲಾಗ್ ಅಂದ್ರೆ ಬಹುಶಃ ನಿಮಗೆಲ್ಲ ಗೊತ್ತಿರಬಹುದು. ಸೊ ನಾನು ಜಸ್ಟ್ ಗೂಗಲ್ ಅಲ್ಲಿ ಟಾಪ್ 10 ಬ್ಲಾಗರ್ಸ್ ಇನ್ ಇಂಡಿಯಾ ಅಂತ ಹಾಕ್ತೀನಿ. ಬ್ಲಾಗ್ ಅಂದ್ರೆ ಏನು ನಮಗಿವಾಗ, ಓಕೆ ನನಗೆ ಹೌ ಟು ಬಿಕಮ್ ಅ ಎಲ್ ಐ ಸಿ ಏಜೆಂಟ್ ಅಂತ ನಾನು ಟೈಪ್ ಮಾಡಿದೆ ಅನ್ಕೊಳ್ಳಿ, ಟಾಪ್ 10 ಬ್ಲಾಗರ್ಸ್ ಇನ್ ಇಂಡಿಯಾ ಅಂಡ್ ದರ್ ಇನ್ಕಮ್, ಇದೇ ಒಂದು ಇನ್ಫಾರ್ಮೇಶನ್ ಬಗ್ಗೆ ಅಂಡ್ ದರ್ ಇನ್ಕಮ್. ನಿಮಗೆ ತಿಳ್ಕೊಬೇಕಾಗಿದೆ ಇಂಡಿಯಾದಲ್ಲಿ ಎಷ್ಟು ಜನ ಟಾಪ್ 10 ಬ್ಲಾಗರ್ಸ್ ಎಷ್ಟು ದುಡ್ಡು ಮಾಡ್ತಾ ಇದಾರೆ, ಅವ್ರು ಯಾರು ಅಂತ ತಿಳ್ಕೊಬೇಕಾಗಿದೆ. ಈ ಇನ್ಫಾರ್ಮೇಶನ್ ಬೇಕಾಗಿದೆ, ಇದನ್ನ ಟೈಪ್ ಮಾಡಿದ್ರೆ, ಟೈಪ್ ಮಾಡಿದ ತಕ್ಷಣ ಇದರಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಗಳು ಬರುತ್ತೆ ಗೂಗಲ್ ಅಲ್ಲಿ. ಓಕೆ, ಇದರಲ್ಲಿ ನಾನೇನ್ ಮಾಡ್ತೀನಿ, ಫಸ್ಟ್ ಒಂದು ಇನ್ಫಾರ್ಮೇಶನ್ ಇದೆ, ಇಲ್ಲಿ ಒಂದು ಲಿಂಕ್ ಇದೆ, ಟಾಪ್ 10 ಬ್ಲಾಗರ್ಸ್ ಆಫ್ 2021 ಅಂಡ್ ದರ್ ಅರ್ನಿಂಗ್ಸ್, 2021ರ ಟಾಪ್ 10 ಬ್ಲಾಗರ್ಸ್ ಇದಾರೆ. ಕ್ಲಿಕ್ ಮಾಡ್ತೀನಿ, ಓಪನ್ ಮಾಡ್ತೀನಿ. ಇದೊಂದು ವೆಬ್ಸೈಟ್ ಇದೆ, ಇದರಲ್ಲಿ ಒಂದು ಆರ್ಟಿಕಲ್ ನ ಬರೆದಿದ್ದಾರೆ, ಈ ಆರ್ಟಿಕಲ್ಗೆನೆ ಬ್ಲಾಗ್ ಅಂತಾರೆ. ಓಕೆ, ಸೊ ಬರೀ ಇದೊಂದೇ ಮಾಡೋದ್ರಿಂದ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಾರೆ ನೋಡಿ. ನಾನು ಜಗತ್ನಲ್ಲಿ ತೋರಿಸ್ತಾ ಇಲ್ಲ, ಬರೀ ನಮ್ಮ ದೇಶದವ್ರನ್ನ ತೋರಿಸಿದೆ, ಇಂಡಿಯಾದವ್ರು ಮಾಡ್ತಾ ಇದಾರೆ. ಓಕೆ, ಟಾಪ್ 10 ಇಂಡಿಯನ್ ಬ್ಲಾಗರ್ಸ್ ಆಫ್ 2021, ಲೆಟ್ಸ್ ಸೀ ದ ಲಿಸ್ಟ್. ಇದೇ ಲಿಸ್ಟ್ ನ ನಾನು ಈ PPT ನಲ್ಲಿ ಹಾಕಿದ್ದೇನೆ ಇಲ್ಲಿ ನೋಡಿ. ಓಕೆ, ಟಾಪ್ 10 ಬ್ಲಾಗರ್ಸ್ ಇನ್ ಇಂಡಿಯಾ, ಲೆಟ್ಸ್ ಸೀ. ಅಮಿತ್ ಅಗರ್ವಾಲ್ learnall.org, $60,000 ಇದೆ. ಇಟ್ಸ್ ನಾಟ್ 1,000 ರುಪೀಸ್ ಅಲ್ಲ, ಡಾಲರ್ ಟು ರುಪಿ ಕನ್ವರ್ಟ್ ಮಾಡಿ ನೋಡೋಣ ಎಷ್ಟಾಗತ್ತೆ ಅಂತ. $1 ಇವತ್ತಿನ ಡೇಟ್ ಅಲ್ಲಿ $72 ಇದೆ. ಅವರು $60,000 ನ ಗಳಿಸ್ತಿದ್ದಾರೆ, ಸಂಪಾದನೆ ಮಾಡ್ತಿದ್ದಾರೆ. $60,000 ಅಂದ್ರೆ ಎಷ್ಟಾಯ್ತು, 43,72,257 ರೂಪಾಯಿ ಪ್ರತಿ ತಿಂಗಳು. ಓಕೆ, ಜೋಕ್ ಅನಿಸ್ಬೋದು, ಬಟ್ ಇಟ್ಸ್ ಟ್ರೂ, ಇದನ್ನ ನಾನು ಹೇಳ್ತಾ ಇಲ್ಲ. ಗೈಸ್ ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್, ಡೋಂಟ್ ಡಿಸ್ಟರ್ಬ್ ಅದರ್ಸ್ ಪ್ಲೀಸ್, ಇಟ್ಸ್ ರಿಕ್ವೆಸ್ಟ್. ಓಕೆ, $60,000 ಇಂಡಿಯಾದಲ್ಲಿ ಕೂತ್ಕೊಂಡು ಯಾರು ಅಮಿತ್ ಅಗರ್ವಾಲ್ ಅಂದ್ರೆ, ಲಕ್ಷಿ ಹೀಸ್ ಅಮಿತ್ ಅಗರ್ವಾಲ್ ನೋಡಿ. ಇವರು ಒಬ್ರು IT ಇಂಜಿನಿಯರ್ ಇದ್ರು. ಏಜ್ ಎಷ್ಟಿದೆ ಅಂತ ನೋಡ್ತೀರಾ, learnall.org ಏಜ್ ನೋಡಿ, 40 ಇಯರ್ಸ್. ಎಷ್ಟು ಬಂದಿತ್ತು ಅಮೌಂಟ್, 43,00,000. ಒಂದು ತಿಂಗಳಿಗೆ ಸಂಪಾದನೆ ಮಾಡ್ಬೇಕು ಅಂದ್ರೆ ಇಂಡಿಯಾದಲ್ಲಿ ನೀವು ಐದರ ಯಾವ್ದಾದ್ರು ಒಂದು ಕಂಪ್ನಿನ ಓನ್ ಮಾಡ್ತಿರ್ಬೇಕು, ಆ ಕಂಪ್ನಿ ಓನರ್ ಆಗಿರ್ಬೇಕು, MD ಆಗಿರ್ಬೇಕು, ಅಥವಾ ದೊಡ್ಡ CEO ಪೊಸಿಷನ್ ಅಲ್ಲಿ ಇರಬೇಕು. ಆವಾಗ ಕೂಡ 43,00,000 ಪ್ರತಿ ತಿಂಗಳು ಬರೋದು ಡೌಟೆ ಇವ್ರಿಗೆ. ಆ ಇನ್ಕಮ್ ಬರ್ಬೇಕು ಅಂದ್ರೆ ನಿಮ್ ಏಜ್ ಎಷ್ಟು ಇರುತ್ತೆ, ಆಲ್ಮೋಸ್ಟ್ ರಿಟೈರ್ಮೆಂಟ್ ಗೆ ಬಂದಿರ್ತೀರ. ಇಲ್ಲಿ ನೋಡಿ, 40 ವರ್ಷದ ಒಬ್ಬ ಮನುಷ್ಯ, ಇವರು ಮಗನ ಜೊತೆ ಆಟ ಆಡ್ಕೊಂಡು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಇವಾಸ್ ಅನ್ IT ಇಂಜಿನಿಯರ್ ಆಕ್ಚುಲಿ. ಓಕೆ, ಅಮಿತ್ ಅಗರ್ವಾಲ್ ಇಸ್ ದ ಮೋಸ್ಟ್ ಫೇಮಸ್ ಇಂಡಿಯನ್ ಬ್ಲಾಗರ್ಸ್ ಅಂಡ್ ಹಿ ಇಸ್ ದ ಫಸ್ಟ್ ಇಂಡಿಯನ್ ಪ್ರೊಫೆಷನಲ್ ಬ್ಲಾಗರ್. ಮೆನಿ ಫೇಮಸ್ ಬ್ಲಾಗರ್ಸ್ ಫಾರ್ ಇನ್ಸ್ಪೈರ್ ಬೈ ಹಿಮ್ ಅಂಡ್ ಹಿಸ್ ಸಕ್ಸಸ್. ಓಕೆ, ಇವ್ರ ಬಗ್ಗೆ ಓದ್ಕೊಳ್ಳಿ, ಈ ಲಿಂಕ್ ನಿಮಗೂ ಸಿಗುತ್ತೆ, ನೀವು ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಆರಾಮಾಗಿ ಸಿಗುತ್ತೆ. ಇನ್ನೊಬ್ರು ನೋಡೋಣ, ಹರ್ಷ್ ಅಗರ್ವಾಲ್, ಸೆಕೆಂಡ್ ಟಾಪ್ ಮೋಸ್ಟ್ ಬ್ಲಾಗರ್. ಹರ್ಷ್ ಅಗರ್ವಾಲ್ ಏಜ್ 32 ಇಯರ್ಸ್, ನನ್ಗಿಂತ 1 ವರ್ಷ ಸಣ್ಣವರು, 33, ಇವ್ರು 32. ಓಕೆ, ಶಾರ್ಟ್ ಮಿಲ್ ಅವ್ರು ಎಷ್ಟು ಮಾಡ್ತಿದ್ದಾರೆ, 52,434. ಲಕ್ಷ 38,20,915 ರೂಪಾಯಿ 32 ವರ್ಷದ ಹುಡುಗ ಒಂದು ತಿಂಗಳಲ್ಲಿ ಸಂಪಾದನೆ ಮಾಡ್ತಿದ್ದಾರೆ. ಓಕೆ, ಲೆಟ್ಸ್ ಸಿ. ಇದೆಲ್ಲ ಉತ್ಪ್ರೇಕ್ಷೆ ಅಂತ ಅನಿಸ್ಬೋದು, ಆದ್ರೆ ನಿಜ ಇದೆ. ಓಕೆ, ಇದರಲ್ಲಿ ಟಾಪ್ 10 ಅಲ್ಲಿ ಎಲ್ರಿಗಿಂತ ಕಡಿಮೆ ಯಾರು ಮಾಡ್ತಿದ್ದಾರೆ, ಲೆಟ್ಸ್ ಸಿ ಎಷ್ಟಿದೆ, 8,000 ಇದೆ, ಜಸ್ಪಾಲ್ ಸಿಂಗ್ ಅಂತ. $8,000 ಅಂದ್ರೆ ಎಷ್ಟು, 70 ರೂಪಾಯಿ ಹಿಡಿದ್ರು ಕೂಡ 8 x 56, 5,60,000 ರೂಪಾಯಿ ಆಯ್ತು ಪ್ರತಿ ತಿಂಗಳು ಬರೀ ಬ್ಲಾಗ್ ನ ಬರೆದು. ಒಂದೇ ಕೆಲಸದ ಮೇಲೆ ಹೇಳ್ತಾ ಇದ್ದೀನಿ. ಓಕೆ, ಈ ಬ್ಲಾಗ್ ಬರೆಯೋದು ಯಾವ್ದ್ರ ಮೇಲೆ ಬರೀಬೇಕು ಅಂತ ಯೋಚನೆ ಮಾಡಿದ್ರೆ ನೀವು ಯಾವ್ದ್ರಲ್ಲಾದ್ರೂ ಬರೀಬಹುದು. ಸ್ಟೂಡೆಂಟ್ ಇದ್ದೀರಾ, ಇನ್ನೂ ಕಲಿತಾ ಇದ್ದೀರಾ, ನೋ ಪ್ರಾಬ್ಲಮ್, ನಿಮಗೆ ಬೈಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಬರೀ, ಮ್ಯೂ ಮೇಲೆ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಬರೀರಿ, ಹೌಸ್ ವೈಫ್ ಇದ್ದೀರಾ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಬರೀರಿ, ಪೇಂಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಬರೀಬಹುದು. ದರ್ ಇಸ್ ನೋ ಲಿಮಿಟ್ ಟು ಇಟ್, ದರ್ ಇಸ್ ನೋ ಎಂಡ್ ಟು ಇಟ್. ಹೆಂಗ್ ಮಲಗ್ಬೇಕು ಅಂತ ಗೊತ್ತಿದ್ದೇನೆ, ಅದ್ರಲ್ಲಿ ನಿಮಗೆ ನಾಲೆಜ್ ಜಾಸ್ತಿ ಇದೆ ಅದ್ರ ಮೇಲೆ ಬರೀರಿ. ಹೆಂಗ್ ಉಸಿರಾಡ್ಬೇಕು ಅಂತ ಗೊತ್ತಿದ್ದೇನೆ ಅದನ್ನ ಬರೀರಿ, ಯಾಕಂದ್ರೆ ಗೂಗಲ್ ಅಲ್ಲಿ ಎಲ್ಲದಕ್ಕೂ ಬೇಡಿಕೆ ಇದೆ, ನೀವ್ ಏನು ಬರೆದ್ರು ಬೇಡಿಕೆ ಇದೆ. ಚೆಕ್ ಮಾಡ್ತೀರಾ, ಅದನ್ನು ಚೆಕ್ ಮಾಡ್ಕೊಳ್ಳಿ, ಹೌ ಟು ಸ್ಲೀಪ್ ವೆಲ್ ನೋಡಿ, ಮಲ್ಕೋದೇನ್ರಿ ಎಲ್ಗೂ ಗೊತ್ತಿರುತ್ತೆ ಅಂತ ನೀವು ಅನ್ಕೋಬಹುದು, ಬಟ್ ದಟ್ಸ್ ನಾಟ್ ಟ್ರೂ. ಎಷ್ಟು ಆರ್ಟಿಕಲ್ ಪಬ್ಲಿಷ್ ಆಗಿದೆ ಇದ್ರ ಮೇಲೆ ಎಣಿಸೋದು ಕಷ್ಟ ಆಗುತ್ತೆ ಬಿಡಿ. 100,000, 10,000, 100,000, 1,000,000, ಕೋಟಿ, 102 ಕೋಟಿ ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ. ಹೇಗ್ ಮಲಗಬೇಕು ಅನ್ನೋದ್ರ ಮೇಲೆ 102 ಕೋಟಿ ಆರ್ಟಿಕಲ್ಸ್ ಪಬ್ಲಿಷ್ ಆಗಿದೆ, ಯೋಚನೆ ಮಾಡಿ.
ಅಂದ್ರೆ ಬೇಡಿಕೆ ಯಾವ್ದ್ರ ಮೇಲೆ ನಿಮ್ ನೀವು ಯಾವ್ದ್ರಲ್ಲಿ ಚೆನ್ನಾಗಿದ್ದೀರಾ ಅದ್ರ ಮೇಲೆ ನೀವು ದುಡ್ಡು ಮಾಡ್ಬೋದು. ಇದರಲ್ಲಿ ಆರ್ಟಿಕಲ್ಸ್ ಗಳನ್ನ ಬರೋದು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಒಂದೆಡೆ ಒಂದ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಎಲ್ಲರ ಬಗ್ಗೆ ಮಾತಾಡ್ತಾ ಇಲ್ಲ. ಓಕೆ, ಇನ್ನು ನೆಕ್ಸ್ಟ್ ಈ ಹುಡುಗ ನೋಡಿ, ಜಸ್ಟ್ 9 ವರ್ಷ, ಇವಾಗ 9 ವರ್ಷ ಅವನಿಗೆ. ಇವನು ಯಾರು ಅಂತ ತೋರಿಸ್ತೀನಿ ನಾನು, ಅವನ ಇನ್ಕಮ್ ಎಷ್ಟು ಅಂತ ತೋರಿಸ್ತೀನಿ. ಇನ್ಕಮ್ ಆಫ್ ರಾಯನ್, ಇವನ ಹೆಸರು ರಾಯನ್ ಕಾಜಿ ಅಂತ. $29.5 million. Ryan Kazi, a 9-year-old boy, has emerged as YouTube's highest paid star stars list for 2020. 2020ರಲ್ಲಿ ಮಾತ್ರ $29.5 million ನ ಇವನು ಗಳಿಸಿದಾನೆ. 1 million ಅಂದ್ರೆ 10 ಲಕ್ಷ, $29.5 million ಅಂದ್ರೆ 2950 ಲಕ್ಷ. ಓಕೆ, ಇದ್ರ ಮುಂದೆ 50 ಬರಬೇಕು, 1, 2, 1, 2, 3. ಓಕೆ, ಎಷ್ಟಾಯ್ತು ನೋಡಿ, ಒಬ್ಬ ಎಣಿಸೋದಕ್ಕೂ ಆಗಲ್ಲ, 2149 ಕೋಟಿ ಸಂಪಾದನೆ ಮಾಡಿದಾನೆ ಬರೀ 9 ವರ್ಷದ ಹುಡುಗ ಇವನು. ಓಕೆ, ಏನ್ ಮಾಡ್ತಿದ್ದಾನೆ, ಆಟಿಕೆ ಸಾಮಾನುಗಳ ಮೇಲೆ ರಿವ್ಯೂಸ್ ಮಾಡ್ತಾನೆ ಅಷ್ಟೇ. ಓಕೆ, ಯೂಟ್ಯೂಬ್ ಚಾನಲ್ ಇಂದ ಇಷ್ಟು ಸಂಪಾದನೆ ಮಾಡ್ತಿದ್ದಾನೆ. ನೀವು ಅನ್ಕೋಬಹುದು ಇವಾಗ ಇವರೆಲ್ಲ ತುಂಬಾ ಮೊದಲು ಸ್ಟಾರ್ಟ್ ಮಾಡಿರ್ಬೋದಲ್ಲ ಅಂತ ಅನ್ಕೋಬಹುದು. ಇವಾಗ ತುಂಬಾ ಮೊದಲು, ಓಕೆ ಹೋಗ್ತೀನಿ ನಾನು, ತುಂಬಾ ಮೊದಲು ಮಾಡಿರ್ತಾರೆ ಇವನಿಗೆ ಇವಾಗ 9 ವರ್ಷ. ತುಂಬಾ ಮೊದಲು ಅಂದ್ರೆ ಎಷ್ಟು ಮೊದಲು ಮಾಡಿರ್ಬೋದು, ಹೋಗ್ಲಿ ಇವನ್ ಎಷ್ಟು ಮಾಡ್ತಿದ್ದಾನೆ ಅಷ್ಟು ಬೇಡ. ಇಂಡಿಯನ್ ಬ್ಲಾಗರ್ಸ್ ಎಷ್ಟು ಮಾಡ್ತಿದ್ದಾರೆ, $60. ಅಮಿತ್ ಸ್ಟಾರ್ಟ್ ಮಾಡಿರೋದು ಯಾವಾಗ, 10 ವರ್ಷ ಮೊದಲು ಅವ್ರ ಜಾಬ್ ಬಿಟ್ಬಿಟ್ಟು ಬ್ಲಾಗಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡ್ರು. ಓಕೆ, ಅವ್ರು 10 ವರ್ಷ ಕೆಲಸ ಮಾಡಿಬಿಟ್ಟು $60 ಮಾಡ್ತಿದ್ದಾರೆ. ನಾವು ಬರೀ 1 ವರ್ಷ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿ ಇವ್ರು 1% ಸಂಪಾದನೆ ಮಾಡೋಕ್ಕಾಗಲ್ಲ. 10 ವರ್ಷಕ್ಕೆ 1 ವರ್ಷ ಅಂದ್ರೆ 10% ಆಯ್ತು. ನಾನು 10% ಕೇಳ್ತಾ ಇಲ್ಲ, 1% ನಿಮ್ಮ ಹತ್ರ ಇರೋ ನಾಲೆಜ್ ಮೇಲೆ ಡೆಡಿಕೇಟೆಡ್ ಆಗಿ 1 ವರ್ಷ ಇನ್ವೆಸ್ಟ್ ಮಾಡಿದ್ರೆ ಇವ್ರು 1% ಸಂಪಾದನೆ ಮಾಡ್ಬೋದಾ? 1% ಅಂದ್ರೆ ಎಷ್ಟು, $60,000 ಅಂದ್ರೆ $600, $600 ಓನ್ಲಿ. 1% ಮಾಡಕ್ಕೆ ನನ್ನ ಕಡೆಯಿಂದ ಆಗಲ್ಲ ಅಂತ ನಿಮಗೆ ಅನ್ಸಿದ್ರೆ ನಿಮ್ಮ ಮೇಲೆನೆ ನಿಮಗೆ ನಂಬಿಕೆ ಇಲ್ಲ ಅಂತ ಅರ್ಥ. ಓಕೆ, 1% ಆರಾಮಾಗಿ ಮಾಡ್ಬೋದು, ಯಾವನಾದ್ರೂ ಮಾಡ್ಬೋದು. ಓಕೆ, ಸೊ $600 ಅಂದ್ರೆ ಎಷ್ಟಾಯ್ತು, 6 × 7 = 42. 42,070 ರೂಪಾಯಿ ಹಿಡಿದ್ರೆ 42,500 ರೂಪಾಯಿ ಆಗತ್ತೆ, 70 ರೂಪಾಯಿ ಹಿಡಿದ್ರೆ. ಓಕೆ, ಆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಇನ್ನು ಜಾಸ್ತಿ ಆಗತ್ತೆ ಹೊರತು ಕಡಿಮೆ ಆಗಲ್ಲ. ಓಕೆ, ಸೊ ಜಸ್ಟ್ ಇಮ್ಯಾಜಿನ್, ಮಿನಿಮಮ್ 42,000 ರೂಪಾಯಿ ಮನೇಲಿ ಕೂತ್ಕೊಂಡು ದಿನಕ್ಕೆ 2 ಅವರ್ ಕೆಲಸ ಮಾಡಿದ್ರೆ ಯಾರಿಗ ಬೇಡ? ನೀವು ಏನೇ ಆಗಿರಿ, ಹೌಸ್ ವೈಫ್ ಆಗಿರಿ, ಏನೇ ಆಗಿರಿ, ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು, ಯಾವ ಜಾಬ್ ಫ್ರೆಷರ್ಗೆ ಇಷ್ಟೊಂದು ದುಡ್ಡು ಕೊಡುತ್ತೆ? ಪಾಸಿಬಲ್ ಇಲ್ಲ. ನಿಮ್ಮ ಬಿಸ್ನೆಸ್ ಅಲ್ಲಿ ಇದ್ರ, ನಿಮ್ಮ ಬಿಸ್ನೆಸ್ ನ ಪ್ರಮೋಟ್ ಮಾಡ್ಕೋತಾ ಇದ್ರ, ಆದ್ರೆ ನಿಮ್ಮ ಹತ್ರ ಇಟ್ಕೊಳಕ್ ಆಗದೆ ಇರುವಂತ ಕೆಲವೊಂದು ಪ್ರಾಡಕ್ಟ್ಸ್ ಗಳನ್ನ ಇದರಲ್ಲಿ ಸೆಲ್ ಮಾಡ್ಬೋದು ನೀವು, ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಯೂಸ್ ಮಾಡ್ಕೊಂಡು. ನೀವು ಪ್ರಮೋಟ್ ಮಾಡೋದು ನಿಮ್ ಬಿಸ್ನೆಸ್ ನ ಮಾಡ್ತೀರಾ, ಆದ್ರೆ ದುಡ್ಡು ಬರೋದು ನಿಮ್ಗೆ 4-5 ದಾರಿಗಳಿಂದ ಬರುತ್ತೆ. ಇವಾಗ ಸದ್ಯಕ್ಕೆ ಹೆಂಗಾಗ್ತಾ ಇರುತ್ತೆ, ನಿಮ್ಮ ಹತ್ರ ಏನ್ ಬಿಸ್ನೆಸ್ ಇದೆಯೋ ಅದ್ರ ಅದನ್ನ ಸೆಲ್ ಮಾಡ್ತಿರ್ತೀರಾ, ಆ ಪ್ರಾಡಕ್ಟ್ ನ ಸೆಲ್ ಮಾಡ್ತೀರಾ, ಅದ್ರಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಅದನ್ನ ತಗೊಂಡ್ ಬರ್ತೀರಾ, ಅದನ್ನ ಸೆಲ್ ಮಾಡ್ತೀರಾ, ಅದರಿಂದ ಮಾತ್ರ ದುಡ್ಡು ಬರುತ್ತೆ. ಬಟ್ ಇವಾಗ ಹಂಗಾಗಲ್ಲ, ಈ ಒಂದು ಮೋಡ್ ಅಲ್ಲಿ ನಿಮ್ಗೆ ದುಡ್ಡು 4-5 ಜಾಗಗಳಿಂದ ಬರೋದಕ್ಕೆ ಶುರು ಆಗುತ್ತೆ. ಓಕೆ, ಇವ್ರಿಗೆ ಪಾಸಿಬಲ್ ಆಗ್ತಾ ಇದೆ ಅಂದ್ರೆ ಯಾರಿಗೆ ಬೇಕಾದ್ರೂ ಪಾಸಿಬಲ್ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಯ್ತು. ಅದಕ್ಕೆ ನಾನು ಜಾಬ್ ನ ಬಿಟ್ಬಿಟ್ಟು ಇದ್ರ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆ. ಇವಾಗ ನಾನು ಮನೆಯಲ್ಲೇ ಕೂತ್ಕೊಂಡೆ, ನನಗಲ್ಲಿ ಎಷ್ಟು ಸಂಬಳ ಒಂದು ತಿಂಗಳ ದುಡ್ಡ ಮೇಲೆ ಬರ್ತಾ ಇತ್ತು, ಅದನ್ನ ಇವಾಗ ಬರೀ 15 ದಿನದಲ್ಲಿ ನಾನು ಸಂಪಾದನೆ ಮಾಡ್ತಾ ಇದ್ದೇನೆ. ತುಂಬಾ ಸಿಂಪಲ್ ಆಗಿದೆ. ಓಕೆ, ಓಕೆ, ಬಿಫೋರ್ ಪ್ರೊಸೀಡಿಂಗ್ ಫರ್ದರ್, ಅರ್ನ್ ವ್ಯಾಲ್ಯೂ ಲರ್ನ್ ಪ್ರೋಗ್ರಾಮ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸೋದಕ್ಕಿಂತ ಮುಂಚೆ, ಇನ್ ಕೇಸ್ ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕೇಳಿ, ನಾನು ಆ ಡೌಟ್ ನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಐ ಸ್ಟಾಪ್ ಶೇರಿಂಗ್ ಮೈ ಸ್ಕ್ರೀನ್ ರೈಟ್ ನೌ. ಯಾರಿಗಾದ್ರೂ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕ್ಯಾಮ್ರಾ ಆನ್ ಮಾಡ್ಕೊಳ್ಳಿ, ಮೈಕ್ ಆನ್ ಮಾಡ್ಕೊಳ್ಳಿ, ಆರ್ ಯು ಕ್ಯಾನ್ ರೇಸ್ ಯುವರ್ ಹ್ಯಾಂಡ್ಸ್. ಇಲ್ಲಿ ಸಾಕಷ್ಟು ಜನ ಹ್ಯಾಂಡ್ ರೇಸ್ ಮಾಡಿದ್ದಾರೆ, ಲೆಟ್ ಮೀ ಟೇಕ್ ಒನ್ ಬೈ ಒನ್. ಸರ್, ಒಂದು ಕ್ವಶನ್ ಹೇಳಿ ಹೇಳಿ. ಈಗ ಇಂಗ್ಲಿಶು ಅಥವಾ ನಾವು ಇಂಡಿಯಾದಲ್ಲಿ ಯಾರೇ ಟಾಪ್ ಮೋಸ್ಟ್ ಇದಾರೆ ಅಂತ ನೋಡಿದ್ವಿ, ಬಟ್ ಅವರೆಲ್ಲರೂ ಕೂಡ ಇಂಗ್ಲಿಷ್ ಅಲ್ಲಿ ತಮ್ಮ ಬ್ಲಾಗ್ ಗಳನ್ನ ಬರೀತಾರೆ. ನಿಜ, ಆದ್ರೆ ನಾವು ಕನ್ನಡದಲ್ಲಿ ಬರೆದ್ರೆ ಅಷ್ಟು ಅರ್ನಿಂಗ್ ಇರುತ್ತಾ, ಮತ್ತೆ ಕನ್ನಡದಲ್ಲೂ ಕೂಡ ಅದು ಆಗುತ್ತಾ, ಸಾಧ್ಯತೆ ಇದೆಯಾ? ಓಕೆ ಸರ್, ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟು ಸರ್? 6 ಕೋಟಿ. 6 ಕೋಟಿ, 6 ಕೋಟಿನಲ್ಲಿ 1% ಅಂದ್ರೆ ಎಷ್ಟು ಸರ್? 6 ಲಕ್ಷ. 60 ಲಕ್ಷ. 60 ಲಕ್ಷ. ಓಕೆ, ವೆರಿ ಗುಡ್ ಕ್ವಶನ್ ಸರ್. ಇವಾಗ ನಾನು ನಿಮಗೆ ಒಂದು ಸ್ಟಾಟಿಸ್ಟಿಕ್ಸ್ ನ ತೋರಿಸ್ತೇನೆ. ಆ ಸ್ಟಾಟಿಸ್ಟಿಕ್ಸ್ ಏನಂದ್ರೆ,
ಅರವತ್ ಲಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬರೀ ಕರ್ನಾಟಕದ ಜನತೆ 1% ಜನ ನಿಮ್ಮನ್ನ ಫಾಲೋ ಮಾಡಿದ್ರೆ ಸಾಕು, ಅದರಿಂದ ಆಗೋ ಲಾಭಗಳೇನು? ಓಕೆ, ಟಾಪ್ 10 ಬ್ಲಾಗರ್ಸ್ ಇನ್ ಇಂಡಿಯಾ. ಮತ್ತೆ ಅದೇ ಪೇಜ್ ತಗೊಂಡು ಹೋಗ್ತೀನಿ ನಿಮ್ಮನ್ನ. ಕನ್ನಡದಲ್ಲಿ ಯಾತಕ್ಕೆ ಓದ್ತಾ ಇಲ್ಲ ಅಂದ್ರೆ ಕನ್ನಡದಲ್ಲಿ ಯಾರು ಬರ್ದಿಲ್ಲ ಇನ್ನೂವರೆಗೂ, ಅದಕ್ಕೆ ಜನ ಕನ್ನಡದಲ್ಲಿ ಓದ್ತಾ ಇಲ್ಲ. ಕನ್ನಡದಲ್ಲಿ ಬರೆದ್ರೆ ಕನ್ನಡದಲ್ಲಿ ಓದೇ ಓದ್ತಾರೆ ಅಲ್ವಾ? ಸೊ ಅದನ್ನೇ ತೋರಿಸ್ತೀನಿ ಇವಾಗ. ಟಾಪ್ 10 ಬ್ಲಾಗರ್ಸ್ ಇನ್ ಇಂಡಿಯಾ ಅಂಡ್ ದರ್ ಇನ್ಕಮ್. ಓಕೆ, ಡಿಜಿಟಲ್ ಎಕ್ಸ್ WP. ಲೆಟ್ಸ್ ಸೀ ಇವ್ರ ವೆಬ್ಸೈಟ್ ಮೇಲೆ ಎಷ್ಟು ಸಬ್ಸ್ಕ್ರೈಬರ್ಸ್ ಇದಾರೆ ನೋಡೋಣ, ಎಷ್ಟು ಫಾಲೋವರ್ಸ್ ಇದಾರೆ ನೋಡೋಣ. ಅಮಿತ್ ಅಗರ್ವಾಲ್ ಡಾಟ್ ಓ ಆರ್ ಜಿ 60,000 40 ಇಯರ್ಸ್ ಬ್ಲಾಗ್ ಇಷ್ಟಿದೆ. ಸಬ್ಸ್ಕ್ರೈಬರ್ಸ್ ಎಷ್ಟಿದ್ದಾರೆ ಅಂತ ಹೇಳ್ಕೊಟ್ಟಿಲ್ವಾ? ಆನ್ ಆವರೇಜ್ 36,000 ವಿಸಿಟರ್ಸ್ ಬರ್ತಾರೆ ಇವ್ರ ಇದ್ರ ಮೇಲೆ. CTR ಅಲ್ಲ, ನನಗೆ ಗೊತ್ತಿದೆ ಸರ್, ಈ ಲಾರ್ನಾಲ್ ಡಾಟ್ ಓ ಆರ್ ಜಿ ಮೇಲೆ ಆಲ್ಮೋಸ್ಟ್ ಅರೌಂಡ್ 30 lakh ಸಬ್ಸ್ಕ್ರೈಬರ್ಸ್ ಇದಾರೆ ಇವ್ರ ವೆಬ್ಸೈಟ್ಗೆ. ಓಕೆ, 30 lakh. ನಾವು ಇಡೀ ಕರ್ನಾಟಕನ ತಗೊಂಡ್ರು ಕೂಡ ಬರೀ ನಮಗ್ ಬೇಕಾಗಿರೋದು 1% ಜನ ಟಾರ್ಗೆಟ್ ಮಾಡಿದ್ರು ಸಾಕು. ಈಗ ಇದ್ರಲ್ಲಿ ಏನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಅಥವಾ ಫೇಸ್ಬುಕ್ ಇದ್ರೇನು ಬಗ್ಗೆ ಗೊತ್ತಿರುತ್ತಲ್ಲ, ಅದ್ರಲ್ಲಿ 1% ನಮ್ಗೆ ಆಗ್ಬಹುದು ಅಂತ ನಾನು ಹಂಗಲ್ಲ ನಮಗ್ ಇವಾಗ ನಿಮ್ ಹತ್ರ ನಿಮಗ್ ಪೇಂಟಿಂಗ್ ಬರುತ್ತೆ ಅಂತ ಅನ್ಕೊಳ್ಳೋಣ. ಓಕೆ, ನೀವೇನ್ ಮಾಡ್ತೀರಾ ಸರ್, ತಿಳ್ಕೊಬೋದಾ ಸರ್? ನಾವ್ರಾ ಸರ್? ಹಾ, ನೀವೇನ್ ಮಾಡ್ತೀರಾ ಸರ್? ನಮ್ದು ಈ ಸದ್ಯದ ಮಟ್ಟಿಗೆ ಈಗ ಸ್ಯಾನಿಟೈಸರ್ ಬಿಸ್ನೆಸ್ ಮಾಡ್ತಿದ್ದೀವಿ ಸರ್. ಓಕೆ, ಸ್ಯಾನಿಟೈಸರ್ ಬಿಸ್ನೆಸ್ ಮಾಡ್ತಿದ್ದೀರಾ. ಈ ಸ್ಯಾನಿಟೈಸರ್ ನ ಪರ್ಚೇಸ್ ಮಾಡ್ಬೇಕು ಅದ್ರ ಅಥವಾ ಇದ್ರ ಬಗ್ಗೆ ತಿಳ್ಕೊಬೇಕು ಅಂತ ಎಷ್ಟ್ ಜನಕ್ಕೆ ಗೊತ್ತಿರುತ್ತೆ? ಅವ್ರು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇಂಟ್ರೆಸ್ಟ್ ಇರ್ಲಿ ಬಿಡ್ಲಿ, ಅವ್ರು ಹುಡುಕಾಡ್ಬೇಕು ಅಂದ್ರೆ ಎಲ್ಲಿ ಹುಡುಕಾಡ್ತಾರೆ? ಮೊಬೈಲ್ ಅಥವಾ ಲ್ಯಾಪ್ಟಾಪ್, ಗೂಗಲ್ ಅಥವಾ ಯೂಟ್ಯೂಬ್, ಕರೆಕ್ಟಾ? ಹಾ, ಸೊ ನೀವು ಮಾಡ್ಬೇಕಾಗಿರೋದನ್ನ ಅವ್ರನ್ನ ಟಾರ್ಗೆಟ್ ಮಾಡಿ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಆ ಅಡ್ವರ್ಟೈಸ್ಮೆಂಟ್ ನ ಕೊಟ್ರೆ ಸಾಕು, ಕರೆಕ್ಟಾ? ಅಂದ್ರೆ ಏನ್ ಗೊತ್ತಾ ಸರ್, ಕರೋನಾ ಪ್ರಾಡಕ್ಟ್ಸ್ ಇದು ಇಲ್ಲ ಸರ್, ಅಲೋ ಇಲ್ಲ ಸರ್. ಸರ್, ನೀವು ಒಂದನ್ನ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಕೊರೋನಾ ಮಾತ್ರ ತಲೆಯಲ್ಲಿ ಇಟ್ಕೊಂಡಿದ್ದೀರಾ. ಕ್ಲಿಯರಾ? ಯಾವ್ದನ್ನ ತಗೊಳ್ಳಿ ಸರ್, ಜನರಲ್ ಆಗಿ ಇವಾಗ ಕೊರೋನಾ ಮುಗಿದ್ಮೇಲೆ ನೀವ್ ಏನಾದ್ರು ಮಾಡ್ಬೋದು, ಕರೆಕ್ಟ್ ಅಲ್ವಾ? ಆರ್ಗ್ಯಾನಿಕಲಿ ನೀವ್ ಏನಾದ್ರು ಮಾಡ್ಬೋದು ಸರ್, ಹೇಳಿ ಸರ್, ಹೇಳಿ. ಸರ್, ಏನಂದ್ರೆ ನಾನ್ ಕೇಳಿದ್ದು ಈಗ, ಓಕೆ ಅದು ಓಕೆ, 6 lakh ಜನ ನೋಡ್ತಾರೆ, ಓಕೆ ಒಪ್ಕೊಳ್ಳೋಣ. ಈಗ ನಾವು ಅದನ್ನ ಹೇಗೆ ಬ್ಲಾಗ್ ಅನ್ನ ರೆಡಿ ಮಾಡ್ಕೊಳ್ಳೋದು ಹೇಗೆ? ಈಗ ನಮ್ಮ ಹತ್ರ ಒಂದ್ ಬ್ಲಾಗ್ ಇದೆ ಅಂತ ಹೇಳಿದ್ರೆ ನಾವ್ ಅದನ್ನ ಯಾವ ರೀತಿ ಬಿಲ್ಡ್ ಮಾಡ್ಬೇಕು ಅಂತ. ಓಕೆ, ಗ್ರೇಟ್ ಕ್ವಶನ್ ಸರ್, ವೆರಿ ಗುಡ್ ಕ್ವಶನ್. ಅದ್ರ ಬಗ್ಗೆ ನಾನು EWL ಬಗ್ಗೆ ಏನ್ ಮಾತಾಡ್ತೀನಲ್ಲ ಅದ್ರ ಬಗ್ಗೆ ನಾನ್ ತಿಳಿಸ್ತೀನಿ, ನಾನ್ ಹೇಗೆ ಹೆಲ್ಪ್ ಮಾಡ್ಬೋದು ನಿಮ್ಗೆ ಅದ್ರಲ್ಲಿ ಏನಂದ್ರೆ ತಿಳಿಸ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಇದೆ ಸರ್, ಕವರ್ ಮಾಡ್ತಾ ಇದ್ದೀನಿ. ಓಕೆ, ಅರ್ನ್ ವ್ಯಾಲ್ಯೂ ಲರ್ನ್ ಪ್ರೋಗ್ರಾಮ್ ಅಂದ್ರೆ ಏನು, ಇದ್ರ ಬಗ್ಗೆ ನಿಮಗೆ ಪೂರ್ತಿ ಮಾಹಿತಿನ ಇಲ್ಲಿ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನ್ ಕಲಿತಿರ್ಬೇಕಾದ್ರೆ ನಮ್ಮ ಸಾಮಾನ್ಯವಾಗಿ ಎಲ್ಲರೂ ಮೆಂಟಾಲಿಟಿ ಏನಿರುತ್ತೆ ಅಂದ್ರೆ, ನಾನು ಇನ್ವೆಸ್ಟ್ ಮಾಡಿರೋದು ಮೊದಲು ನನಗೆ ಬರ್ಲಿ ಮತ್ತೆ ಎಲ್ಲಾದ್ರೂ ಇನ್ವೆಸ್ಟ್ ಮಾಡ್ತೀನಿ ಅನ್ನೋದಿರುತ್ತೆ. ಓಕೆ, ನನಗೆ ಒಂದು ಅಂಬಿಷನ್ ಇತ್ತು ಏನಂದ್ರೆ, ನನ್ನ ಜಾಬ್ ಇಂದ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಹೊರಗೆ ಬರಬೇಕು, ಹಾಗಾಗಿ ನಾನು ಕಂಟಿನ್ಯೂಸ್ ಆಗಿ ಸ್ವಲ್ಪ ಅಮೌಂಟ್ನ ಎತ್ತಿರ್ತಾ ಇದ್ದೆ ಕಲಿಯೋದಕ್ಕೆ, ಆಮೇಲೆ ಗ್ರೋತ್ ಸ್ಟ್ರಾಟಜಿನ ಕಂಡ್ಕೊಳ್ಳೋದಕ್ಕೆ. ಸಿಕ್ಕಾಬಟ್ಟೆ ದುಡ್ಡನ್ನ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ಆಲ್ಮೋಸ್ಟ್ ಅರೌಂಡ್ 1,60,000 ಇನ್ವೆಸ್ಟ್ ಮಾಡಿದ್ದೀನಿ. ಕರಿಯರ್ ಕೋಚಿಂಗ್ ಅಲ್ಲಿ, ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ 1,30,000 ಇನ್ವೆಸ್ಟ್ ಮಾಡಿ ನಾನು ಒಂದು 6-7 ಜನರ ಹತ್ರ ಕಲಿತೆ. ಇವಾಗ ಆ ದುಡ್ಡನ್ನ ಹೆಂಗ್ ಪಡ್ಕೋಬೇಕು ಅಂತ ಯೋಚನೆ ಮಾಡಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ಆ ದುಡ್ಡು ವಾಪಸ್ ಬಂತು. ಸೊ ನಾನು ಇಲ್ಲಿ ಏನ್ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ನಾನು ಇದನ್ನ ಕಂಡಕ್ಟ್ ಮಾಡ್ತಾ ಇರೋದು ಫಸ್ಟ್ ಆಫ್ ಆಲ್ ತುಂಬಾನೇ ಟಫ್ ಟೈಮ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಸ್ಟೂಡೆಂಟ್ಸ್ಗೆ ಫೈನಾನ್ಷಿಯಲ್ ಇಶ್ಯೂಸ್ ಇರುತ್ತೆ, ಬಿಸ್ನೆಸ್ ಗಳು ಸರಿಯಾಗಿ ನಡೀತಾ ಇರುತ್ತೆ ಅಥವಾ ನಡೀತಾ ಇರಲ್ಲ, ಹೌಸ್ ವೈಫ್ ಗಳಿಗೆ ದುಡ್ಡು ಕೇಳ್ಬೇಕಾಗತ್ತಲ್ಲ ಅನ್ನೋ ಒಂದು ಮುಜುಗರ ಇರುತ್ತೆ. ಸೊ ಅದು ಯಾವ್ದು ಆಗದೆ ಇರಲಿ ಅಂತ ನಾನು ಇಲ್ಲಿ ಕಲಿತಾ ಇರ್ಬೇಕಾದ್ರೆ ದುಡ್ಡನ್ನ ಸಂಪಾದನೆ ಮಾಡುವಂತ ಒಂದು ಅವಕಾಶನ ಕ್ರಿಯೇಟ್ ಮಾಡಿ ಇಟ್ಟಿದ್ದೀನಿ. ಹಾಗಾಗಿ ಇದಕ್ಕೆ ಅರ್ನ್ ವ್ಯಾಲ್ಯೂ ಲರ್ನ್ ಅಂತ ಹೆಸರು ಇಟ್ಟಿದ್ದೀನಿ. ಕೋರ್ಸ್ ಮುಗಿಯೋಕ್ಕಿಂತ ಮುಂಚೆನೆ ಅರ್ನ್ ಮಾಡೋದಕ್ಕೆ ಶುರು ಮಾಡ್ಬೋದು. ಇದ್ರಲ್ಲಿ ಏನಿದೆ ಅಂದ್ರೆ, ದಿಸ್ ಇಸ್ ಕಂಪ್ಲೀಟ್ಲಿ 12-week ಪ್ರೋಗ್ರಾಮ್, 12 ವಾರದ ಪ್ರೋಗ್ರಾಮ್ ಇದೆ. 3 ತಿಂಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೊಡ್ತೇನೆ. 8 modules ಗಳನ್ನ ಕಂಡಕ್ಟ್ ಮಾಡ್ತೇನೆ. ನಿಮ್ಮನ್ನ ನೀವು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಲಾಂಚ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರುವಂತ 8 platform ಗಳನ್ನ ನಾನು ಇಲ್ಲಿ ಕವರ್ ಮಾಡ್ತಾ ಇದ್ದೇನೆ. ಅದ್ ಯಾವ್ದು ಅಂತ ಹೇಳ್ಕೊಡ್ತೇನೆ. ನಿಮ್ಮದೇ ಆದಂತ ಒಂದು ಪ್ರೊಫೈಲ್ ನ ಲಾಂಚ್ ಮಾಡೋದಕ್ಕೆ, ಒಂದು ವೆಬ್ಸೈಟ್ ನ
ಪ್ರೊಫೆಷನಲ್ ವೇನಲ್ಲಿ ಡಿಸೈನ್ ಮಾಡ್ಕೊಳ್ಳೋದಕ್ಕೆ, ಯಾವ ವೆಬ್ಸೈಟ್ ನ ಮಾಡ್ಕೊಳ್ಳೋದಕ್ಕೆ ಜನ ಇವತ್ತು 40-50 ಸಾವಿರ ಮಿನಿಮಮ್ ಚಾರ್ಜ್ ಮಾಡ್ತಾರೋ ಅಂತ ವೆಬ್ಸೈಟ್ ನ ನೀವಾಗ ನೀವೇ ತಯಾರು ಮಾಡ್ಕೊಳ್ಳೋದಕ್ಕೆ ಇಲ್ಲಿ ನಾನು ಬೋನಸ್ ನ ಕೊಡ್ತಿದ್ದೀನಿ. ಇಲ್ಲಿ ಬರೀ 10,000 ಅಂತ ಮೆನ್ಷನ್ ಮಾಡಿದೀನಿ, ಬಟ್ ದ ಬೋನಸ್ ವ್ಯಾಲ್ಯೂ ವಿಚ್ ಐ ಆಮ್ ಗಿವಿಂಗ್ ಇಸ್ ಮೋರ್ ದನ್ 20,000 ರುಪೀಸ್. ಓಕೆ, ಮೊದಲನೇ ತಿಂಗಳಲ್ಲಿ ನಿಮಗೆ 20,000 ರೂಪಾಯಿ ಬೋನಸ್ ನ ಇದರಲ್ಲಿ ಕೊಡ್ತಾ ಇದ್ದೀನಿ. ನನ್ನದೇ ಆದಂತ ಡಿಜಿಟಲ್ ಮಾರ್ಕೆಟಿಂಗ್ ಕಂಪನಿ ಇರೋದ್ರಿಂದ ಡಿಜಿಟಲ್ ಮಾರ್ಕೆಟಿಂಗ್ ಪ್ರಾಜೆಕ್ಟ್ ನ ಯಾವ ತರ ಎಕ್ಸಿಕ್ಯೂಟ್ ಮಾಡ್ಬೇಕಾಗತ್ತೆ, ಯಾವ ತರ ಆಡ್ಸ್ ಗಳನ್ನ ರನ್ ಮಾಡಿ ನಮ್ಮ ಬಿಸ್ನೆಸ್ ನ ಗ್ರೋ ಮಾಡ್ಕೋಬಹುದು, ನಮಗ್ ಬೇಕಾಗಿರುವಂತ ಕ್ಲೈಂಟ್ಸ್ ನ ಪಡ್ಕೋಬಹುದು, ಅಥವಾ ನಾನೊಬ್ಬ ಫ್ರೀಲ್ಯಾನ್ಸರ್ ಆಗಿ ಬ್ಲಾಗ್ಸ್ ನ ಬರೆದು ನನ್ನ ನಾಲೆಜ್ ನ ಯೂಸ್ ಮಾಡ್ಕೊಂಡು ನನ್ನ ಹವ್ಯಾಸನ ಬೆಳೆಸ್ಕೊಂಡು ಅಥವಾ ನನ್ನ ಇಂಟ್ರೆಸ್ಟ್ ನ ಟ್ಯಾಲೆಂಟ್ ನ ಬಳಸ್ಕೊಂಡು ದುಡ್ಡು ಹೆಂಗ್ ಮಾಡ್ಬೇಕು ಅದನ್ನು ಕೂಡ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಅರ್ನ್ ವ್ಯಾಲ್ಯೂ ಲರ್ನ್ ಅನ್ನೋ ಪರ್ಪಸ್ ನ ಫುಲ್ಫಿಲ್ ಮಾಡೋದಕ್ಕೆ ಅಫಿಲಿಯೇಟ್ ಲಿಂಕ್ಸ್ ಗಳನ್ನ ಇದರಿಂದ ಪ್ರೊವೈಡ್ ಮಾಡಿ. ಯಾವುದೇ ಫ್ರೆಶರ್ಗೆ ಅಫಿಲಿಯೇಟ್ ಲಿಂಕ್ ಅರ್ನಿಂಗ್ ಮಾಡಬೇಕು ಅಂದ್ರೆ ಸರ್ಟನ್ ಲೆವೆಲ್ ಆಫ್ ಎಕ್ಸ್ಪೀರಿಯನ್ಸ್ ಬೇಕು, ಆಮೇಲೆ ಅಪ್ರೂವಲ್ ಸಿಗಬೇಕು. ಅಪ್ರೂವಲ್ ಸಿಗೋದಕ್ಕೆ ಸರ್ಟನ್ ಟ್ರಾಫಿಕ್ ಅಂತ ಬೇಕಾಗತ್ತೆ. ಇಲ್ಲಿ ಆ ಟ್ರಾಫಿಕ್ ಬಗ್ಗೆ ವೇಟ್ ಮಾಡದೆ ಇಮಿಡಿಯೇಟ್ ಆಗಿ ಅರ್ನ್ ಮಾಡೋ ತರ ನಾನು ಇಲ್ಲಿ ಒಂದು ಅವಕಾಶನ ಕಲ್ಪಿಸ್ಕೊಡ್ತಾ ಇದ್ದೇನೆ. ಸೊ ಹಂಗಾಗಿ ಆರಾಮಾಗಿ ಸ್ಟಾರ್ಟ್ ಮಾಡ್ಕೋಬಹುದು. ದ ಫಾರ್ಚೂನ್ ಬಂಡಲ್ ಅಂತ ಹೇಳ್ತೀನಿ ನಾನು ಇದಕ್ಕೆ, ಯಾಕಂದ್ರೆ ಇದರಿಂದ ನನ್ನ ದೈವ ಚೇಂಜ್ ಆಗಿದೆ. ಓಕೆ, ಸೊ ಇದರಲ್ಲಿ ನಾನು ಕವರ್ ಮಾಡ್ತಾ ಇರೋ ಮಾಡ್ಯೂಲ್ಸ್ ಗಳು ಯಾವುದು ಅಂದ್ರೆ, ಫಸ್ಟ್ ಆಫ್ ಆಲ್ ವರ್ಡ್ ಪ್ರೆಸ್ ಮೇಲೆ ನೀವು ವೆಬ್ಸೈಟ್ ನ ಬಿಲ್ಡ್ ಮಾಡೋದನ್ನ ಕಲಿತೀರ. ಯಾವುದೇ ತರದ ಕೋಡಿಂಗ್ ಇಲ್ಲದೆ ನೀವು ವೆಬ್ಸೈಟ್ ನ ಬಿಲ್ಡ್ ಮಾಡೋದನ್ನ ಕಂಪ್ಲೀಟ್ ಆಗಿ ಕಲಿತೀರ. ನೀವು ಇ ಕಾಮರ್ಸ್ ವೆಬ್ಸೈಟ್ ಕೂಡ ಇಲ್ಲಿ ಮಾಡ್ಕೊಂಡಿದ್ದಾರೆ, ನಾನು ಕೆಲವೊಂದು ಎಕ್ಸಾಂಪಲ್ ಗಳನ್ನ ತೋರಿಸ್ತೇನೆ ನಿಮ್ಗೆ. ಬಿಗಿನ್ ವಿತ್ ಬ್ಲಾಗಿಂಗ್. ಬ್ಲಾಗ್ ಗಳನ್ನ ಬರೀ ನನ್ನ ಹತ್ರ ನಾಲೆಜ್ ಇದೆ ಅದ್ರ ಮೇಲೆ ನಾನು ಬರೀಬಹುದು ಅಂದ್ರೆ ಇಟ್ಸ್ ನಾಟ್ ಎನಫ್. ಯಾಕಂದ್ರೆ ಜನ ಓದೋ ತರ ಬರೀಬೇಕು, ಜನ ಇಷ್ಟಪಡೋ ತರ ಬರೀಬೇಕು. ಅದನ್ನ ಹೇಗ್ ಬರೀಬೇಕು ಅನ್ನೋದನ್ನ ನಾನು ಕಲಿಸ್ಕೊಡ್ತಾ ಇದ್ದೇನೆ. ನಾನು ಇಲ್ಲಿ ಏನ್ ಮಾಡ್ಬೇಕು ಅನ್ನೋದಕ್ಕಿಂತ ಹೇಗ್ ಮಾಡ್ಬೇಕು ಅನ್ನೋದನ್ನ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಕಲ್ತಿರೋ ಎಲ್ಲರ ಹತ್ರನು ಬರೀ ಏನಿದೆ ಅದನ್ನ ತಿಳ್ಕೊಂಡೆ ಅಷ್ಟೇ, ಹೇಗ್ ಮಾಡ್ಬೇಕು ಅನ್ನೋದನ್ನ ನನ್ನ ಎಕ್ಸ್ಪೀರಿಯನ್ಸ್ ಬೇಸಿಸ್ ಮೇಲೆ ನಾನೇ ಕಲ್ಕೊಂಡೆ. ಸೊ ಅವಾಗ ಅದನ್ನ ಅಳವಡಿಸಿ ನಾನು ಇವಾಗ ಸಾಕಷ್ಟು ಜನರಿಗೆ ರಿಸಲ್ಟ್ಸ್ ನ ಕೊಡ್ತಾ ಇದ್ದೀನಿ, ಅವರು ಕೂಡ ಇದರಲ್ಲಿ ರಿಸಲ್ಟ್ ನ ಕಾಣ್ಕೋತಾ ಇದ್ದಾರೆ. ನೆಕ್ಸ್ಟ್, ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ಇದನ್ನ ನಿಮ್ಮ ಸ್ವಂತಕ್ಕಾದ್ರೂ ಮಾಡ್ಕೋಬಹುದು, ಅಥವಾ ನೀವು ಕ್ಲೈಂಟ್ಸ್ ಗಳನ್ನ ಹ್ಯಾಂಡಲ್ ಮಾಡಿ ದುಡ್ಡನ್ನ ಸಂಪಾದನೆ ಮಾಡ್ಬೋದು. ಇವಾಗ ಆಲ್ರೆಡಿ ನಾನು 3 ಕ್ಲೈಂಟ್ ಗಳನ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ. ಪ್ರತಿ ತಿಂಗಳು 15,000 ರೂಪಾಯಿ ಅವ್ರಿಗೆ ಚಾರ್ಜ್ ಮಾಡ್ತೇನೆ. ಓಕೆ, ಸೊ 45,000 ರೂಪಾಯಿ ಪ್ರತಿ ದಿನ ನಾನು ಹಾರ್ಡ್ಲಿ ಒಂದು ವಾರದಲ್ಲಿ 2-3 ಅವರ್ ಒಂದು ಅಕೌಂಟ್ಗೋಸ್ಕರ ಕೆಲಸ ಮಾಡ್ತೇನೆ. ಯೋಚನೆ ಮಾಡಿ, 3 ಅಕೌಂಟ್ ಇದೆ, ವಾರದಲ್ಲಿ 3 ಅವರ್ ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು, 12 ಗಂಟೆ ಒಂದು ಅಕೌಂಟ್ ಮೇಲೆ. ಸೊ ಹಾರ್ಡ್ಲಿ ಐ ಆಮ್ ಮೇಕಿಂಗ್ ಮನಿ ಔಟ್ ಆಫ್ ಇಟ್. 40,000 ಆರಾಮಾಗಿ ಬರುತ್ತೆ. ಓಕೆ, ನನ್ನ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಏನಿದೆ ಅದರಲ್ಲಿ ಅದರಿಂದ ನನ್ನ ಮನೆ ನಡೀತಾ ಇದೆ ಆಲ್ರೆಡಿ. ಸೊ ಹಂಗಾಗಿ ನನಗೆ ಈ ಕೋರ್ಸ್ ಅನ್ನೋದು ನನ್ನ ಜನರಿಗೆ ಹೆಲ್ಪ್ ಆಗಲಿ, ಕನ್ನಡಿಗರಿಗೆ ಹೆಲ್ಪ್ ಆಗಲಿ ಅಂತ ಇದರಲ್ಲಿ ನಾನು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ಟೈಮ್ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು. ಸೊ ಇದರಲ್ಲಿ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಇದು ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಬೇಸಿಕ್ ಕವರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅನ್ನೋದೇ ಒಂದು ದೊಡ್ಡ ಡೊಮೇನ್ ಇದೆ. 1 ವರ್ಷದ ಮಟ್ಟಿಗೆ ಕಲ್ತರೂ ಕೂಡ ಇದು ಕಲಿಯೋದು ಮುಗಿಯಲ್ಲ. ನಿಮ್ಮ ವೆಬ್ಸೈಟ್ ನ ಗೂಗಲ್ ಸರ್ಚ್ ನಲ್ಲಿ ಯಾವ ತರ ಮೇಲ್ ತರಬೇಕು, ಅಥವಾ ನಿಮ್ಮ ವಿಡಿಯೋಸ್ಗಳನ್ನ ಮೇಲ್ ತರಬೇಕು ಅಂದ್ರೆ ಏನ್ ಮಾಡ್ಕೋಬಹುದು, ಯೂಟ್ಯೂಬ್ ಅಲ್ಲಿ ನಿಮ್ಮ ವಿಡಿಯೋಸ್ ನ ಆಪ್ಟಿಮೈಸ್ ಮಾಡ್ಕೋಬೇಕು, ಎಸ್ಇಒ ಆಪ್ಟಿಮೈಸ್ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಕೋಬೇಕು ಅನ್ನೋದನ್ನ ಇದರಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಆಮೇಲೆ ಇಮೇಲ್ ಮಾರ್ಕೆಟಿಂಗ್, ಜನರ ಜೊತೆ ನಿಮ್ಮ ಎಂಗೇಜ್ಮೆಂಟ್ ನ ಕಂಟಿನ್ಯೂಸ್ ಆಗಿ ಇಡಬೇಕು ಅಂದ್ರೆ ಇಮೇಲ್ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು. ಮಾರ್ಕೆಟಿಂಗ್ ಆಟೋಮೇಷನ್ ಕವರ್ ಆಗ್ತಾ ಇದೆ, ಗೂಗಲ್ ಅನಾಲಿಟಿಕ್ಸ್, ಗೂಗಲ್ ಆಡ್ವರ್ಡ್ಸ್ ಮತ್ತೆ ಗೂಗಲ್ ಆಡ್ಸೆನ್ಸ್ ಕೂಡ ಕವರ್ ಮಾಡ್ತಾ ಇದ್ದೀನಿ. ಅದಷ್ಟೇ ಅಲ್ಲದೆ ಅಫಿಲಿಯೇಟ್ ಮಾರ್ಕೆಟಿಂಗ್ ನ ಯಾವ ತರ ಮಾಡ್ಬೋದು, ನೀವು ಮನೇಲೇ ಕೂತ್ಕೊಂಡು ಒಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ನ ಯಾವ ತರ ಜನರೇಟ್ ಮಾಡ್ಬೋದು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ದೀನಿ. ಸಾಕಷ್ಟು ಜನ ನನಗೆ ಏನ್ ಕೇಳಿದ್ರು ಅಂದ್ರೆ, ಸರ್ ಬರೀ ವೆಬ್ಸೈಟ್ ನ ಡಿಸೈನ್ ಮಾಡೋದು ಮಾತ್ರ ಕಲ್ತ್ರೆ ಸಾಕ ಅಂತ ಕೇಳಿದ್ರು, ಅಥವಾ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾತ್ರ ಕಲ್ತ್ರೆ ಸಾಕ ಅಂತ ಕೇಳಿದ್ರು. ಎಲ್ಲಾನು ಒಂದಕ್ಕೊಂದು ಲಿಂಕ್ ಇದೆ. ನಿಮಗೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ ಕಂಟೆಂಟ್ ಹೆಂಗ್ ಬರೀಬೇಕು ಅಂತ ಗೊತ್ತಿರಬೇಕು. ಆ ಕಂಟೆಂಟ್ ಬರೆಯೋದು ರೂಢಿ ಆಗ್ಬೇಕು ಅಂದ್ರೆ ನೀವು ಬ್ಲಾಗ್ ಮಾಡ್ಬೇಕು. ಇವಾಗ ಬ್ಲಾಗ್ ಬರೀಬೇಕು ಅಂದ್ರೆ ಬ್ಲಾಗ್ ಪಬ್ಲಿಷ್ ಮಾಡ್ಬೇಕು ಅಂದ್ರೆ ವೆಬ್ಸೈಟ್ ಹೆಂಗ್ ಡಿಸೈನ್ ಮಾಡ್ತಾರೆ ಅಂತ ಗೊತ್ತಿರಬೇಕು. ಓಕೆ, ಇದರಲ್ಲಿ ಯಾವುದು ಲಿಂಕ್ ಇಲ್ಲದೆ ಒಂದಕ್ಕೊಂದು ನಡೆಯಲ್ಲ. ಸೊ ಅದಕ್ಕೆ ಹೇಳಿದ್ದೆ, ಬ್ರೆಡ್ತ್ ವೈಸ್ ಎಲ್ಲ ಡೊಮೈನ್ ಗಳ ನಾಲೆಜ್ ಇರಬೇಕು, ಡೆಪ್ತ್ ವೈಸ್ ಒಂದ್ರ ಮೇಲೆ ನೀವು ಮಾಸ್ಟರ್ ಆಗ್ಬೇಕು. ಅವಾಗ ಆಟೋಮೆಟಿಕಲಿ ನೀವು ಬೆಳೀತೀರ, ತುಂಬಾ ಈಸಿಯಾಗಿ ಬೆಳೀತೀರ. ನಾನ್ ಮಾಡಿದ್ದು ಅದನ್ನ. ನಾನು ಇವಾಗ ಕೋರ್ ತಗೊಂಡಿರೋದು, ನನಗೆ ಎಲ್ಲದರಲ್ಲೂ ನಾಲೆಜ್ ಇದೆ, ಆದ್ರೆ ನಾನು ಸರ್ವಿಸ್ ಕೊಡೋದು ಬೇರೆಯವ್ರಿಗೆ ಸರ್ವಿಸ್ ಕೊಡೋದು ವೆಬ್ಸೈಟ್ ಡೆವಲಪ್ಮೆಂಟ್ ಮತ್ತೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್, ಈ ಎರಡರ ಮೇಲೆ ಸರ್ವಿಸ್ ಕೊಡ್ತಾ ಇದ್ದೀನಿ. ಆರ್ಡರ್ ತಗೊಳೋದು ಈ ಎರಡರ ಮೇಲೆ ತಗೋತೇನೆ. ಬಟ್ ನನಗೆ ನಾಲೆಜ್ ಇರೋದ್ರಿಂದ ಜನರಿಗೆ ಏನೇನ್ ಬೇಕಾಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ಇದರಲ್ಲಿ ಕಲಿಸ್ಕೊಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಕಲಿತಿರ್ಬೇಕಾದ್ರೆ ನೀವೇನ್ ಮಾಡ್ತಿರೋ ಅದ್ರ ಮೇಲೆ ಅದನ್ನ ಬಳಸ್ಕೋಬಹುದು, ಇದರಲ್ಲಿ ಇರುವಂತ ಡೊಮೈನ್ ಗಳನ್ನ ಬಳಸ್ಕೋಬಹುದು. ಎಲ್ಲ ಒಂದಕ್ಕೊಂದು ಲಿಂಕ್ ಇರೋದ್ರಿಂದ ಡೆಫಿನೆಟ್ಲಿ ಯೂಸ್ ಆಗೇ ಆಗುತ್ತೆ. ಯಾರಾದ್ರೂ ಈ ಎಲ್ಲಾ ಕೋರ್ಸ್ ಗಳನ್ನ ಇಂಡಿವಿಜುವಲ್ ಆಗಿ ನನ್ನ ಕಡೆಯಿಂದ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ, ಡೆಫಿನೆಟ್ಲಿ ಪ್ರತಿಯೊಂದು ಸಪರೇಟ್ ಆಗಿ ಪರ್ಚೇಸ್ ಮಾಡಿದ್ರೆ
42,992 ರೂಪಾಯಿ ಆಗತ್ತೆ. ಬಟ್ ನಾನೇನ್ ಮಾಡ್ದೆ, ಇದನ್ನೆಲ್ಲ ಒಂದ್ ಬಂಡಲ್ ಆಗಿ ಕೊರೋನಾ ಬರೋಕ್ಕಿಂತ ಮುಂಚೆ 24,997 ನಾನು ಸೆಲ್ ಮಾಡಿದ್ದೀನಿ. ಹೊರಗಡೆ ಮಾರ್ಕೆಟ್ ಅಲ್ಲಿ ನಾನು ಇಲ್ಲಿ ಏನ್ ಕೊಡ್ತಾ ಇದ್ದೀನೋ ಅದಕ್ಕಿಂತ ಕಡಿಮೆ ಕೊಟ್ರು ಕೂಡ 60,000 70,000 130,000 ವರೆಗೂ ಚಾರ್ಜ್ ಮಾಡ್ತಿದ್ದಾರೆ. ಓಕೆ, ಬಟ್ ನಾನಿವಾಗ ಇದನ್ನ ಇಷ್ಟಕ್ಕೂ ಕೊಡ್ತಾ ಇಲ್ಲ, ಇದಕ್ಕಿಂತ ಕಡಿಮೆ ಮಾಡಿದ್ದೀನಿ. ಯಾಕಂದ್ರೆ ನನಗೆ ಗೊತ್ತಿದೆ ಇವಾಗ ಸಿಚುವೇಶನ್ ಹೆಂಗಿದೆ, ಆಮೇಲೆ ಜನರಿಗೆ ಪ್ರಾಬ್ಲಮ್ ಯಾವ ತರ ಇದೆ ಅಂತ ನನಗೆ ಗೊತ್ತಿದೆ. ಇವಾಗ ನಾನು ಯಾವ ಪ್ರೈಸ್ ಅಲ್ಲಿ ಇದನ್ನ ಕೊಡ್ತಾ ಇದ್ದೀನಿ ಅನ್ನೋದನ್ನ ಹೇಳಕ್ಕಿಂತ ಮುಂಚೆ ನಾನು ಕೊಡ್ತಾ ಇರೋ ಕೆಲವೊಂದು ಬೋನಸ್ಗಳ ಬಗ್ಗೆ ಮಾತಾಡ್ತೀನಿ. ಕರಿಯರ್ ಬ್ರೇಕ್ ಥ್ರೂ ಫಾರ್ಮುಲಾ, ಲೈಫ್ ಅಲ್ಲಿ ನೀವು ಯಾವುದೇ ಸ್ಟೇಜ್ ಅಲ್ಲಿ ಇರಲಿ, ಇನ್ ಮುಂದೆ ಹೆಂಗ್ ಹೋಗ್ಬೇಕು ಅಂತ ನಿಮ್ಗೆ ಏನಾದ್ರು ಕ್ಲಾರಿಟಿ ಬೇಕಿದ್ರೆ ಕರಿಯರ್ ಬ್ರೇಕ್ ಥ್ರೂ ಫಾರ್ಮುಲಾನು ನನ್ನ ಕರಿಯರ್ ಕೋಚ್ ಆಗಿರೋದ್ರಿಂದ ಈ ನಾಲೆಜ್ ನ ಸಂಪಾದನೆ ಮಾಡೋದಕ್ಕೆ ಐ ಸ್ಪೆಂಡ್ ಮೋರ್ ದನ್ 4 ಲಕ್ಷ ರೂಪೀಸ್, 4 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ. ಸರಿಯಾದ ಮೈಂಡ್ ಸೆಟ್ ಇಲ್ಲದೆ ಇದ್ರೆ ಯಾವ ಫೀಲ್ಡ್ ಅಲ್ಲೂ ಮುಂದೆ ಹೋಗಕ್ಕಾಗಲ್ಲ. ಸೊ ಆ ಮೈಂಡ್ ಸೆಟ್ ನ ಸೆಟ್ ಮಾಡಿ ಸರಿಯಾದ ಕ್ಲಾರಿಟಿನ ಕೊಡೋದಕ್ಕೆ ಈ ಒಂದು ಕೋರ್ಸ್ ಹೆಲ್ಪ್ ಮಾಡುತ್ತೆ. ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ತೀನಿ, ನೀವು ಸ್ಟೂಡೆಂಟ್ ಇದ್ದೀನಿ, ನಾನು ಜಾಬ್ ಬೇಕು ಅಂದ್ರೆ ಸೈಕಾಲಜಿ ಆಫ್ ಇಂಟರ್ವ್ಯೂ ಅದನ್ನ ಇದ್ರ ಜೊತೆ ಕೊಡ್ತಾ ಇದ್ದೀನಿ. ಇದನ್ನು ಕೂಡ ಯಾರಾದರೂ ಸಪ್ರೇಟ್ ಆಗಿ ನನ್ನ ಕಡೆಯಿಂದ ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಅರೌಂಡ್ 8,000 ಈ ಕೋರ್ಸ್ ಇದೆ, ಆಮೇಲೆ ಅರೌಂಡ್ 5,000 ವರೆಗೂ ಈ ಕೋರ್ಸ್ ಇದೆ. ಬಟ್ ಇದು ಎರಡನ್ನು ನಾನು ಫ್ರೀ ಆಗಿ ಕೊಡ್ತಾ ಇದ್ದೀನಿ ಇದರಲ್ಲಿ, ಈ ಕೋರ್ಸ್ ಅಲ್ಲಿ. ಇದು ಯಾರಿಗೆ, ನೀವು ಐದರ್ ಕರಿಯರ್ ಪ್ರೊಫೆಷ್ ಕರಿಯರ್ ಓರಿಯೆಂಟೆಡ್ ಇದ್ರೆ ಅಥವಾ ನೀವು ಆಲ್ರೆಡಿ ವರ್ಕಿಂಗ್ ಪ್ರೊಫೆಷನಲ್ ಇದ್ರೆ, ಓಕೆ, ಅವ್ರಿಗೆ ಈ ಬೋನಸ್ ಹೆಲ್ಪ್ ಆಗುತ್ತೆ. ಇಲ್ಲ ನಂದು ಆಲ್ರೆಡಿ ಬಿಸ್ನೆಸ್ ಇದೆ ಅಂತಂದ್ರೆ ಫಾರ್ ದಮ್ ದಿಸ್ ಬೋನಸ್ ಇಸ್ ದೇರ್. ಓಕೆ, ಎರಡರಲ್ಲಿ ಒಂದನ್ನ ನೀವು ಚೂಸ್ ಮಾಡ್ಕೋಬಹುದು. ವಿಡಿಯೋ ಮೇಕಿಂಗ್ ಕೋರ್ಸ್ ಅಂತ, ವಿಡಿಯೋ ಮೇಕಿಂಗ್ ಮಾಸ್ಟರ್ ಅಂತ ಒಂದು ಕೋರ್ಸ್ ಇದೆ. ನಿಮ್ದು ಯಾವುದೇ ಪ್ರಾಡಕ್ಟ್ ಇರಲಿ, ಯಾವುದೇ ಸರ್ವಿಸ್ ಇರಲಿ, ಅದನ್ನ ವಿಡಿಯೋ ಮೂಲಕ ನೀವು ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ ಅಂದ್ರೆ ಜನ ಅದನ್ನ ತುಂಬಾ ದೊಡ್ಡ ಮಾಸ್ನ ನೀವು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅರ್ಥ. ಓಕೆ, ಯಾಕಂದ್ರೆ ಯಾರೇ ಆಗ್ಲಿ ವಿಡಿಯೋಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ, ಟೆಕ್ಸ್ಟ್ ನ ಓದೋದಕ್ಕೆ ಕಡಿಮೆ ಇಷ್ಟಪಡ್ತಾರೆ, ಬಟ್ ವಿಡಿಯೋಗಳನ್ನ ನೋಡೇ ನೋಡ್ತಾರೆ. ಸೊ ಈ ವಿಡಿಯೋ ಮೇಕಿಂಗ್ ಮಾಸ್ಟ್ರಿ ಕೋರ್ಸ್ ನಾನು ಅರೌಂಡ್ 15,000 ಅಲ್ಲಿ ಸೆಲ್ ಮಾಡ್ತಾ ಇದ್ದೀನಿ. ಅದನ್ನ 90% ಡಿಸ್ಕೌಂಟ್ ಕೊಡ್ತೀನಿ. ಈ ಕೋರ್ಸ್ ನ ಯಾರು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಇದನ್ನ 90% ಡಿಸ್ಕೌಂಟ್ ಕೊಡ್ತಾ ಇದ್ದೀನಿ. ಓಕೆ, ಕೋರ್ಸ್ ಡೆಲಿವರಿ ಮೋಡ್ ಹೆಂಗಿರುತ್ತೆ? ಫಸ್ಟ್ ಆಫ್ ಆಲ್, ಲರ್ನರ್ಸ್ ಒಂದು ಆಪ್ ಇದೆ. ಓಕೆ, ನಂದೇ ಆದಂತ ಒಂದು ಆಪ್ ನ ಮಾಡ್ಕೊಂಡಿದ್ದೀನಿ. ನಾನು ಇನಿಷಿಯಲಿ ಏನ್ ಮಾಡಿದೆ ಅಂದ್ರೆ ಲೈವ್ ಕ್ಲಾಸಸ್ ಗಳನ್ನ ಕಂಡಕ್ಟ್ ಮಾಡ್ತಾ ಇದ್ದೆ. ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಿರ್ಬೇಕಾದ್ರೆ ಬಂದಿರುವಂತಹ ಕೆಲವೊಂದು ಪ್ರಾಬ್ಲಮ್ಗಳು, ಫೀಡ್ಬ್ಯಾಕ್ಗಳು ಏನ್ ಬಂತು ಅಂದ್ರೆ ನಮಗೆ ಇವಾಗ ಟೈಮ್ ಇಲ್ಲ, ಕಸ್ಟಮರ್ಸ್ ನ ಮೀಟ್ ಮಾಡ್ಬೇಕು, ಮನೇಲಿ ಕೆಲಸ ಇದೆ, ಓಕೆ, ಅಥವಾ ನನಗೆ ಹುಷಾರಿಲ್ಲ, ಸಾಕಷ್ಟು ರೀಸನ್ಸ್ ಗಳು ಬರ್ತಾ ಇತ್ತು. ಅದು ಜೆನ್ಯೂನ್ ಆಗಿರ್ತಾ ಇತ್ತು. ಸೊ ಹಾಗಾಗಿ ಇದನ್ನೆಲ್ಲ ಹೆಂಗ್ ಅಡ್ರೆಸ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಇನ್ನೊಂದು ಬಿಗ್ಗೆಸ್ಟ್ ಕನ್ಸರ್ನ್ ಏನಿತ್ತು ಅಂದ್ರೆ ಆ ಒಂದು ಫಿಕ್ಸ್ಡ್ ಟೈಮ್ ಅಲ್ಲಿ 2 ಅವರ್ ನಾನು ಕ್ಲಾಸ್ ಕಂಡಕ್ಟ್ ಮಾಡಿದ್ರೆ ಆ 2 ಅವರಲ್ಲಿ ಎಷ್ಟು ಹೇಳೋದಕ್ಕೆ ಸಾಧ್ಯ ಅಷ್ಟು ಹೇಳ್ತಾ ಇದ್ದೆ. ಅದಾದ್ಮೇಲೂ ಕೂಡ ನನಗೆ ಓಕೆ ಇದನ್ನ ರೆಫರ್ ಮಾಡ್ಕೊಳ್ಳೋದಕ್ಕೆ, ವಾಪಸ್ ಇದನ್ನ ನೋಡ್ಕೊಳ್ಳೋದಕ್ಕೆ ನನಗೆ ವಿಡಿಯೋಸ್ ಬೇಕು ಅಂತ ಕೇಳೋದಕ್ಕೆ ಶುರು ಮಾಡಿದೆ. ಸೊ ನಾನು ಆ ಎಲ್ಲಾ ಕ್ಲಾಸ್ಗಳ ರೆಕಾರ್ಡಿಂಗ್ನ ಅದನ್ನ ನೀಟಾಗಿ ಬ್ರೇಕ್ ಡೌನ್ ಮಾಡಿ ಈ ಆಪ್ ಅಲ್ಲಿ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ನಿಮಗೆ ಯಾವಾಗ ಬೇಕೋ ಅವಾಗ ನಿಮ್ಮ ಟೈಮಿಗೆ ತಕ್ಕಂಗೆ ನೀವು ಯಾವುದೇ ಪ್ರೊಫೆಷನ್ ಇರಲಿ, ಹೌಸ್ ವೈಫ್ ಆಗಿರಲಿ, ಸ್ಟೂಡೆಂಟ್ ಆಗಿರಲಿ, ವರ್ಕಿಂಗ್ ಪ್ರೊಫೆಷನಲ್ ಆಗಿರಲಿ ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರಲಿ, ಡೈಲಿ ಬೇಸಿಸ್ ಮೇಲೆ 1 to 1.5 hours ಇನ್ವೆಸ್ಟ್ ಮಾಡಿದ್ರೆ ಸಾಕು, ಆರಾಮಾಗಿ 3 ತಿಂಗಳಲ್ಲಿ ಮುಗಿಸ್ತೀರ. ಅದಷ್ಟೇ ಅಲ್ಲದೆ ನಿಮಗೆ 3 ತಿಂಗಳಲ್ಲಿ ನಾನು ಕಲೀರಿ ಅಂತ ಹೇಳಲ್ಲ, 1 ವರ್ಷದವರೆಗೂ ಆಕ್ಸೆಸ್ ಇರುತ್ತೆ ನಿಮಗೆ. ನೀವು ಕಲ್ತಾದ್ಮೇಲೂ ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ, ಇನ್ ಕೇಸ್ ನಿಮಗೆ ಏನಾದ್ರು ಹೆಲ್ಪ್ ಬೇಕು ಅಂದ್ರೆ ಡೆಫಿನೆಟ್ಲಿ ವಿಲ್ ಬಿ ದೇರ್. ಓಕೆ, 1 ವರ್ಷದವರೆಗೂ ನೀವು ಯಾವಾಗ ಬೇಕಾದ್ರೂ ಬಂದು ನಿಮ್ಮ ಡೌಟ್ ನ ಕ್ಲಿಯರ್ ಮಾಡ್ಕೊಂಡು ಹೋಗ್ಬೋದು, ಆಮೇಲೆ ಇಂಪ್ಲಿಮೆಂಟೇಷನ್ ಮಾಡಿ ಅದರಲ್ಲಿ ಸಕ್ಸಸ್ ನ ಕಂಡ್ಕೋಬಹುದು. ಸೆಕೆಂಡ್, ವೀಕ್ಲಿ ಬೇಸಿಸ್ ಮೇಲೆ ನಾನು ಕಲಿತಿರ್ಬೇಕಾದ್ರೆ ನನಗೆ ಬಂದಿರೋ ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ನನಗೆ ಬಂದಿರುವಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನನಗೇನಾದ್ರೂ ಡೌಟ್ ಬಂದ್ರೆ ಅದನ್ನ ಕ್ಲಿಯರ್ ಮಾಡೋದಕ್ಕೆ ಯಾರು ಇರ್ತಾ ಇರ್ಲಿಲ್ಲ. ಜನರಲ್ ಆಗಿ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಒಂದು ಯಾವ್ದೋ ಒಂದು ಪೋರ್ಟಲ್ ನ ಕ್ರಿಯೇಟ್ ಮಾಡಿರ್ತಾರೆ, ನಿಮ್ ಡೌಟ್ ಬಂದ್ರೆ ಅದರಲ್ಲಿ ಪಬ್ಲಿಷ್ ಮಾಡಿ ನಾವು ಆನ್ಸರ್ ಮಾಡ್ತೀವಿ ಅಂತ ಹಾಕ್ತಾರೆ. ಆನ್ಸರ್ ಮಾಡ್ತಾರೆ ಕೂಡ, ಮಾಡಲ್ಲ ಅಂತ ಹೇಳಲ್ಲ, ತುಂಬಾ ಚೆನ್ನಾಗಿ ಆನ್ಸರ್ ಮಾಡಿರ್ತಾರೆ. ಬಟ್ ವಾಟ್ ಇಫ್ ಆ ಡೌಟ್ ಕೂಡ ನನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ಅವ್ರ ಆನ್ಸರ್ ಕೂಡ ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರು ಹೇಳಿರ್ತಾರೆ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಲ್ಲ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುತ್ತೆ, ಎಲ್ಲಿದೆ ಅಂತ ಗೊತ್ತಾಗಲ್ಲ ಜನರಿಗೆ. ಕೆಲವೊಂದ್ಸಲ ಇಮೇಲ್ ಐಡಿನ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ಇಮೇಲ್ ಐಡಿ ಕ್ರಿಯೇಟ್ ಮಾಡ್ಕೊಳಕ್ ಆಗಲ್ಲ. ಸೊ ಅದನ್ನ ಡೈರೆಕ್ಟ್ ಆಗಿ ತೋರಿಸಿದ್ರೆ ಅಥವಾ ನಿಮ್ಮ ಪ್ರಾಬ್ಲಮ್ ನ ಬರೆದು ತಿಳಿಸೋದಂಗೆ, ನೀವಾಗ ನೀವೇ ಲೈವ್ ಆಗಿ ತಿಳಿಸೋದಂಗೆ. ಸೊ ಹಂಗಾಗಿ ನಾನು ನನಗೆ ಬಂದಿರೋ ಪ್ರಾಬ್ಲಮ್ ಯಾರಿಗೂ ಬರಬಾರ್ದು ಅಂತ ಹೇಳಿ ಇಲ್ಲಿ ಡೈರೆಕ್ಟ್ ಆಗಿ ಲೈವ್ ಸೆಷನ್ ನ ಕಂಡಕ್ಟ್ ಮಾಡಿ ವಾರದಲ್ಲಿ 2 ಸಲ ಕನೆಕ್ಟ್ ಆಗಿ ಲೈವ್ ಸೆಷನ್ ಅಲ್ಲಿ ಡೌಟ್ ನ ಕ್ಲಿಯರ್ ಮಾಡ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್, ವೀಕ್ಲಿ ಒಂದು ಮಾಸ್ಟರ್ ಮೈಂಡ್ ನ ಕಂಡಕ್ಟ್ ಮಾಡ್ತಾ ಇದ್ದೀನಿ, ಇದು ಕೂಡ ಲೈವ್ ಇರುತ್ತೆ. ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಬ್ಯಾಚ್ ಇಂದ ಇಲ್ಲಿವರೆಗೂ ಅಥವಾ ಇನ್ ಮುಂದೆ ಜಾಯ್ನ್ ಆಗೋರು ಕೂಡ ಜಾಯ್ನ್ ಆಗ್ತಾ ಇರ್ತಾರೆ ಒಂದು ಜರ್ನಿನಲ್ಲಿ. ನಾವು ಮಾತ್ರ ಏನ್ ಮಾಡ್ತಾ ಇದೀವಿ ಅಂತ ಗೊತ್ತಾದ್ರೆ, ಸೊ
ಕಷ್ಟ ಅನಿಸ್ಬೋದು ಅಥವಾ ತುಂಬಾ ಟಫ್ ಅನಿಸ್ಬೋದು, ಬಟ್ ಅದರಲ್ಲಿ ಆಲ್ರೆಡಿ ಸ್ವಲ್ಪ ಮುಂದೆ ಹೋಗಿರೋರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿದ್ರೆ ಅವ್ರು ಹೆಂಗ್ ಮುಂದೆ ಹೋದ್ರು, ಅವ್ರಿಗೆ ಹೆಂಗ್ ಸಾಧ್ಯ ಆಯ್ತು, ಅವ್ರ ತಪ್ಪನ್ನ ನೋಡಿ ನಾವ್ ಹೆಂಗ್ ಕಲ್ಕೋಬಹುದು ಅದು ಕೂಡ ಗೊತ್ತಾಗುತ್ತೆ. ಸೊ ಹಂಗಾಗಿ ಇಲ್ಲಿ ಲೈಕ್ ಮೈಂಡೆಡ್ ಪೀಪಲ್ ಸಿಗ್ತಾರೆ, ಓಕೆ, ಅವರಿಂದ ಕೂಡ ಕಲಿಯೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಇನ್ನು ನೆಕ್ಸ್ಟ್ ಆಪ್ಷನ್ ಬಂದು ಪ್ರಾಕ್ಟಿಕಲ್ ಅಸೈನ್ಮೆಂಟ್ಸ್ ಅಂಡ್ ರಿವ್ಯೂಸ್ ಟು ಸಿ ದ ರಿಸಲ್ಟ್ಸ್. ನೀವು ಮಾಡ್ತಾ ಇರೋ ಕೆಲಸ ಕಂಪ್ಲೀಟ್ ಆಗಿ ಪ್ರಾಕ್ಟಿಕಲ್ ಆಗಿರುತ್ತೆ. ನಾನು ಬರೀ ವಿಡಿಯೋಸ್ನ ನೋಡ್ತೀನಿ ಆಮೇಲೆ ಕಲಿತೀನಿ ಅಂತ ನಿಮ್ದೇನಾದ್ರೂ ಒಪಿನಿಯನ್ ಇದ್ರೆ ದಯವಿಟ್ಟು ಜಾಯ್ನ್ ಆಗ್ಬೇಡಿ, ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡ್ಬೇಡಿ. ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋದು ಒಂದು ಲೈಫ್ ಸ್ಕಿಲ್ ಇದ್ದಂಗೆ, ಒಂದು ಕೆಲಸ ಇದ್ದಂಗೆ. ಈ ಕೆಲಸನ ಓದಿ ನೋಡಿ ಕೇಳಿ ಕಲಿಯಕ್ಕಾಗಲ್ಲ, ಮಾಡಿನೇ ಕಲಿಬೇಕಾಗತ್ತೆ. ಸೊ ಇದು ಕಂಪ್ಲೀಟ್ಲಿ ಪ್ರಾಕ್ಟಿಕಲ್ ಬೇಸ್ಡ್ ಕೋರ್ಸ್ ಆಗಿರೋದ್ರಿಂದ ನೀವು ಅಟ್ ಲೀಸ್ಟ್ ಹಾಫ್ ಅನ್ ಅವರ್ ಇನ್ವೆಸ್ಟ್ ಮಾಡೋದಕ್ಕೆ ರೆಡಿ ಇದ್ರೆ ಜಾಯ್ನ್ ಆಗಿ, ಇಲ್ಲಾಂದ್ರೆ ಜಾಯ್ನ್ ಆಗ್ಬೇಡಿ. ಇಲ್ಲೆಲ್ಲ ಎಲ್ಲೂ ಜಾಯ್ನ್ ಆಗ್ಬೇಡಿ, ಯಾಕಂದ್ರೆ ದುಡ್ಡು ವೇಸ್ಟ್ ಆಗುತ್ತೆ. ಓಕೆ, ತುಂಬಾನೇ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರಾ, ಸೊ ದಯವಿಟ್ಟು ವೇಸ್ಟ್ ಮಾಡ್ಬೇಡಿ, ಯಾಕಂದ್ರೆ ದುಡ್ಡಿನ ವ್ಯಾಲ್ಯೂ ನನಗೆ ಗೊತ್ತಿದೆ. ಜಗತ್ತು ಚೇಂಜ್ ಆಗ್ತಾ ಇದೆ, ಓಕೆ, ಎಲ್ಲರೂ ಆನ್ಲೈನ್ ಅಲ್ಲಿ ಬರ್ತಿದ್ದಾರೆ. ನಾನು ಇನ್ನೂ ಹಳೆಯದಕ್ಕೆ ಜೋತ್ ಬಿದ್ದು ಅಂಟ್ಕೊಂಡು ಕೂರ್ತೀನಿ ಅಂದ್ರೆ ಇಟ್ಸ್ ನಾಟ್ ಗೋಯಿಂಗ್ ಟು ಹೆಲ್ಪ್ ಎನಿ ಮೋರ್. ಓಕೆ, ಎಲ್ರು ಒಂದ್ ದಾರಿನಲ್ಲಿ ಹೋಗ್ತಿದ್ದಾರೆ, ನಾನು ಒಂದ್ ದಾರಿನಲ್ಲಿ ಹೋಗ್ತೀನಿ, ಓಕೆ, ಆದ್ರೆ ಎಲ್ರು ಹೋಗ್ತಾ ಇರೋ ವಿಧಾನ ಏನಿದೆ ಆ ವಿಧಾನನ ಅಳವಡಿಸ್ಕೊಳ್ಳೋದು ಒಳ್ಳೇದು. ನಿಮ್ಮ ಪ್ರಾಡಕ್ಟ್ ಆಗ್ಲಿ ಸರ್ವಿಸ್ ಆಗ್ಲಿ ಎಲ್ಲಿ ಮಾರ್ಕೆಟಿಂಗ್ ಮಾಡ್ಬೇಕು ಅನ್ನೋದು ನೀವು ಅರ್ಥ ಮಾಡ್ಕೊಂಡು ಅಲ್ಲಿ ಮಾರ್ಕೆಟಿಂಗ್ ಮಾಡಿದ್ರೆ ಆ ಆಂಗಲ್ ಅಲ್ಲಿ ನಿಮ್ಮನ್ನ ನೀವು ಬೆಳೆಸ್ಕೋದಕ್ಕೆ ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ, ಇಲ್ಲಾಂದ್ರೆ ತುಂಬಾನೇ ದೊಡ್ಡ ಬೆಲೆ ಕಟ್ತೀರಾ. ಅದಕ್ಕೆ ಕಾಸ್ಟ್ ಆಫ್ ಇಗ್ನೋರೆನ್ಸ್ ಅಂತಾರೆ, ಗೊತ್ತ ಆದ್ಮೇಲೂ ಇಗ್ನೋರ್ ಮಾಡಿದ್ರೆ ಅದಕ್ಕೆ ತುಂಬಾ ದೊಡ್ಡ ಬೆಲೆ ಕಟ್ಬೇಕಾಗತ್ತೆ. ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಕಾಸ್ಟ್ ಆಫ್ ಇಗ್ನೋರೆನ್ಸ್ ಎಷ್ಟಿರುತ್ತೆ ಅಂದ್ರೆ ಎಕ್ಸ್ಪೆಕ್ಟೆಡ್ ಅರ್ನಿಂಗ್, ನಿಮಗೆ ಎಕ್ಸ್ ಅಮೌಂಟ್ ಒಂದು 10 ಲಕ್ಷ ಸಂಪಾದನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ. ಇವಾಗ ಸದ್ಯಕ್ಕೆ 1 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ, ನಿಮ್ ನಿಮ್ ಲೆವೆಲ್ ಅಲ್ಲಿ ಯೋಚನೆ ಮಾಡ್ಕೋಬಹುದು. ಇವಾಗ ನೀವು ಫ್ರೆಶರ್ ಆಗಿದ್ರೆ ಅಥವಾ ಸ್ಟೂಡೆಂಟ್ ಆಗಿದ್ರೆ 10,000 ಸಂಪಾದನೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ಒಂದ್ ತಿಂಗಳು ನೆಕ್ಸ್ಟ್ ಒಂದು 3-4 ತಿಂಗಳಾದ್ಮೇಲೆ. ಇವಾಗ 1,000 ಸಂಪಾದನೆ ಮಾಡ್ತಿರ್ತೀರ ಅಂದ್ರೆ ಲಾಸ್ ಎಷ್ಟಿದೆ? 9 ಲಕ್ಷ ಅಥವಾ 9,000. ಇದೇ ತರ ಇನ್ನು 6 ತಿಂಗಳು ಬಿಟ್ರೆ ಪ್ರತಿ ತಿಂಗಳು ನಿಮ್ಗೆ 9 ಲಕ್ಷ ಅಥವಾ 9,000 ಲಾಸ್ ಆಗುತ್ತೆ. ಒಂದ್ ವರ್ಷ ಬಿಟ್ರೆ, ಸೊ ಯು ಕ್ಯಾನ್ ಇಮ್ಯಾಜಿನ್. ಓಕೆ, ನಾವು ಹಿಂಗೆ ಹೋದ್ರೆ ನಾವು ಬರೀ ನಿಂತಿದ್ವಿ, ಮುಂದೆ ಹೋಗ್ತಾ ಇಲ್ಲ ಅಂತಲ್ಲ, ನಾವು ಇಲ್ಲ ಅಂತಾನೆ ಅರ್ಥ. ಯಾಕಂದ್ರೆ ಬೇರೆಯವ್ರು ಅದನ್ನ ಅಕ್ವೈರ್ ಮಾಡ್ಕೊಂಡ್ಬಿಡ್ತಾರೆ, ನಾವು ಇಲ್ಲ ಅನ್ನೋ ಮಟ್ಟಿಗೆ ಜನ ನಮ್ಮನ್ನ ಅಕ್ವೈರ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ದ ರೈಟ್ ಟೈಮ್. ಇದನ್ನ ಮಾಡ್ಬೇಕು ಅಂದ್ರೆ ಇವಾಗ ನಿಮ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆ, ನೀವು ಇದರಲ್ಲಿ ಶುರು ಮಾಡ್ಕೋಬೇಕು ಅಂದ್ರೆ ಯಾವ ಲೆವೆಲ್ಗೆ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡ್ಬೇಕು ಆಗುತ್ತಂತಂದ್ರೆ ಇದರಲ್ಲಿ ಅರ್ನ್ ಅರ್ಲಿ ಲರ್ನ್ ಪ್ರೋಗ್ರಾಮ್ ಅಲ್ಲಿ ಅದನ್ನು ಹೇಳ್ಬಿಡ್ತೀನಿ. ಎಕ್ಸ್ಪೆನ್ಸಸ್ ವರ್ಸಸ್ ಇನ್ವೆಸ್ಟ್ಮೆಂಟ್, ಫಸ್ಟ್ ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ದುಡ್ಡು ನಮ್ ಕೈಯಿಂದ ಹೋದ್ರೆ ಅದನ್ನ ಎಕ್ಸ್ಪೆನ್ಸ್ ಅಂತೀವಿ, ಖರ್ಚು ಅಂತೀವಿ. ದುಡ್ಡು ಹೋಗಿ ಅದು ವಾಪಸ್ ಜಾಸ್ತಿ ದುಡ್ಡನ್ನ ತಂದ್ಕೊಟ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಅಂತೀವಿ. ಈ ಕೋರ್ಸ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಇಲ್ಲೇ ಅಲ್ಲ, ಎಲ್ಲಾದ್ರೂ ಮಾಡ್ಕೊಳ್ಳಿ. ಓಕೆ, ನನ್ನ ಕಡೆನೆ ಕಲೀರಿ ಅಂತ ನಾನು ಇನ್ನೊಂದ್ಸಲ ಹೇಳ್ತೀನಿ, ಇಲ್ಲೇ ಕಲೀರಿ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲಾದ್ರೂ ಕಲೀರಿ, ಬಟ್ ದಯವಿಟ್ಟು ಇದನ್ನ ಕಲೀರಿ, ಯಾಕಂದ್ರೆ ನಿಮ್ ಲೈಫ್ ಅಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಮಾಡುತ್ತೆ. ಅಂಡ್ ದಟ್ಸ್ ವಾಟ್ ಐ ವಾಂಟ್. ಇದ್ರ ಮೇಲೆ ನಿಮ್ಮ ಮೇಲೆ ನೀವು ಇನ್ವೆಸ್ಟ್ ಮಾಡ್ಕೊಂಡ್ರೆ ಅದನ್ನ ನೀವು ಎಷ್ಟಾದ್ರೂ ಬೆಳೆಸ್ಬೋದು. ಒಂದ್ ಪ್ಲಾಟ್ ನ ತಗೊಂಡ್ರೆ ಅಥವಾ ಒಂದ್ ಮನೆನ ತಗೊಂಡ್ರೆ ಅದ್ರ ಅಪ್ರಿಸಿಯೇಷನ್ ಎಷ್ಟಿರುತ್ತೆ ಅಷ್ಟು ಮಾತ್ರ ಸಂಪಾದನೆ ಮಾಡ್ತೀರಾ. ಆದ್ರೆ ನಾನು ಇನ್ವೆಸ್ಟ್ ಮಾಡಿರೋ 6 ಲಕ್ಷದಲ್ಲಿ ನಾನು ಇವಾಗ ಆಲ್ರೆಡಿ ಎಷ್ಟು ಒಂದು 27-28 ಲಕ್ಷ ಮಾಡಿರ್ಬೋದು. ಓಕೆ, ಇದನ್ನ ನನ್ನ ಲೈಫ್ ಲಾಂಗ್ ನಾನು ಅದ್ರ ಮೇಲೆ ಸಂಪಾದನೆ ಮಾಡ್ತಾನೆ ಹೋಗ್ತೇನೆ, ಅದ್ ಯಾವತ್ತಿಗೂ ನಿಲ್ಲಲ್ಲ. ಓಕೆ, ಸೊ ದಿಸ್ ಇಸ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್. ತುಂಬಾ ಕಡಿಮೆ ಇನ್ವೆಸ್ಟ್ಮೆಂಟ್ ಇದೆ, ಬಟ್ ತುಂಬಾ ಜಾಸ್ತಿ ರಿಟರ್ನ್ಸ್ ನಿಮಗೆ ತಂದ್ಕೊಡುತ್ತೆ, ಡೆಫಿನೆಟ್ ಆಗಿ ತಂದ್ಕೊಡುತ್ತೆ. ಬಂಡಲ್ ಕೋರ್ಸ್ಗೆ ಎಷ್ಟು ಹೇಳಿದೆ ನಾನು, ಕೊರೋನಾ ಬರೋಕ್ಕಿಂತ ಮುಂಚೆ 24,997 ಸೆಲ್ ಮಾಡಿದ್ದೀನಿ. ನಾನು ಕೊಡ್ತಾ ಇರೋ ಬೋನಸಸ್, ಆಮೇಲೆ ಪ್ರೊಫೈಲ್ ಮಾಡೋದು, ಆಮೇಲೆ ಅಫಿಲಿಯೇಟ್ ಇನ್ಕಮ್ ಲಿಂಕ್, ಮಾಸ್ಟರ್ ಮೈಂಡ್ ಗ್ರೂಪ್, ಅದೆಲ್ಲ ಚೆಕ್ ಮಾಡಿದ್ರೆ, ವ್ಯಾಲ್ಯೂ ವೈಸ್ ನೀವು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಅರೌಂಡ್ 97,000 ರುಪೀಸ್ ವರೆಗೂ ಬರುತ್ತೆ. ಇವಾಗ ನೀವು 97,000 ರುಪೀಸ್ ಕೂಡ ಅಗತ್ಯ ಅಲ್ಲ, 24,997 ಕೂಡ ಅಗತ್ಯ ಕೂಡ ಇಲ್ಲ. ಇದನ್ನ ಮೇ ಎಂಡ್ ವರೆಗೂ ನಾನು ಬರೀ 14,997 ಅಲ್ಲಿ ಕೊಡ್ತಾ ಇದ್ದೇನೆ. ಇನ್ ಕೇಸ್ ನಿಮ್ಗೆ ಏನಾದ್ರು ಇಷ್ಟ ಇದ್ರೆ ನಿಮ್ಮ ಹತ್ರ ಇನ್ನೂ 6 ದಿನ ಟೈಮ್ ಇದೆ, ನೀವು ಎಲ್ಲಾದ್ರೂ ಚೆಕ್ ಮಾಡ್ಕೊಳ್ಳಿ, ಯಾರ ಹತ್ರ ಮಾಡ್ಕೊಳ್ಳಿ, ಅಥವಾ ನನ್ನ ಹತ್ರ ಕಲ್ತಿರೋರ ಜೊತೆ ಮಾತಾಡ್ತೀನಿ ಅಂದ್ರೆ ಅವು ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಸಾಕಷ್ಟು ಇಂಟರ್ವ್ಯೂಸ್ ಗಳನ್ನ ಕಂಡಕ್ಟ್ ಮಾಡಿದ್ದೀನಿ, ಒಂದಲ್ಲ ಎರಡಲ್ಲ ಸಾಕಷ್ಟು ಇಂಟರ್ನ್ಸ್ ಗಳ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಚೆಕ್ ಔಟ್ ದೇರ್ ಆಲ್ಸೋ, ಐ ಜಸ್ಟ್ ಶೋ ಯು ಅಂಡ್ ಐ ಶೇರ್ ದ ಲಿಂಕ್ ಆಲ್ಸೋ. ಅಥವಾ ನೀವು ನನ್ನ ಹೆಸರನ್ನ ಟೈಪ್ ಮಾಡಿದ್ರು ಕೂಡ ನಿಮಗೆ ಸಾಕಷ್ಟು ಸಿಗ್ಬಿಡುತ್ತೆ, ಡೀಟೇಲ್ ಸಿಗುತ್ತೆ. ಓಕೆ, ಇಲ್ಲಿ ಇದು ನನ್ನ ಚಾನಲ್ ಇದೆ, ನನ್ನ ಯೂಟ್ಯೂಬ್ ಚಾನಲ್ ಇದೆ, ಆಲ್ರೆಡಿ ಒಂದು 675 ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇಲ್ಲಿ ನೋಡಿ.
ಈ ಯೆಲ್ಲೋ ಕಲರ್ ಅಲ್ಲಿ ಏನ್ ಕಾಣಿಸ್ತಾ ಇದೆಯಲ್ಲ ಥಂಬ್ನೇಲ್ಸ್, ಇವರೆಲ್ಲ ಕಲ್ತಿರುವಂತ ಇಂಟರ್ನ್ಸ್ ಇವರು. ಓಕೆ, ಇವರೊಬ್ರು ಗೃಹಿಣಿ, ಇವರು ಗೃಹಿಣಿ, ಇವರು ಗೃಹಿಣಿನೇ. ಓಕೆ, ಇವರೊಬ್ರು ಬಿಸ್ನೆಸ್ ಮ್ಯಾನ್, ಇವರು ಮನೋಹರ್ ಅಂತ ಮೈಸೂರಿಂದ. 60,000 ಸೇವ್ ಮಾಡ್ಕೊಂಡ್ಬಿಟ್ರು ಅವ್ರು ಸ್ಟ್ರೇಟ್ ಅವೇ. ಹಿ ಸೇವ್ 60,000 ರುಪೀಸ್ ಆಫ್ಟರ್ ಲರ್ನಿಂಗ್ ದಸ್. ಇನ್ನೂ ಕಲಿತಾ ಇದ್ದಾರೆ. ಓಕೆ, ಸೊ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್, 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅಂತ ಹೇಳಿದ್ನಲ್ಲ, ಇವರಿಬ್ರು ಕಲಿತಾ ಇದ್ದಾರೆ. ಆಲ್ರೆಡಿ ಅವರವ್ರ ವೆಬ್ಸೈಟ್ ಗಳನ್ನ ಬಿಲ್ಡ್ ಮಾಡ್ಕೊಂಡು, ಇವರು ವೆಬ್ಸೈಟ್ ಗಳನ್ನ ಬಿಲ್ಡ್ ಮಾಡಿ ವೆಬ್ಸೈಟ್ ಆರ್ಡರ್ ತಗೊಂಡ್ರು. ಸೊ ದಿಸ್ ಗರ್ಲ್ ಈಸ್ ಲರ್ನಿಂಗ್ ವಿಡಿಯೋ ಎಡಿಟಿಂಗ್ ಫ್ರಮ್ ಮೀ. ಅವ್ರು ಏನ್ ಹೇಳ್ತಿದ್ದಾರೆ ಅವ್ರನ್ನ ಚೆಕ್ ಮಾಡ್ಕೋಬಹುದು. ಇಲ್ಲ ನಂಬಕ್ ಆಗಲ್ಲ ಅಂತಂದ್ರೆ ಇನ್ನೊಂದು ಆಪ್ಷನ್ ಇದೆ. ಐ ಕ್ಯಾನ್ ಶೇರ್ ಯು ಮೈ, ಗೂಗಲ್ ಅಲ್ಲಿ ಹೋಗ್ಬಿಟ್ಟು ನನ್ನ ಹೆಸರು ಟೈಪ್ ಮಾಡಿ ನಿಮ್ಗೆ ಸಾಕಷ್ಟು ಆಪ್ಷನ್ಸ್ ಗಳು ಸಿಕ್ಬಿಡುತ್ತೆ. ಬ್ರೇಶ್ ಬಸವರಾಜ್, ಓಕೆ, ಅಥವಾ ಲರ್ನರ್ ಜೋನ್ ಅಂತ ಟೈಪ್ ಮಾಡಿದ್ರೆ ಓಕೆ. ನನ್ ಬಗ್ಗೆ ನಿಮ್ಗೆ ಪೂರ್ತಿ ಡೀಟೇಲ್ ಬೇಕು ಅಂದ್ರೆ ಇಲ್ಲಿಂದ ಸಿಗುತ್ತೆ. ಇಮೇಜಸ್ ಗಳು ಬರುತ್ತೆ, ಫೇಸ್ಬುಕ್ ಡೀಟೇಲ್ ಸಿಗುತ್ತೆ. ಆಮೇಲೆ ಲರ್ನರ್ ಜೋನ್ ಅಂತ ಟೈಪ್ ಮಾಡಿದ್ರೆ ಲರ್ನರ್ ಜೋನ್ ಇದು ಕೂಡ ಸಿಗುತ್ತೆ, ನಿಮ್ಗೆ ರಿವ್ಯೂ ಕೂಡ ಸಿಗುತ್ತೆ. ಓಕೆ, ನಿಮ್ಗೆ ಇನ್ನೊಂದು ಗೊತ್ತಿರ್ಬೋದು, ಗೂಗಲ್ ಅಲ್ಲಿ ರಿವ್ಯೂಸ್ ಗಳನ್ನ ಎಡಿಟ್ ಮಾಡಕ್ ಆಗಲ್ಲ. ವೆಬ್ಸೈಟ್ ಗಳಲ್ಲಿ ರಿವ್ಯೂಸ್ ಗಳನ್ನ ಎಡಿಟ್ ಮಾಡಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ನಾನು ನನ್ನ ವೆಬ್ಸೈಟ್ ನ ಓಪನ್ ಮಾಡ್ತೇನೆ. ನಾನು ಯಾವುದೇ ತರ ಇದರ ಸ್ಕ್ರೀನ್ ಶಾಟ್ಸ್ ಇದೆ ನನ್ನ ಹತ್ರ ಎಲ್ಲ. ಓಕೆ, ಅಲ್ಲಿ ಅವ್ರು ಏನ್ ಬರ್ತಿದ್ದಾರೆ ಅದನ್ನೇ ನಾನು ಇದ್ರಲ್ಲಿ ಹಾಕೋದಕ್ಕೆ ಟ್ರೈ ಮಾಡಿರ್ತೇನೆ. ಸೊ ಐ ನೆವರ್ ಹೈಡ್ ಎನಿಥಿಂಗ್, ಅದಕ್ಕೆ ನಾನು ಓಪನ್ ಆಗಿ ಹೇಳ್ತಾ ಇದ್ದೇನೆ. ನನಗೆ ಆ ಕನ್ಸರ್ನ್ ಇಲ್ಲ, ನೀವು ನನ್ನ ಕಡೆನೆ ಬರಬೇಕು, ನನ್ನ ಕಡೆಯಿಂದಾನೇ ಕಲಿಬೇಕಿಲ್ಲ. ನೀವು ಯಾರ ಕಡೆಯಿಂದ ಕಲಿಬಹುದು? ಹಿಸ್ ಮಿಸ್ಟರ್ ರಾಜಶೇಖರ್ ಪಾಟೀಲ್ ಅಂತ ಆಯ್ ಸರ್ಜನ್ ಹುಬ್ಳಿ ಅವರು, ನಿಮ್ಮಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿದ್ರು ಇರ್ಬೋದು. ಇವರು ಆಲ್ರೆಡಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತಾ ಇದ್ರು, ಆನ್ಲೈನ್ ಕೋರ್ಸ್ ತಗೊಂಡು ಆಮೇಲೆ ಕೆಲವೊಂದು ಬುಕ್ಸ್ ಗಳನ್ನ ಓದಿ, ಬಟ್ ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿದ್ರು. ಸೊ ಹಿ ಟುಕ್ ಅ ಕೋರ್ಸ್ ಫ್ರಮ್ ಮೀ ಅಂಡ್ ಈಸ್ ಥ್ರೂ ನೌ. ಇದೇ ತರ ಒಬ್ರಲ್ಲ ಇಬ್ರಲ್ಲ ಸಾಕಷ್ಟು ಜನಕ್ಕೆ ಆಲ್ರೆಡಿ ಹೆಲ್ಪ್ ಆಗಿದೆ. ರಜನಿ ಅಂತ ಡಿಜಿಟಲ್ ಡಿಸೈನ್ ಇಂಜಿನಿಯರ್ ಇದ್ರು ಏರೋನಾಟಿಕಲ್ ಕಂಪನಿನಲ್ಲಿ, ಸೊ ಅವರು ಕೂಡ ಇದನ್ನ ತಗೊಂಡಿದ್ದಾರೆ. ಐ ಟಿ ಪ್ರೊಫೆಷನಲ್ ರವಿ ಅಂತ, ಅಕ್ಷಯ್ ಮಾರ್ಕೆಟಿಂಗ್ ಮ್ಯಾನೇಜರ್. ಈ ಲಿಂಕ್ ನಾನು ನಿಮ್ ಜೊತೆ ಶೇರ್ ಮಾಡಿರ್ತೇನೆ. ಹೆಂಗ್ ವಾಟ್ಸ್ಆಪ್ ಮೆಸೇಜ್ ಅಲ್ಲಿ ನಿಮ್ಗೆ ಈ ಲಿಂಕ್ಸ್ ಗಳನ್ನ ಕಳಿಸ್ಕೊಡ್ತೇನೆ, ಯೂಟ್ಯೂಬ್ ಲಿಂಕ್ ಮತ್ತೆ ಇದ್ರ ಲಿಂಕ್ನ, ವೆಬ್ಸೈಟ್ ಲಿಂಕ್ನ. ಯು ಕ್ಯಾನ್ ಗೋ ಅಂಡ್ ಟಾಕ್ ಟು ಎನಿಬಡಿ. ಇನ್ನು ಟೆಸ್ಟಿಮೋನಿಯಲ್ ಅಂತ ಏನು ವೆಬ್ಸೈಟ್ ಇದೆ, ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಯಾರು ಕೂಡ ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಕಲ್ತಿರೋರು ಏನ್ ಹೇಳಿದ್ದಾರೆ ಅನ್ನೋದನ್ನ ಮಾತ್ರ ತೋರಿಸ್ತಾರೆ ನಿಮ್ಗೆ, ಬಟ್ ಅವ್ರ ಜೊತೆ ಕನೆಕ್ಟ್ ಆಗೋ ಅವಕಾಶನ ಕಲ್ಪಿಸ್ಕೊಡಲ್ಲ. ಯಾಕಂದ್ರೆ ಒಂದು ಭಯ ಇರುತ್ತೆ, ಅಂದ್ರೆ ನೆಗೆಟಿವ್ ಕಮೆಂಟ್ ಕೊಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ಕೋತಾರೆ. ಸೊ ಐ ಆಮ್ ನಾಟ್ ಹ್ಯಾವಿಂಗ್ ದಟ್ ಫಿಯರ್. ಅದಕ್ಕೆ ನಾನು ಏನ್ ಮಾಡಿದ್ದೀನಿ ಅಂದ್ರೆ, ಇಲ್ಲಿ ಟೆಸ್ಟಿಮೋನಿಯಲ್ ಬರ್ದಿದಾರಲ್ಲ, ಇವ್ರ ವೆಬ್ಸೈಟ್ ಹೋಗೋದಕ್ಕೆ ಲಿಂಕ್ ಕೂಡ ಇಲ್ಲೇ ಕೊಟ್ಟಿದ್ದೀನಿ. ಅಂದ್ರೆ ನಿಮಗೆ ಆರಾಮಾಗಿ ಅರ್ಥ ಆಗತ್ತೆ ಇಲ್ಲಿ ಕಲ್ತಿರೋರು ಯಾವ ತರ ತಮ್ಮ ವೆಬ್ಸೈಟ್ ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಆಮೇಲೆ ನಿಮಗೆ ಬೇಕು ಅಂದ್ರೆ ಅವ್ರ ಜೊತೆ ಕನೆಕ್ಟ್ ಆಗೋದಕ್ಕೂ ಯಾರಾದ್ರೂ ನಂಬರ್ ಬೇಕು ಅಂದ್ರೆ ಐ ಕ್ಯಾನ್ ಓಪನ್ಲಿ ಗಿವ್ ದರ್ ನಂಬರ್ಸ್. ಓಕೆ, ಆ ಟ್ರಾನ್ಸ್ಪರೆನ್ಸಿನ ನಾನು ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನಗೆ ಬೇಕಾದ್ರೆ ಏನ್ ಗೊತ್ತಾ, ಯಾರಾದ್ರೂ ನನ್ನ ಕಡೆಯಿಂದ ಕಲಿಯೋದಕ್ಕೆ ಬಂದ್ರೆ ಕಂಪ್ಲೀಟ್ 100% ಟ್ರಸ್ಟ್ ಇಟ್ಕೊಂಡು ಬರ್ಲಿ ಅಂತ. ಆ ಟ್ರಸ್ಟ್ ಇಲ್ಲ ಅಂದ್ರೆ ನಿಮಗೆ 99% ಟ್ರಸ್ಟ್ ಇದೆ, 1% ಡೌಟ್ ಇದೆ ಅಂದ್ರೂ ಕೂಡ ಆ 1% ಡೌಟ್ ನಿಮಗೆ ಕಲಿಯೋದಕ್ಕೆ ಬಿಡಲ್ಲ. ಓಕೆ, ಸೊ ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ನಿಮ್ಗೆ 100% ಟ್ರಸ್ಟ್ ಇದೆ. ಇವರು ಸ್ಮಿತಾ ಅಂತ ಹೇಳ್ಬಿಟ್ಟು ಹೌಸ್ ವೈಫ್, ಇವರು ಇವ್ರದೊಂದು ಇಂಟರ್ವ್ಯೂ ಇದೆ ನೋಡಿ ಇಲ್ಲಿ, ಸ್ಮಿತಾ ಪಾಟೀಲ್. ಓಕೆ, 10 ವರ್ಷ ಆದ್ಮೇಲೆ ವಾಪಸ್ ಕಲಿಯೋದಕ್ಕೆ ಶುರು ಮಾಡಿದ್ದಾರೆ. ಅವ್ರ ಕರಿಯರ್ ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಟು 10 ವರ್ಷ ಆದ್ಮೇಲೆ ಕಲಿಯೋದಕ್ಕೆ ಶುರು ಮಾಡಿ ನೌ ಶಿ ಹ್ಯಾಸ್ ಸ್ಟಾರ್ಟೆಡ್ ಮೇಕಿಂಗ್ ಮನಿ ಫ್ರಮ್ ಹೋಮ್. ಬ್ಲಾಗ್ಸ್ ಗಳನ್ನ ಬರೆದು ಅವ್ರ ಮಗ ಅವ್ರ ಬಗ್ಗೆನೆ ಮಾತಾಡುವಂಗ ಆಗಿದೆ ಇವಾಗ. ಓಕೆ, ಸೊ ದರ್ ಆರ್ ಲಾಟ್ ಆಫ್ ಅಪರ್ಚುನಿಟೀಸ್ ವಿತ್ ಅಂಡ್ ದರ್ ಆರ್ ಸೋ ಮೆನಿ ಥಿಂಗ್ಸ್. ನನ್ನ ಕೆಲಸದ ಬಗ್ಗೆ ನಾನೇ ಮಾತಾಡ್ಕೊಳ್ಳೋದು ಅಷ್ಟೊಂದು ಸರಿಯಲ್ಲ. ಸೊ ಹಾಗಾಗಿ ನೀವು ಐದರ ಗೂಗಲ್ ರಿವ್ಯೂಸ್ ನ ಚೆಕ್ ಮಾಡ್ಕೋಬಹುದು. ಇವಾಗ ಲರ್ನರ್ಸ್ ರೂಮ್ಸ್ ಅಂತ ಟೈಪ್ ಮಾಡಿದಾಗ ಓಕೆ ಇಲ್ಲಿ ಬಂದು ರಿವ್ಯೂಸ್ ಅನ್ನ ಚೆಕ್. ಓಕೆ, 58 ಗೂಗಲ್ ರಿವ್ಯೂಸ್ ಇದೆ. ಔಟ್ ಆಫ್ 5 ಸ್ಟಾರ್ ಐ ಹ್ಯಾವ್ 4.9 ಸ್ಟಾರ್ಸ್, 4.9 ಸ್ಟಾರ್ ರೇಟಿಂಗ್ ಇದೆ. ಸೊ ಇದರಲ್ಲಿ ಯಾವ್ದನ್ನು ನಾನ್ ಹೇಳ್ತಾ ಇಲ್ಲ, ಸ್ಟೂಡೆಂಟ್ಸ್ ಹೇಳ್ತಾ ಇದಾರೆ. ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿಬಡಿ ಪರ್ಸನಲ್ ಆಗಿ, ಅವ್ರ ಜೊತೆ ಟಚ್ ಅಲ್ಲಿ ಇರ್ಬೋದು, ಅವ್ರ ಜೊತೆ ಮಾತಾಡ್ಕೊಳ್ಳಿ, ನೋಡ್ಕೊಂಡು ಅರ್ಥ ಆಗಿ ನಿಮ್ಗೆ ಕನ್ಫರ್ಮ್ ಆದ್ರೆ ತಿಳಿಸಿ, ದಯವಿಟ್ಟು ಜಾಯ್ನ್ ಆಗಿ. ಐ ಬಿ ಮೋರ್ ದನ್ ಹ್ಯಾಪಿ ಟು ಹೆಲ್ಪ್ ಯು. ಆಮೇಲೆ ನಿಮಗೆ ಜಾಯ್ನ್ ಆದ್ಮೇಲೆ ನನಗೆ ಕಲಿಯೋದಕ್ಕೆ ಏನಾದ್ರೂ ತೊಂದರೆ ಆಗುತ್ತೆ ಅಂತಂದ್ರೆ ಅದ್ರ ಬಗ್ಗೆ ಭಯ ಪಡೋ ಅವಶ್ಯಕತೆ ಇಲ್ಲ. ಐ ವಿಲ್ ಬಿ ಹಿಯರ್ ಟು ಹೆಲ್ಪ್ ಯು ರೈಟ್ ಫ್ರಮ್ ದ ಸ್ಕ್ರಾಚ್ ಟಿಲ್ ಯು ಸ್ಟಾರ್ಟ್ ಮೇಕಿಂಗ್ ಮನಿ. ನೀವು ದುಡ್ಡು ಸಂಪಾದನೆ ಮಾಡೋ ಲೆವೆಲ್ ವರೆಗೂ ಹೋಗೋವರೆಗೂ ನಾನ್ ನಿಮ್ ಜೊತೆ ಇರ್ತೇನೆ. ಓಕೆ, ಯು ಆರ್ ಫ್ರೀ ಟು ಆಸ್ಕ್ ಎನಿ ನಂಬರ್ ಆಫ್ ಕ್ವಶನ್ಸ್ ಎನಿ ನಂಬರ್ ಆಫ್ ಟೈಮ್ಸ್. ಪ್ರತಿ ವಾರ ಡೌಟ್ ಕ್ಲಿಯರಿಂಗ್ ಸೆಷನ್ ಅಲ್ಲಿ ಅಟೆಂಡ್ ಆಗಿ ಆಲ್ರೆಡಿ ಜನ ಡೌಟ್ ನ ಕ್ಲಿಯರ್ ಮಾಡ್ಕೋತಾ ಇದಾರೆ. ಸೊ ಯು ಆರ್ ಮೋಸ್ಟ್ ವೆಲ್ಕಮ್ ಟು ಜಾಯ್ನ್ ಎನಿ ನಂಬರ್ ಆಫ್ ಡೌಟ್ ಕ್ಲಿಯರಿಂಗ್ ಸೆಷನ್ಸ್ ಅಂಡ್ ಎನಿ ನಂಬರ್ ಆಫ್ ಮಾಸ್ಟರ್ ಮೈಂಡ್ ಮೀಟಿಂಗ್ಸ್. ನಿಮ್ಗೆ ಅನುಕೂಲ ಆದಾಗ ಜಾಯ್ನ್ ಆಗಿ ಆರಾಮಾಗಿ ಕಲಿತಾ ಹೋಗ್ಬೋದು. ಓಕೆ, ಸೊ ಆಮೇಲೆ ಮಾಸ್ಟರ್ ಮೈಂಡ್ ಮೀಟ್ಗೋಸ್ಕರ ಒಂದು ಸಪ್ರೇಟ್ ಫೇಸ್ಬುಕ್ ಅಲ್ಲಿ ಗ್ರೂಪ್ ಗಳನ್ನ ಕ್ರಿಯೇಟ್ ಮಾಡಿದ್ದೀನಿ, ರಿವ್ಯೂಸ್ ನಡೀತಾ ಇದೆ. ಇನ್ನು
ಫೇಸ್ಬುಕ್ ಅಲ್ಲಿ ಫಾಲೋವರ್ಸ್ ಅದನ್ನೆಲ್ಲ ತೋರಿಸ್ಬೇಕು ಅಂದ್ರೆ ಓಕೆ ಜಸ್ಟ್ ಆಮೇಲೆ ವಿ ಹ್ಯಾವ್ ಸ್ಟಾರ್ಟೆಡ್ ಒನ್ ಮೋರ್ ಪ್ಲಾಟ್ಫಾರ್ಮ್ 16 ವರ್ಷದ ಒಳಗಿನ ಮಕ್ಕಳಿಗೆ ಫ್ರೀ ಎಜುಕೇಶನ್ ಕೊಡೋದಕ್ಕೆ ಶುರು ಮಾಡಿದೀವಿ ಓಕೆ ದಿಸ್ ಇಸ್ ಮೈ ಇದು ನನ್ನ ಕೆಲವೊಂದು ಸೆಮಿನಾರ್ಗಳ ಫೋಟೋಸ್ ಇದೆ ಸೊ ಆಲ್ರೆಡಿ ಅರೌಂಡ್ 787 ಪೀಪಲ್ ಹ್ಯಾವ್ ಸ್ಟಾರ್ಟೆಡ್ ಫಾಲೋಯಿಂಗ್ ಮೀ ಸಾಕಷ್ಟು ಪ್ರೆಸೆನ್ಸ್ ಇದೆ ಎಲ್ಲ ಕಡೆ ಪ್ರೆಸೆನ್ಸ್ ಇದೆ ಗೂಗಲ್ ಅಲ್ಲಿ ಹೆಸರು ಹೊಡೆದ್ರು ಕೂಡ ನಿಮಗೆ ಓಪನ್ ಆಗಿ ಸಿಗುತ್ತೆ ಎಲ್ಲ ಸೊ ನಾನೇ ಎಲ್ಲ ತೋರಿಸೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಯು ಆರ್ ಸ್ಮಾರ್ಟ್ ಇನಫ್ ಟು ಫೈಂಡ್ ಔಟ್ ದ ಥಿಂಗ್ಸ್ ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಆರ್ ಬಿ ಮೋರ್ ದನ್ ಹ್ಯಾಪಿ ಓಕೆ ಇದು ಲರ್ನರ್ ಝೋನ್ ಇಂಟರ್ನ್ಸ್ ಗ್ರೂಪ್ ಇದು ಓಕೆ ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಇ ಡಬ್ಲ್ಯೂ ಎಲ್ ಪ್ರೋಗ್ರಾಮ್ ನ ತಗೊಂಡವ್ರು ಮಾತ್ರ ಇಲ್ಲಿದ್ದಾರೆ ಸೋ ಫಾರ್ ಐ ಹ್ಯಾವ್ ಟ್ರೈನ್ ಮೋರ್ ದನ್ 200 ಪೀಪಲ್ ಓಕೆ 200 ಜಾಸ್ತಿ ಜನರನ್ನ ಟ್ರೈನ್ ಮಾಡಿಬಿಟ್ಟಿದ್ದೀನಿ ಓಕೆ ಇಲ್ಲಿ ನೋಡಿ ಬೋನಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು 10 ಅವರ್ ಆಯ್ತು ಅಂದ್ರೆ ಇವತ್ತೇ ಒಬ್ಬರಿಗೆ ಈ ಬೋನಸ್ ಸಿಕ್ತು ಸಂತೋಷ್ ಅಂತ ಕಂಗ್ರಾಚುಲೇಷನ್ ಸಂತೋಷ್ ಫಾರ್ ಗೆಟಿಂಗ್ ಯುವರ್ ಫ್ರೀ ಬೋನಸ್ ಆಫ್ ವರ್ತ್ 20,000 ವಿತ್ ಲೈಫ್ ಟೈಮ್ ಆಕ್ಸೆಸ್ ಆಮೇಲೆ ಕೆಲವೊಂದು ಮಾಡಿರೋ ರಿಸರ್ಚ್ ಗಳನ್ನ ಇಲ್ಲೇ ಶೇರ್ ಮಾಡ್ತಾ ಇರ್ತೇನೆ ಜಾಬ್ ಅಪರ್ಚುನಿಟೀಸ್ ವರ್ಷ ಅಂತ ಇವರು ಇದು ಕೊಟ್ಟಿರೋ May 11th ಇವ್ರಿಗೆ ಈ ಬೋನಸ್ ನ 20,000 ರುಪೀಸ್ ಬೋನಸ್ ಇಲ್ಲಿ ತಗೊಂಡ್ರು ನೀವು ಇನ್ವೆಸ್ಟ್ ಮಾಡ್ತಾ ಇರೋದು 14,997 ಫಸ್ಟ್ ತಿಂಗಳಲ್ಲಿ ನಿಮಗೆ ಆಲ್ಮೋಸ್ಟ್ ನಿಮ್ ಬೋನಸ್ ರಿಕವರ್ ಆಗಿರುತ್ತೆ ಓಕೆ ಸೊ ಸಾಕಷ್ಟು ಶೇರ್ ಮಾಡ್ಕೊಳ್ಳೋದಕ್ಕೆ ಅಪರ್ಚುನಿಟೀಸ್ ಕ್ರಿಯೇಟ್ ಮಾಡೋದಕ್ಕೆ ಓಕೆ ಇನ್ನೊಂದು ಅಪರ್ಚುನಿಟಿ ಇಲ್ಲಿ ಏನಿದೆ ಅಂದ್ರೆ ನೀವು ಯಾವ್ದಾದ್ರು ಒಂದು ಡೊಮೇನ್ ಅಲ್ಲಿ ತುಂಬಾ ಚೆನ್ನಾಗಿ ಬೆಳೆದ್ರೆ ಆ ಡೊಮೇನ್ ಅಲ್ಲಿ ನನ್ನ ಕಡೆ ಆರ್ಡರ್ಸ್ ಬರ್ತಾ ಇದ್ರೆ ಆ ಆರ್ಡರ್ಸ್ ನಾನು ಕೂಡ ನಿಮಗೆ ಶೇರ್ ಮಾಡೋದಕ್ಕೆ ಶುರು ಮಾಡ್ತೀನಿ ಸೊ ದೀಸ್ ಆರ್ ದ ಪೀಪಲ್ ಶ್ರೇಯಾ ಅಂಡ್ ಪ್ರಿಯಾ ದಿ ಗಾಟ್ ಅಸೋಸಿಯೇಟೆಡ್ ವಿತ್ ಮೀ ಅಂಡ್ ನಾನೇ ನನ್ನ ಕಂಪನಿನಲ್ಲಿ ಬರೋ ಪ್ರೊಜೆಕ್ಟ್ಸ್ ಗಳನ್ನ ಅವ್ರ ಜೊತೆ ಶೇರ್ ಮಾಡಿಕೊಂಡು ಅವರು ಅದರಿಂದ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ ಇವಾಗ ಓಕೆ ಸೊ ಆ ಅಪರ್ಚುನಿಟಿ ಕೂಡ ಇಲ್ಲಿದೆ ಓಕೆ ನೀವು ಬೋನಸ್ ಗಳನ್ನ ಚೆಕ್ ಮಾಡ್ತಾ ಹೋದ್ರೆ ಸಾಕಷ್ಟು ಜನ ಇದಾರೆ ಒಬ್ಬರಲ್ಲ ಇಬ್ಬರಲ್ಲ ಜಾಯಿನ್ ಆದವ್ರು ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಸಂಪಾದನೆ ಮಾಡ್ತಿದ್ದಾರೆ ಅದರಲ್ಲಿ ಹಲೋ ಹಲೋ ಹೇಳಿ ಹೇಳಿ ಮಂಜುನಾಥ್ ಸರ್ ನಮಸ್ತೆ ನಮಸ್ಕಾರ ಸರ್ ಹೇಳಿ ಸರ್ ಇದನ್ನ ಕಲಿಬೇಕು ಅಂದ್ರೆ ಏನ್ ಓದಿರ್ಬೇಕು ಸರ್ ಏನ್ ಇದ್ ಮಾಡಿರ್ಬೇಕು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸರ್ ಇವಾಗ 5th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಕಲಿತಾ ಇದ್ದಾಳೆ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಕಲಿತಾ ಇದ್ದಾಳೆ ಅಲ್ಲ ಸರ್ ಅಲ್ಲ ನಾನು ಏನ್ ಹೇಳಕ್ ಇಷ್ಟಪಡ್ತಿದ್ದೇನೆ ಅಂದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ನಿಮಗೆ ಇಂಟ್ರೆಸ್ಟ್ ಇರಬೇಕು ಲೈಫ್ ಅಲ್ಲಿ ನಾನು ಬೆಳಿತೀನಿ ಅನ್ನೋ ಒಂದು ಗುರಿ ನಿಮಗಿದ್ರೆ ಡೆಫಿನೆಟ್ಲಿ ಇದರಿಂದ ಸಾಧ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ಕಲಿಬೇಕು ಇದೇ ಕಲಿಬೇಕು ಅಂತೇನಿಲ್ಲ ಆಮೇಲೆ ನಾನು ಕಂಪ್ಲೀಟ್ ಕ್ಲಾರಿಟಿ ಕೊಡ್ತೀನಿ ನಿಮಗೆ ಇದರಲ್ಲಿ ಯಾವ ತರ ನೀವು ಬೆಳಿಬಹುದು ಅನ್ನೋದನ್ನ ಕಂಪ್ಲೀಟ್ ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗೋ ತರ ತಿಳಿಸ್ಕೊಡ್ತಾ ಇದ್ದೀನಿ ಐ ಆಮ್ ನಾಟ್ ಓನ್ಲಿ ಟೀಚಿಂಗ್ ಓಕೆ ಸಿಲಾಬಸ್ ಇದೆ ಸಿಲಾಬಸ್ ಕವರ್ ಮಾಡಿ ಬಿಡ್ತಾ ಇದ್ದೀನಿ ಅಂತಲ್ಲ ಮಾಸ್ಟರ್ ಮೈಂಡ್ ಅಲ್ಲಿ ಬರೀ ಡಿಜಿಟಲ್ ಸರಿ ಯಾವುದೇ ಒಂದು ಕೋರ್ಸ್ ನ ಮಾಡಿದ್ರೆ ಜನ ಉದ್ದಾರ ಆಗ್ತಾರೆ ಸುಳ್ಳದು ಬರೀ ಕೋರ್ಸ್ ನ ತಗೊಂಡ್ರೆ ಉದ್ದಾರ ಆಗಲ್ಲ ಯಾಕಂದ್ರೆ ಅದಕ್ಕೆ ಸರಿಯಾದ ಮೈಂಡ್ ಸೆಟ್ ಬೇಕು ಅದನ್ನ ಯೂಸ್ ಮಾಡ್ಕೊಳ್ಳುವಂತ ಒಂದು ದಾರಿ ಬೇಕು ಆ ದಾರಿನ ತೋರ್ಸೋದಕ್ಕೆ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ನಾನೊಬ್ಬ ಕರಿಯರ್ ಕೋಚ್ ಆಗಿರೋದ್ರಿಂದ ನೀವು ಯಾವ ಲೈನ್ ಅಲ್ಲಿ ಹೋದ್ರೆ ನಿಮಗೆ ಅದು ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಮಾಡಿಸೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಓಕೆ ನೀವು ಎಲ್ಲೇ ಆಗ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ತಗೊಂಡ್ರೆ ಬರೀ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಮಾತ್ರ ಮಾತಾಡ್ತಾರೆ ಹೊರತು ಬೇರೆ ಬಗ್ಗೆ ಮಾತಾಡಲ್ಲ ಅವರು ದಟ್ ಇಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಬಟ್ ಇಲ್ಲಿ ನಾನು ಆ ಎಲ್ಲಾ ಪಾಯಿಂಟ್ಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ಅದರಿಂದ ಸಾಕಷ್ಟು ಜನ ಇದನ್ನ ಎಂಜಾಯ್ ಕೂಡ ಮಾಡ್ತಿದ್ದಾರೆ ಆಮೇಲೆ ಅವ್ರ ಲೈಫ್ ಅಲ್ಲಿ ಅವ್ರಿಗೆ ಗ್ರೋ ಆಗೋದಕ್ಕೆ ಹೆಲ್ಪ್ ಕೂಡ ಆಗ್ತಾ ಇದೆ ನಿಮಗೆ ಲ್ಯಾಪ್ಟಾಪ್ ಆಪರೇಟ್ ಮಾಡೋದಕ್ಕೆ ಬರುತ್ತೆ ಅಂದ್ರೆ ಸಾಕು ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದ್ರೆ ಸಾಕು ಮಿಕ್ಕಿರೋದೆಲ್ಲ ನಾನು ಕಲಿಸ್ಕೊಡ್ತೀನಿ ನಿಮಗೆ ಖಂಡಿತ ಸರ್ ಖಂಡಿತ ಥ್ಯಾಂಕ್ ಯು ಸರ್ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಫೀಸ್ ಬಗ್ಗೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಫಾರ್ ಫೀ ಕ್ಯಾನ್ ವಿ ಗೆಟ್ ಇನ್ಸ್ಟಾಲ್ಮೆಂಟ್ಸ್ ಎಸ್ ಅನ್ಕೊಂಡಿದ್ದೆ ಅದೇ ಪಾಯಿಂಟ್ ಬಗ್ಗೆ ಮಾತಾಡ್ತಾ ಇದ್ದೆ ಅಂಜನ್ ಕೇಳಿದ್ರು ಓಕೆ ಇಫ್ ಯು ಹ್ಯಾವ್ ಅ ಕ್ರೆಡಿಟ್ ಕಾರ್ಡ್ ನಿಮ್ ಹತ್ರ ಕ್ರೆಡಿಟ್ ಕಾರ್ಡ್ ಇದ್ರೆ ಡೆಫಿನೆಟ್ಲಿ ಆ ಪಾಸಿಬಿಲಿಟಿನೂ ಇದೆ ನಾನು ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೂಡ ಇದನ್ನ ನೀವು ಕಟ್ಬಹುದು 6 ತಿಂಗಳ ಇನ್ಸ್ಟಾಲ್ಮೆಂಟ್ ಆಗ್ಲಿ ಅಥವಾ 1 ವರ್ಷ ಇನ್ಸ್ಟಾಲ್ಮೆಂಟ್ ಆಗ್ಲಿ ಅಥವಾ 3 ತಿಂಗಳಲ್ಲಿ ನಿಮ್ಗೆ ಅನುಕೂಲ ಬಂದಾಗ ಕಟ್ಕೊಳ್ಳೋದಕ್ಕೆ ಕ್ರೆಡಿಟ್ ಕಾರ್ಡ್ ಇದ್ರೆ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಇನ್ಸ್ಟಾಲ್ಮೆಂಟ್ ಮೇಲೆ ಕಟ್ಬಹುದು ಆ ಆಪ್ಷನ್ ಅಪರ್ಚುನಿಟಿ ಅವೈಲೇಬಲ್ ಇದೆ ಸರ್ ಪರ್ ಮಂತ್ ಎಷ್ಟು ಬರುತ್ತೆ ಸರ್ ಎಷ್ಟು ಕಟ್ಟಬೇಕು ಸರ್ ಡಿಪೆಂಡ್ ಆಗುತ್ತೆ ಇವಾಗ ಎಲ್ಲ ಸರಿ 15,000 ಜಾಸ್ತಿ ಏನು ಬರಲ್ಲ ಸರ್ ನೀವು 12 ತಿಂಗಳದ್ದು ಮಾಡ್ಕೊಂಡ್ರೆ ಅರೌಂಡ್ ಒಂದು 1,400-1,500 ರೂಪಾಯಿ ಬರ್ಬೋದು ಅಷ್ಟೇ 12 ತಿಂಗಳ ಇನ್ಸ್ಟಾಲ್ಮೆಂಟ್ ಮಾಡ್ಕೊಂಡ್ರೆ 1,500 ಅಂತ ಇಟ್ಕೊಳ್ಳಿ ಅಷ್ಟೆಲ್ಲ ಆಗೋಗುತ್ತೆ ಓಕೆ ಪರ್ ಮಂತ್ 12 ತಿಂಗಳದ್ದು ಮಾಡಿದ್ರೆ 1,500 ಬರುತ್ತೆ ಅಥವಾ 6 ತಿಂಗಳದ್ದು ಮಾಡಿದ್ರೆ ಅದ್ರ ಡಬಲ್ ಆಗ್ಬೋದು ಅಂದ್ರೆ 2,400-2,500 ಆಗುತ್ತೆ ನಿಮಗೆ ಯಾವ್ದ್ ಬೇಕೋ ಯಾವ್ದು ಅನುಕೂಲ ಆಗುತ್ತೋ ಅದನ್ನ ಯೂಸ್ ಮಾಡ್ಕೊಂಡು ಆ ಮೋಡ್ ನ ಯೂಸ್ ಮಾಡ್ಕೊಂಡು ನೀವು ಪೇ ಮಾಡ್ಬೋದು ಸರಿ ಸರಿ ಓಕೆ ಸರ್ ನಾನು ಎಲ್ಲ ಲಿಂಕ್ಸ್ ಗಳನ್ನ ನಿಮಗೆ ಕಳಿಸ್ಕೊಡ್ತೀನಿ ವಾಟ್ಸಪ್ ಅಲ್ಲಿ ಎಲ್ಲ ಲಿಂಕ್ಸ್ ಗಳನ್ನ ರಿವ್ಯೂಗಳನ್ನ ಕಳಿಸ್ಕೊಡ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ
ಇನ್ ಕೇಸ್ ನಿಮ್ಗೇನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಾಲ್ ಮಾಡೋದಕ್ಕೆ ಹೆಸಿಟೇಟ್ ಮಾಡ್ಕೋಬೇಡಿ. ಓಕೆ, ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ನನ್ನ ಕಡೆಯಿಂದಾನೇ ಕಲೀರಿ ಅಂತ ನಾನು ಯಾವತ್ತು ಹೇಳಲ್ಲ, ಬಟ್ ದಯವಿಟ್ಟು ಇದನ್ನ ಕಲೀರಿ. ನಿಮಗೆ ಇದ್ರ ಬಗ್ಗೆ ಕ್ಲಾರಿಟಿ ಬೇಕು ಅಂದ್ರೆ ಯು ಆರ್ ಫ್ರೀ ಟು ಕಾಲ್ ಎನಿ ಟೈಮ್ ಯು ವಾಂಟ್. ಓಕೆ, ಐ ಆಮ್ ಓಪನ್ ಟು ಟೇಕ್ ಕಾಲ್ಸ್ ಅಂಡ್ ಐ ಆಮ್ ರೆಡಿ ಟು ಹೆಲ್ಪ್ ಯು ಗೈಸ್. ಓಕೆ.